ಸಿಂಗಾರದ ಸಿರಿ ಹಬ್ಬ ಬಂತು ಬಂತು ಹಬ್ಬ ನವನಾಳ ಹಬ್ಬ ಹಬ್ಬ ಮಾರನೋಮಿ ಹಬ್ಬ ಚಾಮುಂಡಿತಾಯ ಹಬ್ಬ ಒಡವೆ ತೊಳೆದು ಬೆಳಗಿ ಮಾವು ಮಲ್ಲಿಗೆ ತೋರಣ ಕಟ್ಟಿ ಗಂಧ ವೀಳ್ಯ ಎಲ್ಲ ತಂದು ದೇವಿ ಮುಂದೆ ಬಾನುವ ಬಾಳ ನಡೆಸೋ ಭಾಗ್ಯದಾತಿ ನಂಬಿಕೊಂಡು ಪಾದ ಮುಟ್ಟಿ ಪುಣ್ಯ ಬೇಡುವ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ದೀಪ ಹಚ್ಚಿ ಭಕ್ತಿಯಿಂದ ಆದಿಶಕ್ತಿ ಪೂರ ನೆಚ್ಚಿ ಭೇದ ಭಾವ ಎಲ್ಲ ಮರೆತು ಸ್ನೇಹದಿಂದ ನಾವೊಂದಾಗಿ ಹಾಡಿ ಪಾಡಿ ನಲಿಯುವ ಜಗವ ಬೆಳಗೋ ದಿವ್ಯ ಮಾತೆ ತೇರ ಎಳೆದು ಕುಣಿದು ಮೆರೆದು ದಾರಿ ಸಾಗುವ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ಬಂತು ಬಂತು ಹಬ್ಬ ನಮ್ಮ ನಾಡ ಹಬ್ಬ ಹಬ್ಬ ಮಾರನೋಮಿ ಹಬ್ಬ ಚಾಮುಂಡಿತಾಯ ಹಬ್ಬ ಪೂಜೆ ಮಾಡೋಣ ಎಲ್ಲ ಪೂಜೆ ಮಾಡೋಣ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ನೋಡಕ್ಕೆ ಬೆಗ್ಗರ್ ತರ ಇದ್ರು ಬಿಲ್ ಮಾತ್ರ ಬಿಗ್ಗರ್ 22 ರೂಪಾಯಿ 50 ಪೈಸೆ ಆಗಿದೆ ದುಡ್ಡು ತಾ 22 ರೂಪಾಯಿ 50 ಪೈಸೆನಾ ಹೆಂಗ್ ತಿಂದೆ ಗೊತ್ತಾಗ್ಲಿಲ್ವಲ್ಲ ರುಕ್ಕು ನಿನ್ ಮುಖ ಬಹಳ ಚೆಂದಾಗಿದೆ ಮುಖ ಚೆನ್ನಾಗಿದೆ ಅಂತ ಸಂಜೆ ಗಂಟ ನೋಡ್ಕೊಂಡು ಕೂತಿದ್ರೆ 100 ರೂಪಾಯಿ ಬಿಲ್ ಕೊಡ್ಬೇಕಾಗತ್ತೆ ಮೊದ್ಲು ದುಡ್ಡು ಮಡ್ಗು ನಾನ್ ತವಾ ಕಾಸಿದ್ರೆ ನೀನ್ ಡಬ್ಬ ಹೋಟ್ಲಿ ನಾನೇ ಅಲ್ಲಲ್ಲ ದೊಡ್ಡ ಹೋಟ್ಲಿಗೆ ಹೋಗ್ತಿದ್ದೆ ಮುಂದಿನ ತಿಂಗಳ ಸಾಲ ಮಾಡ್ತಿದ್ದೆ ಚಪ್ಪರ್ ನನ್ ಮಗ್ನೆ ನಮ್ಮ ಅಕ್ಕ ನೋಟೆ ಅನಾಥಾಶ್ರಮ ಅಂತ ತಿಳ್ಕೊಂಡ ತಿನ್ಬಿಟ್ಟು ಹಂಗೆ ಪೋಟ್ ಆಗ್ಬಿಡಕ್ಕೆ ಮಡ್ಗೋ ಬಿಲ್ಲು ಹೆಚ್ಚೋಟು ಬಿಚ್ಚ ಶರ್ಟ್ ನ ಹೌದು ಬಿಚ್ಚ ನಾನೇ ಬಿಚ್ಚ ತಗೊಳ್ಳಿ ಈ ಶರ್ಟು ಅರ್ಧ ಬಿಲ್ಲು ಆಗಕ್ಕಿಲ್ಲ ಲುಂಗಿನೂ ಬಿಚ್ಚ್ಬಿಡು ಹೌದು ಅವನ್ ಲುಂಗಿ ಹಿಡ್ದು ಎಳಿತಾ ಇದ್ರಲ್ಲ ನಿಮ್ಗೆ ಏನ್ ಸಿಗ್ತದೆ ಲುಂಗಿನಾದ್ರೂ ಬಿಚ್ಚಿಸ್ತೀವಿ ಕ್ಯಾಬ್ರನಾದ್ರೂ ಆಡಿಸ್ತೀವಿ ಅದ್ರ ಕೇಳಕ್ ನೀನ್ ಯಾರಯ್ಯ ನಾನು ಯಾರು ಕಾರ್ಮಿಕ ಮೆಕಾನಿಕ್ ಕೃಷ್ಣ ಕೃಷ್ಣ ಅಂತೆ ಕೃಷ್ಣ ಅದಕ್ಕೆ ಲುಂಗಿ ಬಿಚ್ಚ ಟೈಮ್ಗೆ ಸರಿಯಾಗಿ ಪ್ರತ್ಯಕ್ಷ ಆಗಿದ್ಯಾ ದ್ರೌಪದಿ ಮುಂದೆ ಬಂದ ಹಾಗೆ ಅದ್ ಸರಿ 22 ರೂಪಾಯಿ 50 ಪೈಸೆ ಮಾಡಿದ್ದಾನಲ್ಲ ಹೊಂದಿ ತಿಂದ್ಬಿಟ್ಟು ಅದನ್ನ ಯಾರು ಕೊಡೋರು ಅದಾ ಮ್ಯಾಟ್ರು ಸೈಡ್ ಪ್ಲೀಸ್ ಬಾ ಇಲ್ಲಿ ನಾಚಿಕೆ ಆಗಲ್ವಾ ನಿನಗೆ ಒಂದ್ ಮಣ ಮೀಸೆ ಬಿಟ್ಟಿದ್ಯಾ ಗಂಡಸರು ದುಡ್ಡು ತಿನ್ಬೇಕು ಹಾಯ್ಕೊಂಡು ತಿನ್ಬಾರ್ದು ಹೆಂಗಿದ್ರು ಶರ್ಟ್ ಬಿಚ್ಚಿಕೊಟ್ಟಿದ್ಯಾ ಲುಂಗಿ ಬಿಚ್ಚಿಕೊಡು ಯಾಕೆ ಅಂಡರ್ವೇರ್ ಇಲ್ದಿರ ಅಂಡರ್ ಬೇವರ್ಸಿನ ನೀನು
ಥೋ ಅಲ್ಕಾನನ್ ಮಗನೆ, ಒಂದ್ ಕೆಲಸ ಮಾಡು, ನನ್ ಜೊತೆ ಗ್ಯಾರೇಜ್ ಬರ್ಬಿಡು, ಅಡ್ವಾನ್ಸ್ ಕೊಡ್ಸ್ಬಿಟ್ಟು ಕೆಲಸನ ಕೊಡ್ಸ್ಬಿಡ್ತೀನಿ, ಆ ದುಡ್ಡನ್ನ ನೀನು 10 ಕಚಾ ತಗೊಂಬಿಡು. ಹುಡುಗಿ ಅವನ್ ಬಿಲ್ ಸೇರಿಸಿ ನನ್ ಜೊತೆಗೆ ಹಾಕ್ಬಿಡು. ಹಲೋ ಐ 10 ಚಪಾತಿ ಕಳ್ಸು ಅಮ್ಮ. ವಿರಹ ನೋಡು ನೋಡು ತರಹ. ನಮಸ್ಕಾರ. ಯಾರು? ಸ್ವಲ್ಪ ಜರ್ಕೊಂತಿರಲ್ಲ ಸೂರಜ್ ಕೊಳ್ಳು. ಏನಾಯ್ತು ಸಾರಾ ಅಂಗಡಿ ಗ್ಲಾಸ್ ಇದ್ದಂಗಿದೆ? ಐ ಏನೋ ಹೊಟ್ಟೆ ಹಸ್ತಾ ಇದ್ಯಾ? ತಿನ್ಬೇಕಾ? ಥೂ ಲೋಫರ್ ನನ್ ಮಗನೇ, 22 ರೂಪಾಯಿ ಇಟ್ಟು ತಿನ್ಬಿಟ್ಟು ವದೆ ಹುಳು ತಿಂದಿದ್ಯಾ? ಇನ್ನೂ ತಿನ್ಬೇಕಾ? ಸರಿ ಬಾ ಕೂತು ಪಣಸು. ಹಾಯ್ ರುಕು, ಹವ್ ಆರ್ ಯು? ಐ'ಮ್ ಪೇಯ್. ಪೇಯ್ ಅಲ್ಲ, ಫೈನ್. ಪೇಯ್ ಅಂದ್ರೆ ನೋವು, ಅದ್ ನಿನ್ನೆ ಬರ್ಲೇಬಾರ್ದು. ಅಲ್ಲ ಕಣಯ್ಯ, ಆರ್ಡರ್ ಕೊಟ್ಟು 1/2 ಗಂಟೆ ಆಯ್ತು. ನಮಗ್ ಸಪ್ಲೈ ಮಾಡು ಅಂದ್ರೆ ಅವ್ನ ಯಾವನೋ ತಳ್ಳಿ ಬೆಳ್ಳಗವನೆ ಅಂತ ಆಗ ಸಾಬ್ಲೇಡ್ ಕುಯ್ದಂಗ್ ಕುಯ್ತವಳೆ. ಗ್ಯಾಂಚಲಿ ಜಾಸ್ತಿ ಆಯ್ತು. ಶುರು ಮಾಡ್ಕೊಬಿಡ್ಲ? ಏ ಡಬ್ಬಾ, ಇಲ್ಲಿ ಬಂದ್ ಸಪ್ಲೈ ಮಾಡು ಬಾ. ಅಲ್ಲಿ ಬರ್ತಿದ್ದಾರೆ. ನೀವು ಬಂದು ಎಷ್ಟು ದಿವಸ ಆಗೋಯ್ತು? ಏನ್ ಕೊಡ್ಲಿ ನನಗ? ನೀನ್ ನೋಡ್ತಾ ಇದ್ರೆ ಹೊಟ್ಟೆ ಮಾತ್ರ ಹಸಿವಲ್ಲ, ನೆತ್ತಿಯಿಂದ ಕಾಲವರೆಗೂ ತುಂಬಾ ಹಸು ಶುರು ಆಗುತ್ತೆ. ಅಯ್ಯೋ, ಅಷ್ಟು ಹಸುವಾಗ್ತಿದ್ಯಾ? ಒಂದ್ ನಿಮಿಷ ಇರಿ, ರೊಟ್ಟಿ ತರ್ತೀನಿ. ಅರ್ಧ ಗಂಟೆ ಆಯ್ತು ನಾನು ಆರ್ಡರ್ ಮಾಡಿ, ನಮಗ್ ಕೊಡು ಅಂದ್ರೆ ಅವ್ನ ಯಾರೋ ಕಿತ್ತದನ್ನು ಕೊಡ್ತಾ ಇದ್ಯಾ? ಮುಚ್ಕೊಂಡ್ ನಿಂತ್ಕೊಳ್ಳಯ್ಯ. ಅವರು ಬಿಐಪಿ. ನಾವೇನ್ ಪಿಪಿ? ನಾ ವಿಐಪಿ ಆದ್ರೂ IGP ಆದ್ರೂ ಹೊಟ್ಟೆಗೆ ಅನ್ನನೆ ತಿನ್ನೋದು ಮಣ್ಣಲ್ಲ. ಹೌದು, ತಿರುಪ್ತಿಗ್ ಹೋಗಿದ್ಯಾ? ಯಾಕೆ ಬೋಡಿ ಓಡ್ಸಕ? ಅಲ್ಲ, ಅಲ್ಲಿ 2 ಗೇಟ್ ಇದೆ, ಒಂದು ಇಂಥ ವಿಐಪಿಗೆ, ಇನ್ನೊಂದು ನಿನ್ನಂತ ಕಿತ್ತೋದವ್ರಿಗೆ. ನೀನ್ ತಿಂದಿದ್ದಕ್ಕೂ ದುಡ್ಡು ಕೊಡಲ್ಲ, ಅವ್ರ ಟಿಪ್ಸೆ 100 ರೂಪಾಯಿ ಕೊಡ್ತಾರೆ. ಇದು ಬೇಕಾ? ಸೂಪರ್ ಫಿಗರ್. ವಿಜಯ ಅಭಯ ಆರೋಗ್ಯ ಐಶ್ವರ್ಯ ದರ್ಭಾತ ಸಾಯ್ತದೆ
ಈ ವಯಸ್ಸಲ್ಲಿ ಕಳ್ತಾನ ಮಾಡ್ತೇನೆ ನಂದೇ ಪರ್ಸ್ ಹೊರತಮನೆ ನೋಡಿ ಹೌದೇನ್ರಿ ಬಂದ್ರಿ ಪೊಲೀಸ್ ಸ್ಟೇಷನ್ಗೆ ಪ್ರಸಾದ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ನಿಮ್ಗೆ ಸಾಕ್ ನಿಲ್ಸೋ ಬೆಳಗ್ಗೆಯಿಂದ ಬಂತು ಬಂತು ಹೋಯ್ತು ಹೋಯ್ತು ಅನ್ನೋದೇ ಆಗಿದೆ ಒಬ್ಬ ಗಿರಾಕಿ ಬಂದು ಒಂದು ಪ್ಲೇಟ್ ಖಾಲಿ ಆಗಿಲ್ಲ ಇವತ್ತೆಲ್ಲ ಹೀಗೆ ಉಳಿದ್ರೆ ಸಾವಿರಾರು ರೂಪಾಯಿ ಲಾಸ್ ಆಗುತ್ತೆ ಅಕ್ಕ ಮಾಮೂಲಿ ಗಿರಾಕಿಗಳು ಬರ್ತವ್ರೆ ಅಕ್ಕ ಊಟಕ್ಕೆ ಕರೀತಾಳೆ ಬರ್ಬೇಕಂತೆ ಅವಳು ಏನೋ ಕೇಳ್ತಾಳೆ ಅಂದ್ರೆ ಏನೋ ಎಡವಟ್ಟಿದೆ ಅಂತ ಚೋಟು ಅವಳನ್ನ ಅಕ್ಕ ಅಂತ ಕರೆದ್ರೆ ನನ್ನ ಅಣ್ಣ ಅಂತ ಕರಿಬಾರ್ದು ನನ್ನ ಅಣ್ಣ ಅಂತ ಕರೆದ್ರೆ ಅವಳನ್ನ ಅಕ್ಕ ಅಂತ ಕರಿಬಾರ್ದು ಯಾಕೆ ಇನ್ನೇನಂತ ಕರಿಬೇಕು ಪ್ರೀತಿಯಿಂದ ನನ್ನ ಬಾಬಾ ಅಂತ ಕರಿಯೋ ಯಾಕೋ ಫುಲ್ ಸೆಟಪ್ ಅಲೋನೆ ಏನ್ರಕು ನಿನ್ ಡಬ್ಬಾ ಡಾಬಾ ನೋಣ ಹೊಡಿತಾ ಇದೆ ನಾವು ಬೇರೆ ಡಾಬಾ ನೋಡ್ಕೋತೀವಿ ಅಯ್ಯೋ ದುಡ್ಡು ಬೇಸಕ್ಕೆ ನಿಂಗೆ ಸಾವಿರಾರು ಹೋಟ್ಲು ಸಿಗ್ಬಹುದು ಆದ್ರೆ ನಾನ್ ಸಿಕ್ತೀನಾ ಈ ಉಪಚಾರ ಸಿಕ್ಕುತ್ತಾ ಅದೇನೋ ಸರಿ ಮತ್ತೆ ಯಾವ ವಿ ಐ ಪಿ ಬಂದ ಅಂತ ಅವ್ನ ಸ್ಪೆಷಲ್ ಗಮನಿಸ್ಕೊಂಡು ನಮ್ಮನ್ನೆಲ್ಲ ಬಿಟ್ಟಾಕ್ಬಿಟ್ಟೆ ನಿನ್ನೆ ಏನೋ ಮಿಸ್ಟೇಕ್ ಆಗ್ಬಿಟ್ಟು ಇವಾಗ ಮಾಡ್ತೀನ ಅದೇನೋ ಓಕೆ ಆದ್ರೆ ಇಲ್ಲಿ ತಿಂದ್ರೆ ಕೊಡಕ್ ಇದೇ ಇಲ್ಲ ನಮ್ಮ ಹತ್ರ ನಿನ್ನಂತ ರೆಗ್ಯುಲರ್ ಹತ್ರ ಕಾಸಿಲ್ತಿದ್ರೇನು ಲೆಕ್ಕ ಬರ್ಕೊತೀನಿ ಇದು ಸೇರ್ಸಾ ಸರಿ ಅರ್ಜೆಂಟ್ ಆಗಿ ಎಲ್ರಿಗೂ ಎರಡೆರಡು ಪ್ಲೇಟು ಎಲ್ಲ ನಿನ್ನ ಕಳ್ಸ್ಕೊಡು ಬರು ಯಾಕೆ ನೀನು ಲೆಕ್ಕ ಬರ್ಕತ್ತೀನಿ ಎಲ್ಲ ಬೇರೆ ತಿಂದ್ಬಿಡೋಣ ಓಕೆ ಫಾಲೋ ಮಿ ನೆನ್ನೆ ಗಿಂತ ಇಂದು ಚೆನ್ನ ಚೋಟು ನಿಮ್ಮ ಮಕ್ಕಳು ಹೇಳಿ ಬೇಗ ಕಳ್ಸೋ ಇದೇನಕ್ಕ ಒಳ್ಳೆ ಅಂದಿ ಪೋಣಿಸ್ದಂಗ್ ಪೋಣಿಸ್ತವ್ರೆ ಊಟ ಚೆನ್ನಾಗಿತ್ತ ಸೂಪರ್ ಆಗಿತ್ತು ಅದ್ ಸರಿ ಇಷ್ಟೊಂದ್ ಚೆನ್ನಾಗ್ ಊಟನೆಲ್ಲ ರೆಡಿ ಮಾಡಿಟ್ಬಿಟ್ಟು ಬೋರ್ಡಲ್ಲಿ ಮಾತ್ರ ಯಾಕೆ ಊಟ ಇಲ್ಲ ಅಂತ ಬರ್ದಿತ್ತು ಅಷ್ಟು ಗೊತ್ತಾಗಲ್ಲ ಕೃಷ್ಣ ನಿನ್ ಬಂದು ಊಟ ಮಾಡ್ಕೊಂಡು ಅಂತ ಥ್ಯಾಂಕ್ ಯು ಊಟ ರೆಡಿ ಇಲ್ಲ ಅಂತ ನಾನ್ ಬರ್ದಿದ್ದೀನಿ ಏನಕ್ಕ ಯಾವ ಕಂಡನ್ ಮಗನ ಊಟ ರೆಡಿ ಇಲ್ಲ ಅಂತ ಬರ್ದಿದ್ದು ನಾನೇ ನಿನ್ನ ಸ್ನೇಹ ಅಯ್ಯಯ್ಯೋ ಅಲ್ಲ ಅಷ್ಟೊಂದು ಗೊಂಬೆ ಸುರಿದಿರ್ಬೇಕಾದೆ ಉಡೇಕ್ ನಮ್ಮನ್ನ ಗೊಂಬೆನೆ ಬೇಕಾಗಿತ್ತ ನಿನ್ಗೆ ಕತ್ತೆ ಇಡೀ ಜೀವನ ಇಟ್ಕೊಂಡು ನೋಡ್ತಾ ಇರ್ಬೇಕು ಅನ್ಕೊಂಡೆ ಇದ್ರ ಮೇಲೆ ಯಾಕೆ ನಿನ್ ಕಂಡ್ಬಿತ್ತು ಇದನ್ ಯಾಕೆ ಪುಟ್ಟಕ್ ಹೋದೆ ಎಷ್ಟ್ ಸಲ ಹೇಳಿದೆ ನಿನ್ಗೆ ಎಷ್ಟು ಭದ್ರ ನಿನ್ಗೇನು ಹುಚ್ಚಿ ಚೀರಿದ್ಯಾ ಮಗುನ ಯಾಕೆ ಬೈತಾ ಇದ್ಯಾ ನೋಡ್ರಿ ಒಂದಲ್ಲ ಎರಡಲ್ಲ ಹದಿನೈದು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದ್ದಿ ಗೊಂಬೆನ ಹೊಡೆದಾಕ್ಬಿಡ್ತು ಈ ಗೊಂಬೆ ಶೆಟ್ಟ ಪೈಸೆ ಆಫ್ಟರ್ ಆಲ್ ಒಂದು ಗೊಂಬೆಗೋಸ್ಕರ ಹೆತ್ತ ಮಗುನ ಗೂಬೆ ಅನ್ನೋದಕ್ಕೆ ನಿಂಗ್ ಹೇಗೆ ಮನ್ಸು ಬರುತ್ತೆ ಏನಂದ್ರೆ ಇದನ್ನ ಆಫ್ಟರ್ ಆಲ್ ಒಂದು ಗೊಂಬೆ ಅಂತ ಹೇಳಕ್ಕೆ ನಿಮಗೆ ಹೇಗ್ರಿ ಮನ್ಸು ಬಂತು
ಅಪ್ಪಿ, ಎಲ್ಲ ಮಕ್ಕಳು ಅಮ್ಮ ಅಂತ ಅಳ್ತಿದ್ರೆ ನಾನು ಅಣ್ಣ ಅಂತ ಅಳ್ತಿದ್ದೆ ರೀ. ಸಾಧಾರಣವಾಗಿ ಮಕ್ಕಳು ಅಮ್ಮನ ಸೆರಗಲ್ಲಿ ಬೆಳೆದ್ರೆ ನಾನು ನಮ್ಮ ಅಣ್ಣನ ಅಕ್ಕರಲ್ಲಿ ಬೆಳೆದೋಳ್ರಿ. ಹುಟ್ಟ ಅಮ್ಮ ತೀರ್ಕೊಂಡು ಅಪ್ಪ ದೇಶಾಂತರ ಹೋದಾಗ ಆಟ ಆಡೋ ವಯಸ್ಸಿನ ಹುಡುಗ ರೀ ನಮ್ಮಣ್ಣ. 6 ವರ್ಷ ಅವನ್ ಕೂಲಿ ಮಾಡಿ ನನ್ನ ನೆತ್ತಾಡಿ ಬೆಳೆಸ್ತೇ ಹೋಗಿದ್ದಿದ್ರೆ ಇವತ್ ನಾನ್ ನಿಮ್ ಹೆಂಡತಿನೂ ಆಗ್ತಾ ಇರ್ಲಿಲ್ಲ, ಈ ಮಗು ಹುಟ್ಟೋನೂ ಇರ್ಲಿಲ್ಲ ರೀ. ನನ್ ಪಾಲಿಗೆ ಇದು ಬರೀ ಗೊಂಬೆ ಅಲ್ಲ ರೀ, ನನ್ ಒಡ ಹುಟ್ಟಿದ ಅಣ್ಣನ ಜೀವದ ಸಂಕೇತ. ನನ್ನ ಅವನ್ ಕಂಡ್ ರೆಪ್ಪೆಲೆ ಕಾಪಾಡಿದ ಅಣ್ಣನ್ ಪ್ರತಿಬಿಂಬ ರೀ. ಇದು ಅಣ್ಣ ತಂಗಿ ಪ್ರೇಮದ ಪ್ರತಿಮೆ ರೀ. ಅಬ್ಬಬ್ಬಬ್ಬ, ಅಣ್ಣ ಅಂದ್ರೆ ಅದೆಷ್ಟೊಂದು ಎಮೋಷನಲ್ ಆಗ್ಬಿಡ್ತೀಯ. ನೀನ್ ಇಲ್ಲಿ ನಿಮ್ ಅಣ್ಣ ಕೊಟ್ಟ ಗೊಂಬೆ ಅಂತ ಅದೆಷ್ಟೊಂದು ಪ್ರೀತಿಸ್ತಾ ಇದೀಯ. ಆ ನಿಮ್ಮಣ್ಣ ಎಲ್ಲಿದಾನು, ಏನ್ ಮಾಡ್ತಾ ಇದ್ದಾನು, ಅಟ್ಲೀಸ್ಟ್ ತನಗೊಬ್ಳು ತಂಗಿ ಇದ್ಲು ಅನ್ನೋದಾದ್ರೂ ಅವನ ನೆನಪಿದೆಯೋ ಇಲ್ವೋ, ಅಥವಾ ಅವನ ಈ ಭೂಮಿ ಮೇಲೆ ಬದುಕಿದನು ಅಂತ ಮಾತಾಡ್ಬೇಡಿ. ನನ್ಗೆ ಅದನ್ನ ಕಲ್ಪಿಸ್ಕೊಳ್ಳೋ ಶಕ್ತಿ ಕೂಡ ಇಲ್ಲ ರೀ. ಅವನ್ ಎಲ್ಲೇ ಇದ್ರು ಸಂತೋಷವಾಗಿರ್ತಾನೆ. ಅಣ್ಣ ಅಂದ್ರೆ ನಮ್ಮ ಅಣ್ಣ ರೀ. ಅಣ್ಣ ಅಂದ್ರೆ ನಿಮ್ ಅಣ್ಣನೇ. ಇಂತ ಅಣ್ಣ ತಂಗಿ ಪ್ರೀತಿ ಜಗತ್ನಲ್ಲೇ ಇಲ್ಲ ಅಂತೀನಿ, ಆದ್ರೆ ನಮ್ಮಿಬ್ಬರ ಪ್ರೀತಿ ಜೀವದ ಗೊಂಬೆಗೆ ಗೂಬೆ ಕತ್ತೆ ಅನ್ಬಾರ್ದು. ತಪ್ಪಾಯ್ತು ರೀ. ಕೊಡಿಲಿ, ನಿಮ್ ಅಣ್ಣ ಕೊಟ್ಟ ಗೊಂಬೆನ ನಾನ್ ರಿಪೇರಿ ಮಾಡಿಸ್ತಿರ್ತೀನಿ. ಎಲ್ಲ ನಿಮ್ ಯಜಮಾನ ಗಾಂಚರಿ ಜಾಸ್ತಿ ಆಯ್ತು, ಶುರು ಮಾಡ್ಕೊಂಬಿಡ್ಲಾ? ನಿಮ್ಮ ಏನ್ ಹೊಟ್ಟೆಸಿನ, ನಮ್ಮ ಯಜಮಾನನಿಗೆ ಎಲ್ಲೋ ನನಗೆ ಲೋ ಹೆಂಗೈತಮ್ಮ ಹೀಗೆ? ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆ, ಮರ್ಯಾದೆ ಕೊಟ್ಟು ಮಾತಾಡು. ನೀನ್ ಮರ್ಯಾದೆ ಮೊದಲು ಕೊಡು, ಆಮೇಲೆ ನಾವು ನಿನಗೆ ಕೊಡ್ತೀವಿ. ಹೆಂಗೈತಮ್ಮ ಹೀಗೆ? ಕೃಷ್ಣ ಚಿತ್ರದುರ್ಗ ಏನ ಏನಪ್ಪ ಅದು ಕೃಷ್ಣ ಗಲಾಟೆ? ಅಲ್ಲ ಯಜಮಾನ್ರೆ, ಅನ್ನಾಕೋ ದಣಿ ನೀವು, ದೇವ್ರ ಸಮಾನ. ನಿಮ್ಮನ್ನ ಎಲ್ಲೋ ನನ್ನ ಲೋ ಹೆಂಗೆ ಅವನ ಹೊಟ್ಟೆ ನೋಡು. ದೊಡ್ಡವ್ರ ಒಂದ್ ಮಾತಂದ್ರೆ ಅದನ್ನ ಟಾಲರೇಟ್ ಮಾಡ್ಕೊಡ. ಇನ್ಸ್ಪೆಕ್ಟರ್ ಜಿ ಬಂತು, ಏನಂತ ವಿಷಯ ಕೇಳ್ಕೊಂಬಾ, ಹೋಗಿರ್ಲಿ ಹೋಗು. ವೃದ್ಧಲಿಕವೆಲ್ಲ ನಮ್ ಕೃಷ್ಣನ್ಗೆ ಅವ್ರ ಯಜಮಾನರನ್ನ ಏಕವಚನ ಕರೆದು ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ. ನಮಸ್ಕಾರ ಸಾವ್ರೆ. ನಮಸ್ಕಾರ ಕೃಷ್ಣ. ಆ ಸ್ಟಾರ್ಟರ್ ಅನ್ನ ಸ್ವಲ್ಪ ಸರಿಯಿಲ್ಲ ಸರ್, ನೋಡಪ್ಪ. ಆಯ್ತು ಸಾವ್ರೆ. ಸಾಹೇಬ್ರೆ ರೆಡಿ ಆಯ್ತು, ಸ್ಟಾರ್ಟರ್ ಅಲ್ಲ ಪಂಪ್ ಸರಿಯಾಗಿ ಮಾಡ್ದೇನಪ್ಪ. ಹಾ ಸರಿ ಹೋಯ್ತು ಕೃಷ್ಣ, ಅಕೌಂಟ್ಗೆ ಹಾಕ್ಬಿಡು. ಆಯ್ತು ಸಾಹೇಬ್ರೆ. ಹೇಳಪ್ಪ. ಎಸ್, ವಾಟ್ ಯು ವಾಂಟ್ ಪ್ಲೀಸ್? ನಿಮ್ಮ ಅಕ್ಕನ ಹೋಗಿ ಹೇಳಿ ಸ್ಪೆಷಲ್ ಟೀ ತಗೊಂಬ ಅಂತ ಹೇಳು. ಹೌದಾ, ನಾನೆಲ್ಲ ನೀನ್ ಬೈತಾ ಇದೀಯ ಅನ್ಕೊಂಡೆ. ಅಕ್ಕ ಅಕ್ಕ, ಕೃಷ್ಣ ಬಂದವನೆ. ಏನಿದು ಟೀ ಕೇಳಿದ್ರೆ ಹಾಲು ತಗೊಂಡ್ ಕೊಡ್ತಾ ಇದ್ಯಾ? ಇದು ಹಾಲಲ್ಲ, ಗಸಗಸೆ ಪಾಯಸ. ಇವತ್ತು ನಮ್ ಚೋಟು ಹುಟ್ಟಬ್ಬ, ಅದಕ್ಕೆ ಸ್ಪೆಷಲ್ ಪಾಯಸ ಮಾಡಿದೀನಿ. ಇದಕ್ಕೆ ಕಾಸು ಬೇಡ, ಫ್ರೀ ಕುಡಿ. ಯಾಕಣ್ಣ ಕುಡಿಯಲ್ವಾ? ನಿನ್ಗೋಸ್ಕರ ಅಲ್ದೆ ಹೋದ್ರು ನಿಮ್ಮ ಅಕ್ಕನಗೋಸ್ಕರ ಅದು ಕುಡಿತೀನಿ. ಬರ್ಲ ಅಕ್ಕ. ಗುಡ್ ಪಸ್, ಗಿಲ್ ಪಸ್. ಬೇಬೆ ಮಾಡ್ರಲ್ಲ. ಯಾಕೋ ಅಣ್ಣ, ಮಾಡಕ್ಕೆ ಆಗ್ತಾ ಇಲ್ಲ ನನ್ ಕೈಲಿ, ನೀನೇ ಮಾಡ್ಬಿಡೋಣ. ನನಗೆ ತಿರುಗಿಸ್ತಾ ಇದ್ಯಾ, ನೀನ್ ಮಾಡು. ಸುಮ್ಮನಿರ ನಾನೇ ಬೇರೆ ತಲೆ ನೋವು.
ನೋ ಫಾರ್ ನನ್ನ ಮಕ್ಕಳ, ನಿಮ್ಮಂತ ಕಾರ್ಮಿಕರು ಇದ್ರೆ ನಮ್ ದೇಶ ಮಟಾಸ ಆಗ್ಬಿಡ್ತದೆ. ಕೊಡ, ನಾನೇ ಮಾಡ್ತೀನಿ. ಆಯ್ತು ತಗೋಣ. ಕೊಡಲಿಸ್ತಾನರು ತಗೋಣ. ಕಳಬೇಡ ಕೊಲಬೇಡ, ಉಸಿಯ ನುಡಿಯ ಬೇಡ, ಅನ್ಯರಜರಿಯ ಬೇಡ, ಇದು ಅಂತರಂಗ ಸುದ್ದಿ ಬಹಿರಂಗ ಸುದ್ದಿ. ಯಾರಣ್ಣ ಹೇಳಿದ್ದು? ಅಣ್ಣ ಹೇಳಿದ್ದು. ರಾಜ್ಕುಮಾರ್ ಅಣ್ಣ ಹೇಳಿದ್ದ? ಅಲ್ಲ, ಬಸವಣ್ಣ. ಏನಾಯ್ತು? ಯಾಕಣ್ಣ ಏನಾಯ್ತು? ಇದೇನ ರಾಗಿ ನಿಶ್ಚಿತರ ಹೊಡ್ಕೊತೈತೆ? ವಾಟರ್ ಗ್ರೀಸು, ಲೂಸ್ ಮೋಷನ್. ಬಂದ ಕೂತ ಹೋದ, ಬಂದ ಕೂತ ಹೋದ, ಬಂದ ಕೂತ ಹೋದ. ಇದೇನ್ ಕಾಯಿಲೆ? ಏಡ್ಸ್ ಅಲ್ಲ, ಲೂಸ್ ಮೋಷನ್. ಅಯ್ಯೋ ಅಮ್ಮ, ಐ ಏಟಿಲ್ ಅವ್ರೆ ಅಮ್ಮ, ಏನ್ ಕಾಯಿಲಿದಪ್ಪ ಇದು? ಐ ಅಮ್ಮ, ಏನಾಯ್ತು? ಬಾಡಿನಲ್ಲಿರೋ ವಾಟರ್ ಎಲ್ಲ ರಿಲೀಸ್ ಆಗೋಯ್ತು. ಅಳಸ್ಲು ಪಳಸ್ಲು ಹಾಗೆ ತಿಂದು ಹಿಂಗ ಆಗ್ಬಿಡಿದೆ. ನನ್ ಕಟ್ಟ ನನ್ಗೆ ಅಂದ್ರೆ ಡೈಲಾಗ್ ಹೊಡಿತಾ ಇದ್ಯಾ? ತಿರ್ಗ ಯಾರು ಅನ್ನ ಸಾರ್ಲ ಇಷ್ಟೊಂದು ಕಸ ಕಡ್ಡಿ? ಯಾವನೇ ಓನರ್ ಇಲ್ಲಿ? ಟೆನ್ಷನ್ ಅಲ್ಲಿ ಅಣ್ಣ ಫುಲ್ ರೇಜ್ ಆಗ್ಬಿಟ್ಟವನೆ. ಏನು ಅಂತ ಕೇಳಣ? ಏನಣ್ಣ ಯೋ, ಏನೇ ಇದು ತಿನ್ನ ಅಂದಲ್ಲಿ ಕಸ ಕಡ್ಡಿ ಹಾಕಿದಿರಾ? ನಾವೇನ್ ಕಾಸು ಕೊಡ್ತೀವೋ ಕಲ್ ಕೊಡ್ತೀವ? ಯಾವನೇ ಓನರ್ ಇಲ್ಲಿ ಕಕ್ಕ ಮೇಲೆ ಒಂದು ದಾರಿ ಮಾಡ್ಬಿಡ್ತೀನಿ. ನಂಗೇನು ಮಾಡ್ಬೋದಣ್ಣ, ನಮ್ಮ ಅಕ್ಕನ ಕರ್ಕೊಂಬರ್ತೀನಿ, ಏನ್ ಬೇಕಾದ್ರೆ ಮಾಡ್ಕೋ. ಕರ್ಕೊಂಡ್ ಮೇಲೆ ಒಂದು ಗದಿ ಕಾಣಿಸ್ತೀನಿ. ಬನ್ನಿ ಸರ್, ಕಮಾ ಸರ್, ನೋಡಿ ಸರ್, ಎನ್ನೇ ಕಣ್ಣಾರ ನೋಡಿ ಸರ್. ಅಲ್ಲ ಸರ್, ಈ ದರಿದ್ರ ಹೋಟ್ಲಲ್ಲಿ ಸುಮ್ಮನೆ ಇದ್ದವನ್ಗೆ ಬ್ಯೂಟಿಫುಲ್ ಪಾಯಸ ಅಂತ ಕೊಟ್ರು ಸರ್. ಕುಡಿದ ತಕ್ಷಣ ನಮ್ಮ ಹೆಡ್ ಆಫೀಸ್ ಕಿತ್ತು ಚಿಂದಿಯಾಗಿ ಪಂಚರ್ ಆಗ್ಬಿಡ್ತು ಸರ್. ಈ ಡಬ್ಬಾ ಹೋಟ್ಲಲ್ಲಿ ಒಂದ್ಸಾರಿ ತಿಂಡಿ ತಿಂದ್ಬಿಟ್ಟು ಕಾಸಿಲ್ಲ ಅಂದಿದ್ಕೆ ಕಾಚಾಯ್ದೆ ಹೋದ್ರು ಲುಂಗಿ ಕಿತ್ಕೊಂಡು ಹೋಗ್ಬಿಟ್ಟು. ಈ ಡಬ್ಬಾ ಹೋಟ್ಲಲ್ಲಿ ಅಪ್ಪಿ ತಪ್ಪಿ ಯಾವನ ತಿನ್ಬಿಟ್ರೆ ಅವ್ನ ಮಲ್ಲಾಗ ದೊಡ್ಡರಾಗ ವಾಂತಿ ಬೀದಿ ಬಂದು ನೆಗದ್ ಬಿದ್ದು ಸತ್ತೋಗ್ಬಿಡ್ತಾನೆ ಸರ್. ಏನು ಆ ತಿಂದೆ ಬರದಲ್ಲ, ಮಾಡದೇ ಬರೋದು ಅಲ್ವಾ ಸರ್? ಯಾರಮ್ಮ ಈ ಹೋಟ್ಲ್ ಓನರ್? ನಾನೇ ಓನರ್. ಏನ್ ಬೇಕಾಗಿತ್ತು? ನಾನ್ ಯಾರು ಭಟ್ಟ? ಯಾರು? ಹೆಲ್ತ್ ಇನ್ಸ್ಪೆಕ್ಟರ್. ಏನ್ ಸರ್? ಏನಮ್ಮ, ಈ ಹೋಟ್ಲಿಗೆ ಲೈಸೆನ್ಸ್ ಕೊಟ್ಟಿರೋ ಜಾತಕ್ಕೆ ಎಲ್ರಿಗೂ ಊಟ ಹಾಕೋದಕ್ಕ ಅಥವಾ ಎಲ್ರು ಅಂತ ವಿಷ ಹಾಕ್ಬಿಟ್ಟು ಸಾಯಿಸೋದಕ್ಕ? ಅಯ್ಯೋ ಸರ್, ನಾನ್ ಯಾರಿಗೂ ವಿಷ ಹಾಕಿಲ್ಲ ಸರ್. ಕೇಳಿ ಸರ್. ಹೌದು ಸರ್. ನಿಲ್ಬಿಡ್ತಾವ್ ನನ್ ಮಗ, ಬೇಕಾದ್ರೆ ನೀವು ತಿನ್ನೋಡಿ ಸರ್. ಅಯ್ಯೋ ಬೇಡಿ ಸರ್, ಅಕಸ್ಮಾತ್ ನೀವೇನಾದ್ರು ತಿನ್ಬಿಟ್ರೆ. ಏನಮ್ಮ, ನಿನ್ನೆ ಇವನು ನಿಮ್ ಹೋಟ್ಲಲ್ಲಿ ಪಾಯಸ ಹಾಕೊಡ್ತೀನಿ ನಿಜನಾ? ಅದು ಆ ಡೌ ಮಾಡ್ತಾವಳೆ. ನಿಜ ಸರ್? ಇವನ್ಗೆ ನಿನ್ನೆ ಬ್ಯಾಕ್ ಸೀಟ್ ಓಪನ್ ಆಗಿದ್ ನಿಜನಾ? ಅವಂದಲ್ಲ ಸರ್, ನಮ್ದು ಸರ್. ನೋಡು, ಐ ಕಾಂಟ್ ಬೇರ್ ದಿಸ್. ಈಗಲೇ ಈ ಹೋಟ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಮಾಡ್ಬೇಡಿ ಸರ್, ಪ್ಲೀಸ್ ಸರ್. ಸರ್ ಸರ್ ಆಗಲ್ಲ ಅನ್ಬಿಡಿ ಸರ್, ಫಿಟ್ಟಿಂಗ್ ಇಟ್ಬಿಡಿ ಸರ್, ನೀವು ಕ್ಯಾನ್ಸಲ್ ಮಾಡ್ಬಿಡಿ ಸರ್. ಹೌದು ಹೌದು ಸರ್, ಕ್ಯಾನ್ಸಲ್ ಮಾಡ್ಬಿಡ್ಬೇಕು. ಇಲ್ಲರಿಗೆಲ್ಲರೂ ಕೃಷ್ಣ ಕೃಷ್ಣ ಸರ್ ಡೌ ಮಾಡ್ತಾಳೆ. ಏನು ಒಂದ್ ನಿಮಿಷ ಹೋಗ್ಲ ಸರ್? ಒಳಗ್ ಹೋಗಿ ಲಂಚ ಪಂಚ ಅಂತ ತಗೊಂಡ್ರೆ. ಕೃಷ್ಣ ಕೃಷ್ಣ ಬಿಟ್ಬಿಡ, ನಾನು ಆಂಜನೇಯ ಭಕ್ತ, ಆಮೇಲೆ ರೈಸ್ ಆಗ್ಬಿಡ್ತೀನಿ. ಅಲ್ವೇಟಪ್ಪ, ನಿನ್ನೆ ನಾನು ಜಾಪಾಡ್ ಮಾತ್ರೆ ಹಾಕ್ಬಿಟ್ಟು 24 ಅವರ್ಸ್ ಟಾಯ್ಲೆಟ್ ಅಲ್ಲಿ ಕುತ್ಕೊಳ್ಳ ಮಾಡ್ಬಿಟ್ಟ. ಹೆಂಗಿದೆ ನನ್ನ ಟಿಟ್ ಫಾಟ್? ಈ ಬಂದಿರೋ ಆಫೀಸರು ಬಹಳ ಸ್ಟ್ರಿಕ್ಟ್. ಇವತ್ತಿನ ಡಾಬ ಕ್ಲೀನ್ ಕೃಷ್ಣಪ್ಪ. ಕೃಷ್ಣ ಸಾರಿ ಕಣಯ್ಯ, ತಪ್ಪಾಯ್ತು, ಇನ್ನೊಂದ್ಸರಿ ಮಾಡಲ್ಲಪ್ಪ, ಡಾಬಾ ಕ್ಲೋಸ್ ಮಾಡಿಸ್ಬೇಡ. ಏನು ಮಾಡಕ್ಕಲ್ಲ, ಆಫೀಸರ್ ಬಹಳ ಸ್ಟ್ರಿಕ್ಟ್, ಬಂದ್ಬಿಟ್ಟಿದ್ದಾನೆ. ಬೇಕಾದ್ರೆ ದುಡ್ಡು ಕೊಡ್ತೀನಿ. ಅಯ್ಯಯ್ಯೋ, ಹಂಗಂದ್ರೆ ಒಳಗೆ ಹಾಕ್ಬಿಡ್ತಾನೆ ಅಷ್ಟೇ. ಕೃಷ್ಣ ಈಗೇನ್ ಮಾಡ್ಬೇಕು ಅಂದ್ರೆ ನಾನು ಹೇಳ್ದಾಗ ಮಾಡ್ತೀಯ? ಏನು ಲಿಫ್ಟ್ ಲಿಫ್ಟ್ ಕಿಸ್ ಕೊಡ್ತೀಯ? ಇಲ್ಲ ಅಂದ್ರೆ ಬಿಡ, ನಾನು ಹೋಗ್ತೀನಿ. ಕೃಷ್ಣ ಕೃಷ್ಣ ಇಲ್ಲಿ ಕೊಡಲ್ಲ, ಅಲ್ಲಿ ಕೊಡ್ತೀನಿ. ಎಲ್ಲಿ ಬೇಕಾದ್ರೂ ಕೊಟ್ಕೋ. ಯಾಕೆ ಇಷ್ಟೊತ್ತಾರ ಬರ್ಲಿಲ್ಲ ಕೃಷ್ಣ? ಏನಂತ ಕೊಡ್ತಾವಳೆ, ತಡ್ಕೊಳ್ಳಿ ಸರ್. ಕೊಡ್ತಾ ಇದ್ದಾಳ, ಸರಿಯಾಗಿ ಇಸ್ಕೋ. ಇಸ್ಕೊತಾ ಇದೀನಿ ಸರ್. ಸರಿಯಾಗಿ ಕೊಟ್ಲ? ಎರ್ರಾ ಬಿರಿ ಕೊಡ್ತಾವಳೆ ಸರ್, ತಡ್ಕೊಳಕ್ ಆಗ್ತಾ ಇಲ್ಲ. ಅಯ್ಯೋ ಅಮ್ಮ,
ನೋಡು ಸ್ವಲ್ಪ ಕಮ್ಮಿ ತಗೋ, ಜಾಸ್ತಿ ತಗೊಳ್ರೆ. ತುಂಬಾ ಇತ್ತು ಸರ್, ಹುಡುಗಿ ತುಂಬಾ ಒಳ್ಳೆಯವಳು ಸರ್. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡಿ ಸರ್, ಹಾಗೆ ಬಿಟ್ಬಿಡಿ ಸರ್. ಹೌದು ಸರ್, ಬಿಟ್ಬಿಡ್ಬೇಕು. ಹೌದು ಸರ್. ಹಾಗಾದ್ರೆ ನಿಮ್ ಕೊಡ್ಬೇಕಾದ್ರೆ ಕೊಟ್ಲ. ಇವರು ಡ್ಯೂಪ್ಲಿಕೇಟ್ ಆಫೀಸರ್, ಟೀಟ್ ಫಾರ್ ಟ್ಯಾಟ್. ಏನಾಯ್ತಕ್ಕ? ಏನಂಗ್ ನೋಡ್ತಿದ್ಯಾ? ಕಣ್ ಕಾಣಲ್ವಾ ನಿಮ್ಗೆಲ್ಲ? ಕಣ್ ಕಾಣಿಸೋದಕ್ಕೇನೆ ಡಿಕ್ಕಿ ಹೊಡೆದಿದ್ದು. ಏನೋ ಚೆನ್ನಾಗಿದ್ಯಾ ಅಂತ ಡಿಕ್ಕಿ ಹೊಡೆದು. ತಪ್ಪ ಲೋಫರ್ಸ್, ಸ್ವಲ್ಪ ಮಾನ ಮರ್ಯಾದೆ ಇಲ್ಲ ನಿಮ್ಗೆಲ್ಲ. ಮಾನ ಮರ್ಯಾದೆ ಇವಳು ಒಬ್ಳೆ ಕಂಡಿರೋದು. ಯಾಕಣ್ಣ ರಸ್ತೆಲ್ ಸುಮ್ಮನಾಗಲ್ವಾ? ದಾರಿಲಿ ಹೋಗೋ ಹೆಣ್ಮಕ್ಳು ತೊಂದರೆ ಕೊಡ್ತಾ ಇದ್ರಲ್ಲ, ನಿಮಗೆ ಅಕ್ಕ ತಂಗಿರಿಲ್ವಾ? ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅವಳೇನ್ ನಿನ್ಗೆ ಅಕ್ಕನ ತಂಗಿನ? ತಂಗಿ ತರ ತಂಗಿ ತರ ತಂಗಿ ಏನ್ ಅಲ್ವಲ್ಲ. ಉಚ್ಚಗಡ್ ಹೋಗ. ಏನ್ ಒಡಗುಟ್ಟ ಅಣ್ಣನ್ ತರ ಬರ್ತ ಆಗಲ್ಲ. ಏನ ಏನ ಏನ್ ಗುರಾಯಿಸ್ತೀಯ? ನನ್ನ ತಂಗಿ ನಿಮ್ ಜಾಗದಲ್ಲಿ ಇದ್ದಿದ್ರೆ ಇದೇ ಕೆಲಸ ಮಾಡ್ತಾ ಇದ್ದೆ. ನಿಮ್ಮಂತವ್ರು ಇನ್ನೂ 10 ಜನ ಇದ್ರೆ ನಮ್ಮಂತ ಹೆಣ್ಮಕ್ಳು ಧೈರ್ಯವಾಗಿ ರಸ್ತೆಲಿ ಓಡಾಡ್ಬೋದು. ಬರ್ತೀನಿ. ಏನ್ ಹೇಳ್ತಾ ಇದ್ದೀಯ ನೀನು? ಡೋಂಟ್ ವರಿ, ಹಾಗೇನು ಆಗ್ಲಿಲ್ಲ. ಎಲ್ಲ ಕಾಲಕ್ಕೂ ಹೆಂಡತಿರ್ಗೆ ನಿಮ್ಮಂತ ಗಂಡನ್ರಿಂದ, ಐ ಮೀನ್ ಪೊಲೀಸ್ನವರಿಂದ ರಕ್ಷಣೆ ಸಿಗಲ್ಲ ಅಂತಾನೆ ಎಮರ್ಜೆನ್ಸಿನಲ್ಲಿ ದ್ರೌಪದಿ ಕೃಷ್ಣನ್ ಕೂಗಿದ್ದು. ತಾವ್ಯಾರನ್ ಕೂಗಿದ್ರಿ? ನಾನ್ ಯಾರನ್ನೂ ಕೂಗ್ಲಿಲ್ಲ ರೀ. ಆಪದ್ ಬಾಂಧವ ತಾನಾಗೆ ಪ್ರತ್ಯಕ್ಷನಾಗಿ ಆ ಪೋಳಿಗಳನ್ನ ಚೆನ್ನಾಗಿ ಬೆಂಡೆತ್ತಿ ಓಡಿಸ್ಬಿಟ್ಟ. ಯಾರು? ನಮ್ಮಣ್ಣ. ನಿಮ್ಮಣ್ಣ ಸಿಕ್ಕನ? ಹೌದ್ರಿ. ಆ ಪೋಳಿಗಳು ನೀನ್ ಯಾರೋ ಇವಳನ್ನ ಸಪೋರ್ಟ್ ಮಾಡೋಕೆ ಅಂದಾಗ ಅವನು ನಾನು ಅವಳ ಅಣ್ಣ ಅಂದ. ಆಪದ್ಗಾದವನ್ನ ಅಣ್ಣ ಅಂತಾರೆ. ಅವನ್ ಎಲ್ಲಾದ್ರೂ ಸಿಕ್ಕಿದ್ರೆ ಮನೆಗ್ ಬರಕ್ ಹೇಳು, ಒಂದ್ ಟ್ರೀಟ್ ಕೊಡೋಣ. ಸದ್ಯ ಅವನ್ ಎಲ್ಲಾದ್ರೂ ಸಿಕ್ಕಿದ್ರೆ ಪೊಲೀಸ್ನವ್ರು ಮಾಡ್ಬೇಕಾದ ಕೆಲ್ಸ ನೌನ್ ಮಾಡ್ದ ಅಂತ ಲಾಕಪ್ ಹಾಕ್ತೀನಿ ಅಂತ ಹೇಳಿಲ್ವಲ್ಲ. ಯಾಕ ಮರುಕು ಇಷ್ಟೊತ್ತ ನಿದ್ದೆ ಮಾಡಿಲ್ಲ? ಯಾಕೊಂಥರ ಇದೀಯಾ? ಏನಣ್ಣ ನೀನು ರಾತ್ರಿ ಲೇಟ್ ಆಗಿ ಬರ್ತೀಯಾ, ಬೆಳಿಗ್ಗೆ ಬೇಗ ಹೊರಟೋಗ್ತೀಯ. ಒಂದು ದಿವಸನಾದ್ರೂ ನನ್ನ ಬಗ್ಗೆ ವಿಚಾರಿಸಿದ್ಯಾ? ಹೋಗ್ಲಿ, ಡಾಬಾ ಹತ್ರನಾದ್ರೂ ಬಂದು ಹೋಗಿದ್ಯಾ? ನಾನು ಯಾಕಮ್ಮ ಬರ್ಲಿ,
ನಿನಗೆ ಈ ಡಾಬಾ ಗಿಬಾ ಯಾವುದು ಬೇಡ. ನಾನು ದುಡಿತಾ ಇರೋದೆಲ್ಲ ನಿನಗೋಸ್ಕರ ತಾನೇ. ನಿನಗೊಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸಿ ನಾನು ಆನಂದ ಆಶ್ರಮ ಸೇರ್ಕೋತೀನಿ ಅಂತ ಎಷ್ಟು ಸರಿ ಹೇಳಿದ್ರು ನೀನ್ ಕೇಳ್ತಾನೆ ಇಲ್ವಲ್ಲ. ನಿನ್ ಹೆಂಡತಿ ಸತ್ತಾಗಿಂದ ನಿನ್ಗೆ ಆಶ್ರಮ ಸೇರೋ ಆಸೆ, ನನಗೆ ದುಡಿಬೇಕು ಹಣ ಮಾಡ್ಬೇಕು ಅನ್ನೋ ಆಸೆ, ಆಮೇಲೆ ತಾನೇ ಮದುವೆ ವಿಚಾರ. ಸರಿ ಅಮ್ಮ, ನಿನ್ನಿಷ್ಟ. ಅಣ್ಣ ಅಣ್ಣ, ನಮ್ ಡಾಬಾಗ ಒಬ್ಬ ರೌಡಿ ಬಂದು ದಿವಸ ತೊಂದರೆ ಕೊಡ್ತಿದ್ದಾನೆ. ಅದಕ್ಕೆಮ್ಮ ಹೇಳೋದು, ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗೌರವ ಮನೇಲಿರ್ಬೇಕು ಅಂತ. ನೀನಿನ್ನು ಯಾವ ಕಾಲದಲ್ಲಿ ಇದೆಯಣ್ಣ? ಇದು 1997. ಎಷ್ಟೋ ಹೆಣ್ಮಕ್ಳು ದುಡ್ದು ಅವ್ರವ್ರ ಕಾಲ ಮೇಲೆ ಅವ್ರು ನಿಂತಿಲ್ವಾ, ಹಾಗೆ ನಾನು ನಿಲ್ಬೇಕು. ಆಯ್ತಮ್ಮ ತಾಯಿ ಆಯ್ತು. ಈಗೇನು ಆ ರೌಡಿ ಬಂದು ನಿನ್ ಡಾಬಾ ಹತ್ರ ತೊಂದರೆ ಕೊಡಬಾರ್ದು ಅಷ್ಟೇ ತಾನೆ? ಹೌದು. ಆ ವಿಷಯ ನನಗ್ ಬಿಟ್ಬಿಡು. ನಮ್ ಗ್ಯಾರೇಜ್ ಅಲ್ಲಿ ಒಬ್ಬ ಮೆಕ್ಯಾನಿಕ್ ಇದಾನೆ, ಅವನಿಗೊಂದ್ ಮಾತು ಹೇಳಿದ್ರೆ ಆಯ್ತು, ಆ ರೌಡಿ ಉಸಿರು ಉಸಿರು ಎತ್ತಬಾರ್ದು, ಹಾಗ ಮಾಡ್ಬಿಡ್ತಾನೆ. ಇಷ್ಟು ಸಣ್ಣ ವಿಷಯಕ್ಕೆ ಆಕಾಶನೇ ಕಲಚಿ ತಲೆ ಮೇಲೆ ಬಿದ್ದಳಂಗ ಆಗ್ತಿಯಲ್ಲ. ಅದ್ ಸರಿ, ಊಟ ಮಾಡಿದೀಯ? ಹೋಗಿ ನಮ್ಮದೇ ನಿದ್ದೆ ಮಾಡು, ಬರಲ. ಗುಡ್ ನೈಟ್. ಗುಡ್ ನೈಟ್. ಬೇಗ ಮಾಡಪ್ಪ, ಸಾಯಂಕಾಲ ಡೆಲಿವರಿ ಕೊಡ್ಬೇಕು. ಆಯ್ತು ಸರ್. ಆಯ್ತು. ರಬ್ಬಿಂಗ್ ಪಾಲಿಶ್ ಆಯ್ತೇನಪ್ಪ? ರೆಡಿ ಸರ್. ಚೆನ್ನಾಗಿ ಗುಜ್ಜು ಮತ್ತೆ. ಆಯ್ತು ಸರ್. ಕೃಷ್ಣ ನಿಮಿಷ ಬರ್ತೀಯ? ಏನ್ ಸರ್? ಕೃಷ್ಣ ನಿನ್ನ ಒಂದು ಉಪಕಾರ ಆಗ್ಬೇಕಲ್ಲ. ನೀವು ಮಾನವರಿದೆಯೇ ಸರ್? ಯಾಕಪ್ಪ? ಅಲ್ಲ ಸರ್, ಅನ್ನ ಹಾಕ ದಣಿ ನೀವು ಇಂಥ ಕೆಲಸ ಮಾಡಲೋ ಅನ್ಬೇಕು ಅಂತ ಮರ್ಯಾದೆ ಕೇಳ್ತಿದ್ರ ಸರ್? ಕೃಷ್ಣ ಅದೆಲ್ಲ ಹಳೆ ಕಾಲ, ಆ ವಿಷಯ ಬಿಡು. ನನ್ನ ತಂಗಿಗೆ ಸ್ವಲ್ಪ ಹಣದು ಜಾಸ್ತಿ, ಹಣ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ಹೇಳ್ಬಿಟ್ಟು ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲಪ್ಪ ಈ ಡಾಬಾ ವ್ಯಾಪಾರ. ಡಾಬಾ ಡಾಬಾ? ಓ ಡಾಬಾ ಡಾಬಾ. ರೋಡ್ ಸೇರಿ ತಿನ್ನೋದು ಗೊತ್ತಾಯ್ತು. ಅದನ್ನೇ. ಎಲ್ಲಿದೆ? ಹೈವೇನಲ್ಲಿ. ರುಕ್ಮಿಣಿ ಕರ್ನಾಟಕ ಡಾಬಾ, ರುಕ್ಮಿಣಿ ಡಾಬಾ. ಅಲ್ಲೊಬ್ಬ ರೌಡಿ ಬಂದು ನನ್ನ ತಂಗಿನ ಕಾಡ್ತಾ ಇದ್ದಾನಂತೆ. ರೌಡಿ ಅಂತೆ? ಮನೆ ಯಾರನೋ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಕರ್ಕೊಂಡ್ಬಂದು ಹೆಸರಿಸ್ಬಿಟ್ನಂತೆ. ಹೆಲ್ತ್ ಇನ್ಸ್ಪೆಕ್ಟರ್? ಹೌದು. ಈಗ ಏನ್ ಮಾಡ್ಬೇಕು ಸರ್? ಅದಕ್ಕೆ ಆ ರೌಡಿ ಅಲ್ಲಿ ಕಾಲಿಡಬಾರ್ದು, ಆ ತರ ಮಾಡ್ಬೇಕು. ಅಟ್ಟೆ ತಾನೆ. ಏ ಹುಡುಗರ, ಆ ಮೂಲೆಯಲ್ಲಿ ಮಚ್ಚಿಡಿದ ಜೋಬಾಲ ಕಮರ ಇದೆಲ್ಲ ಯಾಕೆ? ಕೈಕಾಲನ್ನ ಕತ್ತರಿಸ್ಬಿಟ್ಟು ಬ್ಯಾಕ್ ಸೈಡ್ ಒಂದು ಕೃಪಾ ಬಿಟ್ಟು ಡುಮ್ಮನ್ಸಿ ಹೊಗೆ ಹಾಕ್ಸಕ್ ಸರ್. ಕೃಷ್ಣ ನನಗಿದೆಲ್ಲ ಸರಿ ಹೋಗಲ್ಲಪ್ಪ, ನನಗೆ ಸಿಂಪಲ್ ಆಗಿ ಸೆಂಟಿಮೆಂಟ್ ಆಗಿ ಹೆದರ್ಸ್ಬೇಕಷ್ಟೇ. ಸಿಂಪಲ್ ಆಗಿ ಸೆಂಟಿಮೆಂಟ್ ಆಗ್ತಾನೆ. ಆಯ್ತು ಬಿಡಿ, ಈಗ ನಾ ಶುರು ಮಾಡ್ಕೊಳ್ಳ. ಏನಪ್ಪ ಕೆಲಸ ಮಾಡಕ್ ಸರ್? ಮಾಡು 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 ಕೊಡ್ಬೇಕು. ಅಲೋ, ಸ್ವಲ್ಪ ಡಬ್ಬಾನ ಕರೀರಿ, ಅಲ್ಲ ರುಕ್ಕುನ ಕರೀರಿ. ಆಯ್ತಾಯ್ತು. ಅಲೋ, ಅದೇ ನಿಮ್ಗೆ ಯಾರೋ ರೌಡಿ ತೊಂದರೆ ಕೊಡ್ತಾನೆ ಅಂತ ನಿಮ್ ಅಣ್ಣ ಹೇಳಿದ್ರು, ಅವನ್ನ ಹೆಂಗಾದ್ರು ಮಾಡಿ ಆ ವಿವೇಕಾನಂದ ಪಾರ್ಕ್ ಕರ್ಕೊಂಬನ್ನಿ, ಅವನ ಚಿಂದಿ ಚಿತ್ರಣ ಮಾಡಕ್ ಕೊಡ್ತೀನಿ. ಓಕೆ? ಏಡಿ ನಾಗಪುರ ಸ್ಟೈಲು. ಏ ಡಬ್ಬಾ ಡಾರ್ಲಿಂಗ್, ಏ ರುಕ್ಕು. ಪಾರ್ಕ್ ಬಾ ಅಂತ ಕರೆದ್ಬಿಟ್ಟು ಅಶೋಕ್ ಅವನು ಸೀತೆ ಹತ್ರ ಆ ಕಡೆ ಈ ಕಡೆ ನೋಡ್ತಾ ಇದ್ದಿಲ್ಲ, ಕೋತಿ ಬರ್ತೇನೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಏ ಡಾರ್ಲಿಂಗ್, ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ಅಲ್ಲ, ಬೆಂಗಳೂರು ಪಟ್ಟಣದಲ್ಲಿ ಲವರ್ಸ್ಗಳು ಪಾರ್ಕ್ ಬಂದು ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಜಪಾನು. ಏನು ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಬಿಡು. ಅಂದ್ರೆ ಕೂಕೋತೀನಷ್ಟೇ. ಇದು ಒಳ್ಳೆ ಚೆನ್ನಾಗಿದ್ರ ಮಾಮೂಲಿ ಹುಡುಗಿರ್ದು ಸ್ಟಾರ್ಟಿಂಗ್ ಟ್ರಬಲ್, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ಬಿಡುತ್ತೆ. ನೀನ್ ಓಡಾಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀನ, ಕೇಳಿ ನಾಗಪತ್ರ ಚೇಂಜ್ ಮಾಡ್ತೀನಿ. ಓಡುವ ನದಿ ಸಾಗರವ ಸೇರಲೇಬೇಕು ಡಾರ್ಲಿ, ನಿಂತ್ಕೊಳ್ಳಿ. ಕರ್ಬಿಟ್ಟು ಇಲ್ಲೋಡಂತ. ಏನಾಯ್ತು ಆಸರಗತ್ತೆ ಬಿದ್ದ ಬಿದ್ಬಿಟ್ಲು? ಯಾಕೆ ಓಡಿಸ್ಕೊಂಡ್ ಬರ್ತಾ ಇದೀಯ? ಎದ್ದೇಳಮ್ಮ. ಯಾರು ಇವನು? ಇವನೇನ? ಕೇಳಿ ನಾಗಪುತ್ರ ಪೋಸ್ ಕೊಡ್ತಾವನೇ. ಯಾವ ನೀನು? ಪೋಸ್ ಜೋರಾಗೈತೆ, ಮೇಂಟೈನ್ ಮಾಡು. ಸಣ್ಣಕಿದೀನಿ ಅಂತ ಕೆಡಕಬಿಟ್ಟಿಯ? ಮೇಂಟೈನ್ ಮಾಡು, ಹೊಟ್ಟೆ ಮೂರು ಮುಕ್ಕೊಂಡ್ ಬಂಚು. ಇಲ್ಲನ್ನು ಮೇಂಟೈನ್ ಮಾಡು. ಹೆಚ್ಚು ಕಮ್ಮಿ ಆದ್ರೆ ನನ್ನ ಹೆಂಡತಿ ಮಕ್ಕಳ ಗತಿ? ಅದನ್ ಕೊಂಡು ಪೋಸ್ಕೊಂಡು ಒಂದು ಸೂಪರ್. ಹ
ಸೂಪರ್ ಆಗಿತ್ತು ಆಕ್ಟಿಂಗ್, ಬೆನ್ ಮೇಲೆ ಹಾಕು ಹಾಕು ಹಾಕು. ಎಲ್ಲೋಗ್ಬಿಟ್ಟವನು, ಕಿಸ್ಕೊಂಬಿಟ್ಟವನೇ. ಅಣ್ಣ ಅಣ್ಣ, ವಾಟರ್ ಪ್ಲೀಸ್. ಸಾಯಂಕಾಲ ಅದಕ್ಕೆ ವಾಟ್ರು ಪ್ಲೀಸ್. ನೋಡ್ತಾವಳು ಪೇಪರು, ನಟ್ಟು ಬಳಟಿ ಕೈಗಿದ್ ಬೇಕಾಗಿತ್ತು. ನೋಡ್ತಾವಳು ಹೊಡಿಯೋ ಕೈ ಬತ್ತಾ. ಅಯ್ಯೋ ಅಪ್ಪ, ಅಯ್ಯೋ ಹಾಲಿಂಗ್ ರೋಲಿಂಗ್ ಮೇಲ್ ಬಾರೋ. ಅಯ್ಯೋ ತಿಂದಿದ್ದಲ್ಲ ಗೊತ್ತಲ್ಲ ಗುರುವೆ. ಏನಿ ಮೈನ್ ಹೊಡಿಯೋ. ಚೆನ್ನಾಗಿ ಹೊಡೆದ್ಬಿಟ್ಟ ಹೊಡೆದ್ಬಿಟ್ಟೆ. ಇನ್ನೊಂದ್ಸಲ ನಿನ್ ಡಾಬಾ ಕಡೆ ತಿರುಗಿ ನೋಡಬಾರ್ದು, ಹಂಗ ಮಾಡಿದೀನಿ. ಓಕೆ ಓಕೆ, ಫಾಲೋ ಮಿ. ರುಕ್ಕಕ್ಕ ರುಕ್ಕಕ್ಕ. ಏನು ಕೃಷ್ಣನ್ಗೆ ಫೈಟ್ ಅಲ್ಲಿ ಲೇಟ್ ಬಿದ್ದು ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಾನೆ. ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಮಗನೇ, ಅವಳು ಬಂದ್ರೆ ಸಿಗ್ನಲ್ ಕೊಡು ಅಂತ ಹೇಳಿದ್ರೆ ಗಣೇಶ ಬಡ್ಡಿ ಹೊಡ್ಕೊಂಡು ಪೋಸ್ ಕೊಡ್ತಾ ಇದ್ಯಾ. ಮಾರುತಿ ಆಚರಣೆ ಗುರು. ಹೌದಾ, ಈ ಡಬ್ಬ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಹೌದಲ್ವಾ, ಬಂದು ಬಂದು. ಯಾರು? ಅಯ್ಯೋ ನಿನ್ ಡಬ್ಬ. ಏ ಬಿಡಿ ಅಪ್ಪಣ್ಣ, ಅನ್ಕೊಳ. ಅಯ್ಯೋ ನಾನು ಹೌದಲ್ವಾ. ಕೃಷ್ಣನ ಪೇಷಂಟ್ ಎಲ್ಲಿದ್ದಾರೆ? ಪಕ್ಕದ ವಾರ್ಡ್ ಅಲ್ಲಿದ್ದಾರೆ. ಅಯ್ಯೋ ಕೃಷ್ಣ, ಬೇಸ್ ಕಾರ್ತಾರೆ ಅಂತ ನಿನ್ನ ಬಾಡಿ ಲಾರಿ ಕೂತಿದ್ರೆ ಮಾರುತಿ ಕಾರ್ತಾರ ಆಗೋಯ್ತಲ್ಲು. ಇದೇನ್ರಯ್ಯ, ಇದೇನ್ ಹಾಸ್ಪಿಟಲ್ ಅನ್ಕೊಂಡ್ರೆ ಏನ್ ಅನ್ಕೊಂಡ್ರೆ? ಏನಿಲ್ಲ ಡಾಕ್ಟ್ರೆ, ಗಾಡಿ ರಿಪೇರಿ ಮಾಡ್ತಿದ್ದೆ. ಈ ಬಾಡಿನ ರಿಪೇರಿ ಮಾಡ್ದಂಗೆ ಗುರುವಾರದ ಈ ಕೇಸ್ ಮಾಡ್ಬಿಟ್ಲಲ್ಲ ಡಾಕ್ಟ್ರೆ. ರುಕ್ಕು, ನೀನು ಪ್ರೀತಿ ಮಾಡಿ ತಪ್ಪಿಗೆ ಪಾರ್ಕಿಗೆ ಬಾ, ಲವ್ ಮಾಡ್ತೀನಿ, ಕಿಸ್ ಕೊಡ್ತೀನಿ, ಮುತ್ತಿರ್ತೀನಿ ಅಂತ ಹೇಳಿ ನೀನೇ ಮೃತ ಆಗ್ಬಿಟ್ಟಲ್ಲ ರುಕ್ಕಮ್ಮ. ಕಿಸ್ ಮಾಡ್ಬೇಕಾದ ಕೃಷ್ಣನ್ನ ಕಿಲ್ ಮಾಡ್ಬಿಟ್ಟಲ್ಲ ರುಕ್ಕಮ್ಮ. ಇವ್ರು ಬದುಕೋದಿಲ್ಲ ಡಾಕ್ಟರ್. ಅವನ್ ಸಾಯ್ತಿರೋದು ಬದುಕ್ತಿರೋದು ಎರಡು ನಿನ್ನಿಂದನೇ ಅಮ್ಮ. ಅಂದ್ರೆ ನೋಡಮ್ಮ, ನಿನ್ ಪ್ರೀತಿಗೋಸ್ಕರ, ನಿನ್ ಮುತ್ತಿಗೋಸ್ಕರ ನಿನ್ ಹಿಂದೆ ಬಂದು ಏಡ್ ತಿಂದು ಈಗ ಸಾಯ್ತಾ ಇದ್ದಾನೆ. ಅವ್ನ್ ಸಾಯೋದಕ್ ಮುಂಚೆ ಒಂದ್ ಮುತ್ತು ಕೊಟ್ಟು ಅವನ್ನ ಬದುಕಿಸ್ಬಿಡಮ್ಮ. ಬಾಕಿ ಬರಕಿನ ಮುಂಚೆ ನಾನ್ ರುಕ್ಕು ಬತ್ತಳೆ, ನನ್ನ ಪ್ರೀತಿ ಮಾಡ್ತಾಳೆ, ನನಗ್ ಕಿಸ್ಕೊಳ್ತಾಳೆ ಅಂತ ಹೇಳ್ತಾ ಇದ್ದ ಡಾಕ್ಟ್ರೆ. ಅವನ್ ಆಸೆ ತೀರದೆ ಹೋದ್ರೆ ದೇವಾಗಿ ಮುತ್ಕೊಂಡು ಮುತ್ಕೊಂಡು ಕಾಡ್ತಿರ್ತಾನೆ ರುಕ್ಕು. ಹಾಗಾಗೋದ್ ಬೇಡ, ನಾನ್ ತಪ್ಕೊಂಡು ಮುತ್ಕೊಡ್ತೀನಿ. ಆದ್ರೆ ಇವರೆಲ್ಲ ನೋಡಪ್ಪ, ಪೇಷಂಟ್ಗೆ ಡಿಸ್ಟರ್ಬ್ ಮಾಡ್ಬೇಡಿ, ನೀವೆಲ್ಲ ಹೊರಗಡೆ ಇರಿ. ಪಾಪ
ನಗಿಗಳ ಬೆಸುಗೆಯಲ್ಲಿ ಮಾರಕ ಮುತ್ತುಗಳು ಪ್ರೇಮದ ಮುತ್ತುಗಳು ಮುತ್ತು 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 ಸಿಹಿಯಾದ ಹನಿ ಹನಿಗೆ ಎದೆ ತುಂಬ ಮಗಳು ನಗೆ ಸಿಹಿಯಾದ ಹನಿ ಹನಿಗೆ ಎದೆ ತುಂಬ ಮಗಳು ನಗೆ ಪಡೆದುಕು ಈ ಸವಿಯ ಮತ್ತು 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 ಎಲ್ಲವಳು ಯಾರು ಆ ಡಬ್ಬ ಅಯ್ಯೋ ನೀನೆಲ್ಲ ಕನ್ಸ್ ಕಾಣ್ತೀನಿ ಅವಳು ಬಂದಿಲ್ಲ ಹೌದಾ ತಿರುಗು ಆ ಕಡೆ ಸುಭದ್ರಾ ಸುಭದ್ರಾ ಏನು ಮನೆ ಎಲ್ಲ ಗಮ ಗಮ ಅಂತ ಇದೆ ನಿಮಗೆ ಇಷ್ಟವಾದ ಸ್ವೀಟ್ ಮಾಡಿದ್ದೀನಿ ಏನು ವಿಷಯ ವಿಷಯ ಏನು ಇಲ್ಲ ರೀ ಸುಮ್ನೆ ತಾಪು ಕೇಳ್ತು ಅವಳಿಗೋಸ್ಕರ ಮಾಡಿದೆ ಅಂದ್ರೆ ನನಗೋಸ್ಕರ ಅಲ್ವಾ ಕೋಪ ಮಾಡ್ಕೋಬೇಡ್ರಿ ನಾನ್ ಮೊದ್ಲೇ ಹೇಳಿಲ್ವಾ ನಿಮಗೆ ಇಷ್ಟವಾದ ಸೀಟ್ ಅಂತ ಎಲ್ಲಿ ಬಾಬು ಮೇಲೆ ಆಟ ಆಡ್ತಿದ್ದಾಳೆ ನಿನಗೆ ಇಷ್ಟವಾದನ್ನ ನಾನು ತಂದಿದ್ದೀನಿ ಇದನ್ನ ಒಂದಿನ ನೋಡದೆ ಇದ್ರೆ ನನ್ ಮನ್ಸಿಗೆ ಏನೋ ಕಳ್ಕೊಂಡ ಹಾಗನ್ಸುತ್ತೆ ರೀ ತುಂಬಾ ಥ್ಯಾಂಕ್ಸ್ ರೀ ಈ ಗೊಂಬೆಗೆ ಇಷ್ಟೊಂದು ಸಂತೋಷ ಪಡ್ತಾ ಇದೆಯಲ್ಲ ನೀನು ಇನ್ನು ನಿಜವಾಗ್ಲು ನಿಮ್ಮ ಅಣ್ಣನ್ನೇ ತಂದು ನೀನ್ ಮುಂದೆ ನಿಲ್ಸಿದ್ರೆ ಅದೆಷ್ಟು ಆನಂದ ಪಡ್ತೀಯೋ ಏನೋ ಆ ಕಾಲ ಯಾವಾಗ ಬರುತ್ತೋ ನಮ್ಮ ಅಣ್ಣ ಯಾವಾಗ ಬರ್ತಾನೋ ಸುಭದ್ರ ಅವನು ಹುಡ್ಕೋದಿಕ್ಕೆ ನಾನು ದಿನ ಪ್ರಯತ್ನ ಪಡ್ತಾನೆ ಇದ್ದೀನಿ ಅವನದೊಂದು ಚಿಕ್ಕ ಫೋಟೋ ನನ್ನ ಹತ್ರ ಇದ್ದಿದ್ರೆ ಅವನು ಹುಡ್ಕೋದಿಕ್ಕೆ ಎಷ್ಟೋ ಸಹಾಯವಾಗ್ತಿತ್ತು ಡೋಂಟ್ ವರಿ ನಿಮ್ಮ ಅಣ್ಣ ಒಂದಲ್ಲ ಒಂದ್ ದಿನ ಸಿಕ್ಕೇ ಸಿಗ್ತಾನೆ ಅವನ್ ಖಂಡಿತ ಸಿಗ್ತಾನಲ್ಲ ರೀ ನಿಮ್ಮ ಅಣ್ಣ ನೆನಪಿನಲ್ಲಿ ಹೀಗೆ ಇರ್ತೀಯೋ ಇಲ್ಲ ಏನಾದ್ರು ಬಡಿಸ್ತೀಯೋ ಇದ ನೋಡಿದ ಸಂತೋಷದಲ್ಲಿ ನಾನು ನನ್ನನ್ನೇ ಮರ್ತು ಬಿಟ್ಟೆ ಬೇಗ ಬಟ್ಟೆ ಬದಲಾಯಿಸ್ಕೊ ಬನ್ನಿ ಅಷ್ಟೊಳಗೆ ಬಡಿಸ್ತೇನೆ ಏನು ಡಾಬ ಒಟ್ಟು ಡಬ್ಬ ಎಲ್ಲಿ ಅಯ್ಯಯ್ಯೋ ಇವಳು ಯಾಕೆ ಬಂದು ಗೇಡಿನಾಗು ನೀನಿ ಪೋಸ್ ಕೊಟ್ರಿ ಅವಳು ಇಲ್ಲಿ ಬಂದ್ರಿ ನಾವಿಬ್ರು ಕ್ಲೀನ್ ಕಿಷ್ಟಪ್ಪ ಈಗ ಏನ್ ಮಾಡೋದು ಗುರು ಎಸ್ಕೆ ಏನ್ ರುಕು ಏನ್ ಬಂದೆ ನಿನ್ ಮೆಕ್ಯಾನಿಕ್ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ಇನ್ನೊಂದು ಸತ್ಯ ಡಾಬ ಹತ್ರ ಬರೋ ಹಾಗೆ ಇಲ್ಲ ನೋಡು ಹಾಗೆ ಮಾಡಿದ ನಿನ್ ಮೆಕ್ಯಾನಿಕ್ ಹೌದಾ ಒಳ್ಳೇದಾಯ್ತು ಬಿಡು ನಿನ್ ಮೆಕ್ಯಾನಿಕ್ ಬಹಳ ಜೋರಾಗಿದ್ದಾನೆ ಅದಕ್ಕೆ ಅಲ್ವಾ ಅವನ್ ಕಳಿಸಿದ್ ಮತ್ತೆ ಸರಿ ಎಲ್ಲಿ ಅವನು ಬಂದೇ ಇಲ್ವಾ ಇಲ್ಲೇ ಇದ್ದಾನೆ ಹಲೋ ಕೃಷ್ಣ ಹೇ ಕೃಷ್ಣ ಕೃಷ್ಣ ಬಾರೆ ಅವ್ರಿಗೆ ಸರ್ ಅದು ಏನಪ್ಪ ಇದು ಬಾರೆ ಅಂದ್ರೆ ಸರ್ ಅಂಡರ್ ರೋಡ್ ಅಲ್ಲಿ ಸ್ವಲ್ಪ ಬಿಸಿ ಆಗಿದ್ದೀನಿ ಸರ್ ಓ ನಿನ್ ಬಿಸಿನೋ ತಣಗೋ ಸ್ವಲ್ಪ ಹೊರಗೆ ಬಾರಯ್ಯ ನನ್ ತಂಗಿ ನೀನ್ ನೋಡ್ಬೇಕಂತೆ ಅಯ್ಯಯ್ಯೋ ಯಾಕಂತೆ ಸರ್ ಅವಳಿಗೋಸ್ಕರ ನೀನ್ ಭಾರಿ ಫೈಟ್ ಮಾಡಿದೆ ಅಂತಲ್ಲ ಅಯ್ಯಯ್ಯೋ ಅದೆಲ್ಲ ಮಾಮೂಲಿ ಬಿಡಿ ಸರ್ ನಾವು ಬಲ್ಗೈಲ್ ಮಾಡಿದ್ದು ಅಡಿಗೆ ಗೊತ್ತಾಗಲ್ಲ ಸರ್ ಅವಳ್ ನೀನ್ ನೋಡ್ಬೇಕಂತೆ ನಿಂಗೊಂದ್ ಥ್ಯಾಂಕ್ಸ್ ಹೇಳ್ಬೇಕಂತೆ ನೀನು ಹೊರಗೆ ಬರ್ತೀಯಲ್ಲ ನಾನು ಒಳಗ್ ಬರ್ಲೋ ಅಯ್ಯೋ ಥ್ಯಾಂಕ್ಸ್ ಎಲ್ಲ ಅವ್ರ ಹತ್ರ ಇಟ್ಕೊಳ್ಳಿ ಅಂತ ಹೇಳ್ಬಿಡಿ ಸರ್ ಪ್ಲೀಸ್ ಜಾಸ್ತಿ ಆಯ್ತು ನಿಂದು ನಾನೇ ಒಳಗ್ ಬಂದ್ಬಿಡ್ತೀನಿ ನೋಡಿ ಈಗ ಬರ್ಲೇಬೇಕಾ ಸರ್ ಮತ್ತೆ ಬಾ ಹೊರಗೆ ಅಯ್ಯೋ ಟೈಮ್ ಸರಿಲ್ಲ ಸರ್ ಸರಿ ಸರ್ ಹೌದು ನಾನೇ ನಾನೇ ಅವನೇ ಇಲ್ಲಣ್ಣ ಡಾಬಕ್ ಬಂದ್ ಗಲಾಟೆ ಮಾಡಿದ್ದು ಇವನೇ ಹೆಲ್ತ್ ಆಫೀಸ್ ಅನ್ನ ಕರ್ಕೊಂಡ್ ಬಂದಿದ್ದು ಇವನೇ ಊಟ ರೆಡಿ ಇಲ್ಲ ಅಂತ ಬೋರ್ಡ್ ಬರ್ದಿದ್ದು ಇವನೇ ಅಣ್ಣ ಇಲ್ಲ ಮಾ ಇವನ್ ತುಂಬಾ ಒಳ್ಳೆಯವನು ನಿನ್ನ ಕಾಡ್ತಿದ್ದ ರೌಡ್ಗಳಿಂದ ಬಚಾವ್ ಮಾಡ್ದವನು ಇವನು ಇಲ್ಲಣ್ಣ ಇವನು ಫಿಲ್ಮ್ ಅಲ್ಲಿ ಡಬಲ್ ಆಕ್ಟಿಂಗ್ ಮಾಡ್ದೆ ಮಾಡ್ತಿದ್ದಾನಷ್ಟೇ ಹತ್ರ ಬರ್ಬೇಡ ಕಚ್ಬಿಡ್ತೀನಿ ಹೌದೇನಯ್ಯ ಹೌದು ಸರ್ ಆದ್ರೆ ನಾನು ಒಬ್ಬನೇ ಇಲ್ಲ ಸರ್ ಮತ್ತೆ ಈ ಲೋಫರ್ ಅನ್ನೋ ಬಾಬಾ ಇದ್ದ ಸರ್ ಏಯ್
ಕೇಳ್ರೆ ನನ್ ತಲೆ ಹೊಟ್ಟೆ. ಅಣ್ಣ, ನೀವೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದೀರಾ? ಸತ್ತೀನಿ ಡಾಬಾ ಹತ್ರ ಬಾ, ಒಂದು ಕೈ ನೋಡ್ಕೋತೀನಿ. ಏ ದೂರ ಹೋಗಿಲ್ಲ, ರೈಸ್ ಆಗ್ಬಿಟ್ಟು. ರುಕು, ಅಯ್ಯೋ ನನ್ನ ಮುದ್ದಾ ತಂಗಿ ಸಿಟ್ ಮಾಡ್ಕೊಂಡು ಹೋಗ್ತಾಳಲ್ಲ ಇವಳು. ರುಕು ನಿಂತ್ಕೊ, ನನ್ನ ಮಾತು ಕೇಳು. ಸರ್, ಆಂಜನೇಯ ಸ್ವಾಮಿ ಸತ್ಯವಾಗ್ಲೂ ಆಕೆ ನಿಮ್ ತಂಗಿ ಅಂತ ನನ್ಗೆ ಗೊತ್ತಿಲ್ಲ ಸರ್. ಊಟ ಮಾಡಕ್ಕೆ ಹೋದಾಗ ಬೇಜಾರಾದಾಗ ಲೈಟ್ ಟಚಿಂಗ್ ಮಾಡ್ತಾ ಇದೀವಿ ಸರ್. ಬೆಳೆದ ಹುಡುಗಿ ಮುಂದೆ ನೀವು ರೀತಿ ಆಟ ಆಡ್ಬೇಕು ಅಂತಂದ್ರೆ ನಂಬರ್ ಒನ್ ಅವಳ ಬಗ್ಗೆ ನಿಮ್ಗೆ ದ್ವೇಷ ಇರ್ಬೇಕು, ಇಲ್ಲ ನಂಬರ್ ಟೂ ಅವಳ ಬಗ್ಗೆ ನಿಮ್ಗೆ ಪ್ರೀತಿ ಇರ್ಬೇಕು. ಮೊದಲನೇದಂತೂ ಅಲ್ಲ ಸರ್, ಎರಡನೇದು ಸರ್. ಅಂದ್ರೆ ನಿಮ್ ತಂಗಿಗೆ ನಾವು ಲೈಟ್ ಆಗಿ ನಿಜ ಹೇಳು, ಅವಳನ್ನ ನೀನು ಪ್ರೀತಿ ಮಾಡ್ತಾ ಇದೀಯಾ? ಎಲ್ಲಿಂದ ಹೇಳಿ ಸರ್? ಎಲ್ಲರೂ ಬಾಯಿಂದನೇ ಹೇಳುದು, ನೀನು ಅಲ್ಲಿಂದನೇ ಉದುರಿಸು. ಹೌದು ಸರ್. ಏಕಗೌನೆ ಕೃಷ್ಣ ಸಾರು ಒಪ್ಕೊಂಡ್ರ? ಅಯ್ಯೋ ಕೃಷ್ಣ, ವೆರಿ ಗುಡ್, ಬಹಳ ಸಂತೋಷ ಆಯ್ತು. ಆದ್ರೆ ಒಂದು ಎಳವಟ್ಟಿದ್ದಿಲ್ಲಯ್ಯಾ. ಏನ್ ಸರ್ ಅದು? ಅವಳು ಭಾರಿ ಹಠವಾದಿ, ಸ್ವತಂತ್ರವಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ ದರಿದ್ರ ಡಾಬಲ್ ಇಟ್ಕೊಂಡಿದ್ದಾಳೆ. ಅದನ್ನ ಏನಾದ್ರೂ ಮಾಡಿ ನೀನು ಅರ್ಥವಾಯ್ತು ಬಿಡಿ. ಕೇಳಿದಾಗಪ್ಪ ಡಾಬಾದ ಜಿರ್ಲೆ, ಇದೇನ್ ಡಾಬಾ ಹೋಟ್ಲ, ಏನ್ ಡಬ್ಬಾ ಹೋಟ್ಲ ಜಿರ್ಲೆನಾ? ಅಲ್ಲಿ ಮಾವು ಏನಾಯ್ತು? ಡಬಾ ಮಾಡ್ತೀನಿ. ಯಾರ ಈ ಹೋಟ್ಲ ಪಾಯಸ ಕುಡಿದು ವಾಂತಿ ಬೆಂದು ಬಂದು ಸೀರಿಯಸ್ ಆಗಿತ್ತು, ಆಗ್ಲೇ ಈ ಹೋಟ್ಲ ನಾ ಮುಚ್ಚಿಸ್ಬಿಡ್ಬೇಕಾಗಿತ್ತು. ಏನ್ ಮುಖ ನೋಡಿದ್ರೆ ಹೊರಗೆ ಡಬಾನ? ಅಯ್ಯೋ ಅಣ್ಣ ಅಣ್ಣ ಚಿಕ್ಕ ಬಿಗರ ಹಾಕು, ಇದನ್ನ ಹಾಕು, ಅದೇ ಹಾಕ್ಬಿಟ್ಟು ಅದು ಹಾಕು. ಅಲ್ಲಿ ಶಿವ ಪೂಜೆಲ್ ಕರಡಿ ಬಿಟ್ಟಂಗ್ ಒಳ್ಳೆ ಸೀನ್ ನಡಿಬೇಕಾರೆ ಎಲ್ಲ ಬಂದ್ ಕೆಡಿಸ್ಬಿಟ್ಟಲ್ಲೋ. ಅವ್ನ್ ಬ್ಯಾಕಿಗೆ ಆಟ ಮಾಡಿ ಫಿಕ್ಸ್ ಮಾಡ್ಬಿಡ್ಲ? ನೀನ್ ಡಮಾರ ಬಿಟ್ಟಿಯ ರುಕು, ರುಕು ಏನಿದಿಲ್ಲ, ವಾಟ್ ಹ್ಯಾಪನ್? ಯಾರೋ ಪಾಪಿಷ್ಟ್ರು ತಿಂಡಿನಲ್ಲಿ ಜಿರ್ಲೆ ಸಿಕ್ತು, ಹಲ್ಲಿ ಸಿಕ್ತು, ಡಾಬಾ ಎಲ್ಲ ಹಾಳು ಮಾಡ್ಬಿಟ್ರು. ನೀನ್ ನೋಡೋದ್ ನನ್ನಿಂದ ನೋಡಕ್ಕಾಗಲ್ಲ. ನೋಡು ಈ ಡಾಬಾ ಹಾಳಾದ್ರೆ ಏನಾಯ್ತು? ನಿನ್ನಂತ ಹೆಣ್ಮಕ್ಳು ಈ ರೋಡ್ ಸೈಡ್ ಡಾಬಾದಲ್ಲಿ ರೊಟ್ಟಿ ತಟ್ಕೊಂಡಿರ್ಬಾರ್ದು. ನಿನಗೆ ಒಂದು ಒಳ್ಳೆ ಜಾಗದಲ್ಲಿ ಹೋಟೆಲ್ ಕಟ್ಸ್ಕೊಡ್ತೀನಿ. ಖಂಡಿತ, ಲಕ್ಷ ಖರ್ಚಾಗ್ಲಿ, ನಿನ್ಗೆ ದೊಡ್ಡ ಹೋಟೆಲ್ ಕಟ್ಸ್ಕೊಡ್ತೀನಿ. ನಾಳೆನೇ ಜಾಗ ನೋಡೋಣ. ಏನಮ್ಮ ನೀನ್ ಹೇಳ್ತಾ ಇರೋದು? ಯಾರೋ ಪರಿಚಯ ಇಲ್ದಿರೋ ವ್ಯಕ್ತಿ ಬಂದು ಹೋಟೆಲ್ ಕಟ್ಸ್ಕೊಡ್ತೀನಿ ಅಂದ್ರೆ ಯಾಕೋ ನಂಗೆ ಸರಿ ಕಾಣ್ತಾ ಇಲ್ಲಮ್ಮ. ಅವ್ರು ತುಂಬಾ ಒಳ್ಳೆಯವ್ರಣ್ಣ, ಬಹಳ ದೊಡ್ಡ ಮನುಷ್ಯರು, ಇಷ್ಟಕ್ಕೂ ಅವ್ರು ಒಂದು ಹೋಟ್ಲ ಕಟ್ಟಿಸ್ಕೊಡ್ತಾರೆ, ನಾನು ವ್ಯಾಪಾರ ಮಾಡ್ತೀನಿ, ಬಂದ ಲಾಭದಲ್ಲಿ 50-50. ರುಕು ನಿಂದೇಕೋ ಅತಿ ಆಯ್ತು, ಹಣ ಹಣ ಅಂತ ಪರಿಚಯ ಇದ್ರೆ ವ್ಯಕ್ತಿ ಜೊತೆ ಓಡಾಡೋದು ಅಷ್ಟು ಚೆನ್ನಾಗಿರಲ್ಲಮ್ಮ. ಅಣ್ಣ ನನಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಿದೆ, ನಾನು ನಿನ್ನ ಹಾಗೆ ಆಶ್ರಮ ಸೇರೋ ಹುಡುಗಿ ಅಲ್ಲ, ದೊಡ್ಡ ಮನುಷ್ಯರಾಗಿ ಬದುಕಬೇಕು ಅಂತಿರೋಳು. ನಾನು ಶ್ರೀಮಂತಾಗೋದು ಸುಖ ಪಡೋದು ನಿನ್ಗೆ ಇಷ್ಟ ಇಲ್ವಾ? ಏನಮ್ಮ ನೀನ್ ಹೇಳ್ತಾ ಇರೋದು? ನೀನು ಶ್ರೀಮಂತಾಗಿ ಸುಖವಾಗಿರೋದು ನನಗಿಷ್ಟ ಇಲ್ವಾ? ಆಯ್ತಮ್ಮ, ನೀನೀಗ ಬೆಳೆದಿದೀಯ, ಎಲ್ಲ ವಿಷಯ ತಿಳ್ಕೊಂಡಿದೀಯ, ಇನ್ಮೇಲೆ ನಾನಿಂಗ್ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ದೇವರು ಒಳ್ಳೇದು ಮಾಡಲಿ. ಎಲ್ಲ ಹೊಗೆನೆ ಬರ್ಲಿಲ್ಲ ಡಮ್ ಅಂತ, ನಾನು ಬಯಗೆ ಬರ್ತೆ. ಏ ಕೊಡ ಅವ್ನಿ, ಇಲ್ಲೊಂದು ಕೊಡ, ಕೇಳಿ ನಾವೇ ನೋಡ್ಕೊಡ. ಏಂಟಿನಯ್ಯ ಕಲಬೇರಿಕೆ, ಲೋ ಎಲ್ಲೋ ಹೋಗಿ ಎಷ್ಟು ದಿನ? ನನ್ನ ತಂಗಿ ಮದುವೆ, ಸೆಟ್ಲ್ ಆಯ್ತು. ಹೌದಾ, ಕಂಗ್ರಾಚ್ಯುಲೇಷನ್, ಒಳ್ಳೇದಾಗ್ಲಿ. ಯಾವಾಗ ಮದುವೆ? ಇನ್ ಮೂರು ದಿನ ಇದೆ. ಹಾ ಹಾ, ಆದ್ರೆ ಏನ್ ಮಾಡೋದು, ಹಗಲು ರಾತ್ರಿ ಯೋಚನೆ ಆಗ್ಬಿಟ್ಟಿದೆ. ಯಾಕೋ ಏನ ತೊಂದರೆ ಆಗಿದೆಯಾ? ಯಾರೋ ಮದುವೆಗೆ ಹಣ ಕೊಡ್ತೀನಿ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ಕೈ ಕೊಟ್ಬಿಟ್ರು. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೋ ಯೋಚನೆ ಮಾಡ್ತಾ, ಸಂಬಳದಲ್ಲಿ ಉಳಿದಿರೋ ಅಲ್ಪ ಸ್ವಲ್ಪ ದುಡ್ಡಿದೆ ನನ್ನ ಹತ್ರ, ಅದನ್ನ ಉಪಯೋಗಿಸ್ಕೊಂಡು ನಿನ್ ತಂಗಿ ಮದುವೆ ಮಾಡು. ಆವರೇ ಬೇಡ ಕೃಷ್ಣ. ಯಾಕೋ ಹಂಗಂತೀಯ? ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ನನಗಂತೂ ಈ ಜನ್ಮದಲ್ಲಿ ನನ್ನ ತಂಗಿ ಮದುವೆ ಮಾಡೋ ಭಾಗ್ಯ ಇಲ್ಲ. ಅಟ್ಲೀಸ್ಟ್ ನೀನಾದ್ರು ಮಾಡ್ತಿದ್ಯಲ್ಲ, ನನಗದೇ ಸಂತೋಷ.
ಕೃಷ್ಣ, ಈ ಪುಣ್ಯನಿಂದಾದರೂ ನಿನ್ ತಂಗಿ ನಿಂಗೆ ಬೇಗ ಸಿಗ್ಲಿ ಕಣು. ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಿಯಲ್ಲ. ಒಳ್ಳೆ ಕಾರ್ಯಕ್ಕೆ ಉಂಟಾ, ನಿನಗೆ ಶುಭವಾಗಲಿ. ಶುಭವಾಗುತ್ತೆ ಅಕ್ಕೌ. ಕಾರ್ ಬಂತು ಅಂತ ನಾ ಮರ್ತುಬಿಡ್ಬೇಡ. ಏ ಚೋಟು, ಬೇರೆ ಹೋಟ್ಲ್ ಮಾಡೋವರೆಗೂ ಎಲ್ಲಾದ್ರೂ ಬೇರೆ ಕಡೆ ಕೆಲಸ ನೋಡ್ಕೊ. ನೀನ್ ಹೇಳ್ಬೇಕಾ? ಆಗ್ಲೇ ಕೃಷ್ಣ ನಂಗೆ ಕೆಲಸ ಕೊಡಿಸ್ಬಿಟ್ರು. ಸರಿ ಸರಿ ಚೋಟು. ಥ್ಯಾಂಕ್ ಯು ಕಣಕ್ಕ. ಈ ಡಾಬಾ ಹೋಟ್ಲ ಡಬ್ಬಾ ವಿ ಐ ಪಿ ಜೊತೆ ಎಲ್ಲ ಹೋಯ್ತಾವಳಲ್ಲ, ಇದು ಸೆಟ್ರ್ ಕಾರ್ ಅಲ್ವಾ? ಹೌದು ಕಣಲೋ, ಅದೇ ಗಾಡಿನೇ. ನಂಬರ್ ಮತ್ತ ಚೇಂಜ್. ನಡೀರಿ, ಫೋನ್ ಮಾಡೋಣ. ನಡೀರಿ ನಡೀ ಹೋಗೋಣ. ರಕ್ಕು, ಈ ಜಾಗ ಎಲ್ಲ ನಂದೇ. ಇದೆಲ್ಲ ಇನ್ನೂ ಇಂಪ್ರೂವ್ ಮಾಡ್ಬೇಕು ಅಂತ ಇದ್ದೀನಿ. ಅಲ್ಲಿ ತೋಟ ಕಾಣುತ್ತಲ್ಲ, ಆ ಎಸ್ಟೇಟ್ ನಂದೇ. ಹೇಗಿದ್ರಪ್ಪ ಜಾಗ? ತುಂಬಾ ಚೆನ್ನಾಗಿದೆ ನೋಡು. ಅಲ್ಲಿ ಅಪಾರ್ಟ್ಮೆಂಟ್ ಬರುತ್ತೆ, ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಬರುತ್ತೆ. ಅಂದ್ರೆ ಈ ತರಕಾರಿ ಅದು ಇದು ನಿಮ್ಗೆ ಹೋಟೆಲ್ ಬೇಕಾದೆಲ್ಲ ಇಲ್ಲೇ ಪರ್ಚೇಸ್ ಮಾಡಬಹುದು. ಅದ್ರ ಪಕ್ಕದಲ್ಲೇ ನಿಮ್ಗೆ ದೊಡ್ಡ ಹೋಟೆಲ್ ಕಟ್ಸ್ಕೊಡ್ತೀನಿ. ಅಲ್ಲಿ ಪಕ್ಕದಲ್ಲ ನೋಡು, ಅಲ್ಲಿ ಗುಡ್ಡ ಕಾಣಿಸ್ತಿದ್ಯಲ್ಲ, ಅಲ್ಲಿ ಸರ್ಕಾರದವರು ಏರ್ಪೋರ್ಟ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ಗುಡ್ಡದಲ್ಲಿ ಏರ್ಪೋರ್ಟ್? ಯಾಕಾಗಬಾರ್ದು? ಸರ್ಕಾರದವ್ರಿಗೆ ಗುಡ್ಡ ಆದ್ರೇನು ಬೆಟ್ಟ ಆದ್ರೇನು, ಬುಲ್ಡೋಜರ್ ಇಂದ ನೆಲಸಮ ಮಾಡ್ಬಿಡ್ತಾರೆ. ಹೌದು, ಇಷ್ಟೆಲ್ಲ ಖರ್ಚು ಮಾಡಿ ಯಾಕಿನ್ನು ಒಂದ್ ಮನೇನು ಕಟ್ಟಿಲ್ಲ? ಮನೆ ಕಟ್ಸಕ್ಕೆಲ್ಲ ಏರ್ಪಾಡ್ ಮಾಡ್ಕೊಂಡಿದ್ದೆ, ಅಲ್ಲಿ ನೋಡು ಕೆಲಸದವ್ರಿಗೆಲ್ಲ ಗುಡಿಸ್ಲಾಕೊಟ್ಟಿದ್ದೀನಿ. ಛೇ, ಏನ್ ಮಾಡೋದು, ಸರ್ಕಾರದವರು ಕೇಸ್ ಹಾಕ್ಬಿಟ್ರು. 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಕೇಸ್ ನನ್ ಕಡೆ ಮಾಡ್ಕೊಂಡೆ. ಆ ವಿಷಯ ಬಿಡು, ಅಂದ್ಹಾಗೆ ಇವತ್ತು ತುಂಬಾ ಒಳ್ಳೆ ದಿವಸ ಅಂತ ಹೇಳಿ ನಿನ್ನ ಕರ್ಕೊಂಡು ಬಂದು ಈ ಜಾಗ ತೋರಿಸ್ತೆ. ಹೇಗಿದೆ ಜಾಗ? ಬಂಗಾರ ಬಂಗಾರ, ಒಂದೊಂದು ಸೈಟು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಹೌದಾ? ಹೋಗೋಣ ರಾಣಿಯವ್ರೆ. ಯಾಕ ಹಾಗೆ ನೋಡ್ತಿದ್ದೀರಾ ರಕ್ಕು? ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ರಕ್ಕು. ಹೌದಾ? ನಿನ್ನನ್ನು ಬಿಟ್ಟು ಒಂದು ಕ್ಷಣ ಇರಬೇಕಾಗಲ್ಲ ರಕ್ಕು. ಯಾಕು, ಏನಾಯ್ತು? ಯಾಕೆ ಇವತ್ತು ಏನೇನು ಹುಚ್ಚು ಚಾಕ್ ಮಾತಾಡ್ತಿದ್ದೀರಾ? ನಿನ್ನ ನೋಡ್ತಾ ಇದ್ರೆ ಕುಚ್ಚೆ ಹಿಡಿದ್ಬಿಡುತ್ತೆ ರಕ್ಕು. ನಮಸ್ಕಾರ, ನೀವೇನ್ ತಾಲ್ಕಾ ನನ್ ಮಕ್ಕಳು ಅಂತ ನಮ್ಗೆ ಗೊತ್ತಿತ್ತು, ಬನ್ನಿ ಇಳಿರಿ. ಕೈ ಹತ್ತಿದ ಕೈ ಕೂಡ್ತಾ ಇದೆಯಲ್ಲ ಅಣ್ಣ, ಹುಡುಗಿರನ್ನ ಸೆಟ್ ಮಾಡಕ್ಕೆ ಬೇಕು. ರೀತಿಯಿಂದ ಮಾಡ್ಬೇಕು ಹೊರತು ಬಲತ್ಕಾರದಿಂದ ಅಲ್ಲ. ನೀನು ವಿ ಐ ಪಿ ಸೋಗ್ನಲ್ಲಿ ಡಾಬಾ ಬರ್ತಿದ್ದಾಗ್ಲೇ ನನ್ಗೆ ಅನುಮಾನ ಇತ್ತು. ಈ ಕಾರು ನಮ್ ಶೆಟ್ರದು ಅಭೇಸ ಆಗಿದ ತಕ್ಷಣ ನೀನ್ ಯೋಗ್ಯತೆಗೆ ನಮ್ಗೆ ಗೊತ್ತಾಗೋಯ್ತು. ಇಡ್ಕೊಂಡಲ್ಲ ವಾಡ, ಮಾ ಕಾರ್ ದೊರಕಿಂದಿರ ಪೊಲೀಸ್ ಗಾರರು? ಮಾ ಕಾರ್ ದೊರಕಿಂದಿ, ಮಾದ ಕಾರು ತೀಸ್ಕೊಂಡಿ, ಇವ್ರನ್ನ ಕರ್ಕೊಂಡು ಹೋಗ್ಕೊಂಡಿ. ಇವಳೆಲ್ಲೋದ್ಲು ನೋಡ್ದೇನೆ ಹುಡುಗಿ, ಮಾತು ಮುಂಚೆ ವಿ ಐ ಪಿ ವಿ ಐ ಪಿ ಅಂತ ಅಲ್ಗಿಂಚ್ತಿದ್ದೆ, ಈಗ್ಲಾದ್ರೂ ಗೊತ್ತಾಯ್ತಾ ದೂರದ ಬೆಟ್ಟ ನುಣಿಗೆ ಅಂತ. ಇನ್ ಮುಂದೆ ಆದ್ರೂ ಹುಷಾರಾಗಿರು. ಬೇಡ ಬೆಳಕಿನ ಕೆಳಗೆ ಕತ್ಲೇನೆ ಕೇಳಮ್ಮ, ಸುಳ್ಳಿನ ಪರದೆ ತೆರಕೊಂಡು ಬಾಳಮ್ಮ. ಆ
ಕಣ್ಣ ನಾಳು ಕೂಡ ಆಳುತ್ತಾನೋ ಬೆಳ್ಳಗಿರೋದ ಹಾಲು ಅಲ್ಲ ಸಿಕ್ಕೋದೆಲ್ಲ ಮೇಲೂ ಅಲ್ಲ ಬೀಳುವವನು ಹೇಳುತ್ತಾನಮ್ಮೋ ನೆರಳಲ್ಲಿ ದುಡ್ಡಿದ್ರೆ ಎಂದೆಂದೂ ಸುಖ ನಿದ್ರೆ ದುಡ್ಡಿನ ನೆರಳಲ್ಲಿ ನಾವಿದ್ರೆ ಅಂದೇ ಪೂರ್ತಿ ನಿದ್ರೆ ಮುತ್ತಂತ ಮನ್ಸು ಸಾಕಮ್ಮ ಮುತ್ತಂತ ಮನ್ಸು ಸಾಕಮ್ಮ ಕಡ್ಕು ಬಡ್ಕು ಕುಲ್ಕಂಕಂಡು ಮೆಲಕು ಹಾಕಬೇಡ ಇರುಳಲ್ ಮಿಂಚಿನ್ ಬೆಳಕನ್ ಕಂಡು ದಾರಿ ಹುಡುಕಬೇಡ ಬೆಳಕಿನ ಕೆಳಗೆ ಕತ್ಲೇನೆ ಕೇಳಮ್ಮ ಸುಳ್ಳಿನ ಪರದೆ ತೆರಕೊಂಡು ಬಾಳಮ್ಮ ಬೇಡ ಇರುಳಲ್ ಮಿಂಚಿನ್ ಬೆಳಕನ್ ಕಂಡು ದಾರಿ ಹುಡುಕಬೇಡ ಬೆಳಕಿನ ಕೆಳಗೆ ಕತ್ಲೇನೆ ಕೇಳಮ್ಮ ಸುಳ್ಳಿನ ಪರದೆ ತೆರಕೊಂಡು ಬಾಳಮ್ಮ ತಡ್ಕು ಬಳಕು ಕುಲ್ಕನ್ ಕಂಡು ಮೆಲಕು ಹಾಕಬೇಡ ಇರುಳಲ್ ಮಿಂಚಿನ್ ಬೆಳಕನ್ ಕಂಡು ದಾರಿ ಹುಡುಕಬೇಡ ಬೆಳಕಿನ ಕೆಳಗೆ ಕತ್ಲೇನೆ ಕೇಳಮ್ಮ ಸುಳ್ಳಿನ ಪರದೆ ತೆರಕೊಂಡು ಬಾಳಮ್ಮ ಕೃಷ್ಣ ನಾನು ಇನ್ ಬರ್ತೀನಪ್ಪ ಎಲ್ಲಿಗೆ ಬಾವ ಆಶ್ರಮಕ್ಕೆ ಇಷ್ಟು ದಿವಸ ನನಗಿದ್ದ ಒಂದೇ ಜವಾಬ್ದಾರಿ ಅಂತಂದ್ರೆ ಅದು ನನ್ನ ತಂಗಿ ಮದುವೆ ಆ ಜವಾಬ್ದಾರಿ ಇವತ್ತು ನನಗೆ ಮುಗಿತು ನೋಡು ಕೃಷ್ಣ ನನ್ನ ತಂಗಿ ತಾಯಿಲ್ಲದ ತಪ್ಪಲ್ಲಿ ಇನ್ನು ಮುಂದೆ ನಿನ್ನವಳಪ್ಪ ಅವಳು ಚೆನ್ನಾಗಿ ನೋಡ್ಕೋ ಇದು ಭಾರಿ ಮೋಸ ಬಾವ ನಾಳೆ ನಮ್ಮ ಹುಟ್ಟ ಮಕ್ಕಳು ನಮ್ಮ ಮಾವ ಎಲ್ಲಿ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ ಅದರಿಂದ ನೀವು ಇಲ್ಲೇ ಇದ್ಬಿಟ್ರೆ ಅರ್ಜೆಂಟ್ ಅಲ್ಲಿ ಏಳೆಂಟು ಮಕ್ಕಳು ಮಾಡ್ಬಿಡ್ತೀನಿ ಆಮೇಲೆ ಇಲ್ಲೇ ಆನಂದಾಶ್ರಮ ಶುರು ಮಾಡಿ ಆನಂದ ಭಜನೆ ಮಾಡೋಣ ಬೇಡ ಕೃಷ್ಣ ನಿನ್ನ ಮಕ್ಕಳಿಗೆ ಏನಾದರೂ ಮಾವ ನೋಡ್ಬೇಕು ಆಸೆ ಇದ್ರೆ ಅವ್ರು ಅಲ್ಲಿಗೆ ಬರ್ಲಿ ಅಲ್ಲೇ ಭಜನೆ ಮಾಡೋಣ ಅಂತೀರಾ ನಿನ್ನಿಷ್ಟ ನೋಡು ಕೃಷ್ಣ ನನ್ನ ಹೆಂಡತಿ ಹೋದಾಗ್ಲೇ ನಾನು ಆಶ್ರಮ ಸೇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ನನ್ನ ಯಾರು ತಡಿಬೇಡಿ ಇದು ನಿಮ್ ಕಡೆ ನಿರ್ಧಾರನ ಹೌದು ಲೇ ಡಬ್ಬ ಯಾರದು ನಾನ್ ನಿಮ್ ತಂಗಿನ ಪ್ರೀತಿನ ಹಂಗೆ ಕರೆಯೋದು ಮಾರೆ ಕಾಲ ಬಿದ್ದ ಆಶೀರ್ವಾದ ತಗೋ ಇವರು ಆಶ್ರಮಕ್ಕೆ ಹೋಗ್ಲಿ ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ ದೀರ್ಘಾಯುಷ್ಮಾನುಭವ ಕೃಷ್ಣ ಅನ್ನೋ ಹೆಸರಲ್ಲಿ ಅರ್ಚನೆ ಮಾಡಿ ಬೇಗ ಬೇಗ ರೆಡಿಯ ಡಬ್ಬ ರೀ ಸುಮ್ನೆ ನನ್ ಜೊತೆ ಬಂದ್ರಿ ಸರಿ ಸರಿ ನಡಿ ನಡಿ ಚಪ್ಪಲಿ ಇಲ್ಲೇ ಬಿಡು ಆಮೇಲೆ ಯಾರೋ ಮಕ್ಕ ಹುಗ್ದಾರು ನಮಸ್ಕಾರ ಅಣ್ಣ ಚೆನ್ನಾಗಿದ್ದೀರಾ ನಮಸ್ಕಾರ ನೀವು ಚೆನ್ನಾಗಿದ್ದೀರಮ್ಮ ಇವಳು ನಮ್ ಪೈಪು ಅಲ್ಲಲ್ಲ ವೈಫು ಹೊಸ್ದಾಗ ಮದ್ವೆ ಆದಂಗ ಕಾಣುತ್ತೆ ಹೌದಮ್ಮ ಜಸ್ಟ್ ಮ್ಯಾರಿಡ್ ಅದಕ್ಕೆ ದೇವಸ್ಥಾನಕ್ಕೆ ಬಂದಿದೀವಿ ಬಲೆ ನಾಚಿಕೆ ಪಟ್ಕೊಂತಾಳೆ ಈಗ ಆರಾಮ ನೋಡಿ ಆಮೇಲೆ ಆಮೇಲೆ ನಮ್ಗೆ ನಾಚಿಕೆ ಬರ್ತಾಳೆ ಬಲೆ ಬಜಾರಿ ಅಮ್ಮ ಇವಳು ಅಯ್ಯಯ್ಯೋ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನಿಮ್ ಮಿಸ್ಸಸ್ ನ ಕರ್ಕೊಂಡು ನಮ್ಮ ಮನೆಗೆ ಒಂದಿನ ಬನ್ನಿ ಖಂಡಿತ ಬರ್ತೀರಮ್ಮ ಬರ್ಲಾ ನಮಸ್ಕಾರ ಹೋಗ್ ಬರ್ತೀನಿ ನಡಿಯ ನಿಮ್ಮ ಅಯ್ಯ ಸುಮ್ನೆ ಬನ್ರಿ ಸುಮ್ನಿರ್ರಿ ಕೃಷ್ಣ ಅನ್ನೋ ಹೆಸರಿಗೆ ಅರ್ಚನೆ ಮಾಡಿ ಇವತ್ತೇನು ಕೃಷ್ಣ ಅನ್ನೋ ಹೆಸರಿನಲ್ಲೇ ಅರ್ಚನೆ ಬರ್ತಾ ಇದೆಯಲ್ಲ ನಮ್ಮ ಹೆಸರು ಬಹಳ ಫೇಮಸ್ ನೋಡಿ ಅದಕ್ಕೆ ಯಾರೋ ಒಬ್ರು ಹೆಂಗಸು ಇವಾಗ ತಾನೆ ಬಂದು ಕೃಷ್ಣ ಅನ್ನೋ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋದ್ರು ಅವರಣ್ಣ ಚಿಕ್ಕ ವಯಸ್ಸಿನಲ್ಲಿ ಕಳೆದು ಹೋಗಿದ್ನಂತೆ ಅವನ ಹೆಸರು ಕೃಷ್ಣ ಅಂತ ಈಗ ಬಂದಿದ್ರ ಹೌದು ಕೃಷ್ಣಾರಾಮೇ ಪ್ರಚೋದಯ ನನ್ ತಂಗಿ ಇರ್ಬೋದ ಅನ್ಕೊಂಡೆ ನಿಮ್ಮನ್ ಯಾರಾದ್ರೂ ಅಣ್ಣ ಅಂದ್ರೆ ಸಾಕು ಅವರೆಲ್ಲ ತಂಗಿರೇನಾ ನಿನ್ಗೇನೇ ಗೊತ್ತು ಅಣ್ಣ ತಂಗಿ ಸಂಬಂಧ ಆದ್ರೆ ನನ್ ತಂಗಿ ಎಲ್ಲಿದ್ದಾಳು
ಏನ್ ಮಾಡ್ತಾ ಇದ್ದಾಳು? ನಿಮ್ ತಂಗಿ ಚೆನ್ನಾಗಿ ಇರ್ತಾಳೆ, ಬನ್ನಿ ಹೋಗೋಣ. ನನ್ನ ತಂಗಿ ನೆನ್ಸ್ಕೊಂಡ್ರೆ ನಾನು ಬೋಡೌಟ್ ಆಗ್ಬಿಡುತ್ತೆ. ಅದೆಂಗಾದ್ರೂ ಇರ್ಲಿ. ಇದೇನದು? ಅಯ್ಯಯ್ಯೋ ರುಕು, ನೀನು ಕೂತು ಕೂತು ನನ್ನ ಗಾಡಿ ಹೀಟ್ ಆಗೋಗ್ಬಿಟ್ಟಿದೆ, ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ತಡಿ. ಕರ್ಮ, ನೀವು ನಿಮ್ ಡಬ್ಬ ಕಾರೋ ಎಲ್ಲ ಒಂದೇ. ಹೊಗೆ ನಿನ್ನ ಬಾಯಿಗೆ ಮಣ್ಣಾಕ, ಇದು ಡಬ್ಬ ಕಾರ. ಈ ಡಬ್ಬ ಕಾರ ಆಗಿದ್ದಕ್ಕೆ ವಿಐಪಿ ಇಂದ ನಿನ್ನ ಕಾಪಾಡಿದ್ದು. ಥ್ಯಾಂಕ್ಸ್. ಮೊದ್ಲ ಹೊಸ ಮಾರುತಿ ಕಾರ್ ತಗೊಂಡ್ರಿ? ಡೇಲಿರೋನ್ ಕೊಟ್ಟಾಗ ತಗೊಳ್ಳೋಣ. ಇಷ್ಟು ವರ್ಷದಿಂದ ಸಂಪಾದನೆ ಮಾಡಿದ್ರಲ್ಲ, ಏನ್ರಿ ಮಾಡಿದ್ರಿ? ನಾನ ರೇಸ್ ಕೋರ್ಸ್ ಅಲ್ಲಿ ಟಕಟಕ ಟಕಟಕ ಅಂತ ರೇಸ್ ಆಡ್ತಿದ್ದೆ. ವಿಜಯನಗರ ಜಯಮ್ಮ ಹೌಸ್ ಹೋಗಿದ್ದೆ. ಟೈಟ್ ಟಾರೆಂಟ್ ಕ್ಲಬ್ ಅಲ್ಲಿ ಸ್ಪೀಡ್ ಆಡ್ತಾ ಇದ್ದೆ. ಅಯ್ಯೋ ನಿಮ್ಮ ಏನ್ ತಮಾಷೆಗೆ, ಅಂದೆ ಕಡೆ ಬೋಲ್ಟು ನಟ್ಟು ಟೈಟ್ ಮಾಡದೆ ಕೊಡ್ತಾ ಇದ್ದಿದ್ದೆ 5 ರೂಪಾಯಿ. ಅದನ್ನ ಇಟ್ಕೊಂಡು ಅಂಬೋ ಅಂತ ಜೀವನ ಮಾಡ್ತಿದ್ದೆ. ನಿನ್ನ ಬಾಯಿ ಮಣ್ಣಕ್ಕ, ಅದು ಯಾವ ಬಾಯಿನಲ್ಲಿ ಮಾರ್ತಿ ಕಾರ್ ತಗೋ ಅಂತ ಹೇಳಿದೆ. ಮೇಲ್ಗಡೆ ಮಾರ್ತಿ ರಬಕ್ಕ ಅಂತ ಕಾಸು ಹಾಕ್ಬಿಟ್ಟಲೆ. ರಾಜೀವ್ ಗಾಂಧಿ ತರ ಡಮಾರ್ ಅಂತ ಬ್ಲಾಸ್ಟ್ ಆಗ್ಬಿಟ್ರೆ ಅಪ್ಪಿ ತಪ್ಪಿ ನೀನೇನ ಮೇಲತ್ಬಿಟ್ಟು ಕೆಳಗೆ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಆಮೇಲೆ ಲೈಫ್ ಲಾಗ್ ನಾನು ನಿನ್ ಸೇವೆ ಮಾಡ್ಬೇಕಾತೆ. ನಾನೇ ಹೋಗ್ತೀನಿ. ಐ ಡೌನ್ ಪ್ಲೀಸ್. ಹೋಗ್ಲೇಬೇಕಾ? ದುಡ್ಡಿದ್ರೆ ಓಕೆ, ಅಕಸ್ಮಾತ್ ಬಾಂಬ್ ಇದ್ರೆ ನಾನೊಬ್ನೇ ಸೋಲೋ ಬ್ಲಾಸ್ಟ್ ಆಗೋಗ್ಬಿಡ್ತೀನಲ್ಲ, ಇವಳು ಎಸ್ಕೇಪ್ ಆಗೋಗ್ಬಿಡ್ತಾಳಲ್ಲ, ಏನ್ ಮಾಡೋದು? ಅಮ್ಮ ತೆಗಿತೀಗೆ. ಈ ಕಾಲದಲ್ಲಿ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಆಮೇಲೆ ವಿಷ ಕುಡಿದ ಮಕ್ಕಳು ಬದುಕ್ತಾರ? ಯಾಕೋ ಈ ಹಣನ ನೋಡ್ತಾ ಇದ್ರೆ ನನ್ನ ಕೈ ಕಾಲೆಲ್ಲ ವೈಬ್ರೇಷನ್ ಬರ್ತಾ ಇದೆ. ದಯವಿಟ್ಟು ಇದನ್ನ ಬಿಟ್ಬಿಟ್ಟು ಹೋಗ್ಬಿಡೋದು ಮಾರೆ. ಮುಚ್ಚಿ ಬಾಯ್ನ, ಹಣ ಬೇಡ ಅಂತ ಹೇಳ್ತಿರ ಮುರ್ಖನ ಈ ಜಗತ್ತಿನಲ್ಲೇ ನೋಡೇ ಇಲ್ಲ. ತಾನಾಗಿ ಬಂದ ಲಕ್ಷ್ಮಿನ ಕಾಲಲ್ಲಿ ಬದುಕಿದಿರಲ್ರಿ, ಬುದ್ಧಿ ಇದೆಯಾ? ತಗೊಳ್ರಿ. ಬೇಡ ಕಣೆ, ನನ್ ವೈಬ್ರೇಷನ್ ಬರ್ತಾ ಇದೆ, ಬಾರೇ ಹೋಗ್ಬಿಡುತ್ತೆ. ನೀವು ತಗೊಳ್ಳಿಲ್ಲ ಅಂದ್ರೆ ಇದೇ ಮರಕ್ಕೆ ನೇಣು ಹಾಕೋತೀನಿ. ಅಯ್ಯೋ ಮದುವೆ ಮಾಡ್ಕೊಂಡು 4 ದಿನ ಹನಿಮೂನ್ ಹೋಗೋಣ ಅಂತ ಬಂದ್ರೆ ನೇಣು ಪಾಣು ಅಂತ ಇದಿಲ್ಲ, ಹಾಳ ದುಡ್ಡು ನೋಡಿದ ತಕ್ಷಣ. ಬೇಡ ಕಣೆ, ಯಾರಾದ್ರೂ ನೋಡ್ಬಿಟ್ಟು ತಗೊಳ್ರಿ. ಅಯ್ಯೋ ಹಣ ನೋಡಿದ್ರೆ ಹೆಣ ಕೂಡ ಬಾಯಿ ಬಿಡತ್ತೆ ಅಂತಾರೆ. ನೀನ್ ಹೆಣ ಸಮಾಗೋಗ್ಬಿಟ್ಟಲ್ಲಿ ನಿನ್ನ ಬಾಯಿ ಮಣ್ಣಾಕ. ಅಯ್ಯೋ ಅಮ್ಮ, ಯಾರು ನೋಡಿ ತಗ್ಲಾಕೊಂಡ್ರೆ ಸತ್ಯ. ಮನುಷ್ಯನಿಗೆ ದುಡ್ಡು ಹೋಗಿರ್ಬೇಕು, ನಿನ್ ಬಾಯಿ ಮಣ್ಣಾಕ ಇಷ್ಟೊಂದ್ ಇರಬಾರ್ದು. ದುಡ್ಡ ನೋಡಿದ ತಕ್ಷಣ ಕಾ ಕಾ ಅಂತ ಕಾಗೆ ಹೆಂಗ್ ಆಡ್ತಾ ಇದ್ದಿಲ್ಲೇ. ಅಯ್ಯೋ ಇದನ್ ಹೆಂಗ್ ಒತ್ಕೊಂಡು ಹೋಗೋದು? ಟೆನ್ಷನ್ ಆಗ್ಬಿಟ್ಟೆ ಅಮ್ಮ. ಮಾಡು ಬಾಯಿ ಮಣ್ಣಾಕ, ಕಂಡೋ ದುಡ್ಡು ಬೇಡ ಕಣೆ ಅಂದೆ. ಈಗ ನಿಂತವನೇ ಮಾವ ಅಡಕಾಸ್ಕೊಂಡು ಬಗಣಿ ಊಟ ಕಳಿಸ್ತಾನೆ ಒಳಗೆ. ಏನ್ ಬಾಂಬ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಚೆಕ್ ಮಾಡ್ಬೇಕು. ಬಾಂಬು ಆಗ್ಲಿ, 2 ಸಲ ಚೆಕ್ ಮಾಡಿದ್ರಲ್ಲ ಸ್ವಾಮಿ. ನಾನ್ ಚೆಕ್ ಮಾಡ್ಬೇಕ್ರಿ? ಅಯ್ಯೋ ಸ್ವಾಮಿ ಗರ್ಭಿಣಿ ಸರಿ ಮೈಂಡ್ ಸ್ವಾಮಿ, ನೀವು ಚೆಕ್ ಮಾಡ್ತಾ ಡೆಲಿವರಿ ಆಗ್ಬಿಡ್ತಲ್ಲ ಸುಮ್ಮನೆ. ಡೆಲಿವರಿ ಕೇಸ ನಡಿ. ಕೃಷ್ಣ ನಾರಾಯಣ, ಜೀವನದಲ್ಲಿ ಎಂತೆಂತ ಟೆನ್ಷನ್ ನೋಡಿದೆ. ಆದ್ರೆ ಈ ಟೆನ್ಷನ್ ಬೇಡಪ್ಪ ಬೇಡ ಇವಳು ಸವಾಸ. ನಿಮ್ಮ ಅಯ್ಯ ನಾನು ಏನಾದ್ರು ತಗಲಾಕ್ ಹೋಗ್ಬೇಕು ನಿನ್ನಿಂದ, ಬುಟ್ಟ ನೋಡಿ ಡೈವರ್ಸ್ ಮಾಡ್ಬಿಡ್ತೀನಿ. ನಿನ್ನ ಬಾಯಿಗೆ ಬಣ್ಣಾಕ, ನನ್ನ ಕನಸೆಲ್ಲ ಹಾಳಾಗೋಯ್ತೆ. ಯಾಕ್ರೆ ಇಲ್ಲಿ ನಿಲ್ಸಿದ್ರಿ? ಅಲ್ವೇರಕು ಕದ್ದಿರೋ ಹಣಾನು ಕೊಂದಿರೋ ಹೆಣಾನು ಸಾಗಿಸೋದು ಭಯಂಕರವಾದ ರಿಸ್ಕ್. ಈ ರಿಸ್ಕ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡು ಅಕಸ್ಮಾತ್ ನಾವ್ ಯಾರ ಕೈಗಾರ ತಗಲಾಕೊಂಬಿಟ್ಟು ಕಂಬಿ ಎಣಿಸ್ತಾ ಕೃಷ್ಣ ಜನ್ಮಸ್ಥಾನಕ್ಕೋ ಇಲ್ಲ ಕೈಲಾಸಕ್ಕೂ ಹೋಗ್ಬೇಕಾಗತ್ತಲ್ಲೇ. ಅದಕ್ಕೆ ರಾತ್ರಿ ಕತ್ಲಾಗೋವರೆಗೂ ಇಲ್ಲೇ ಇದ್ದು ಅಕ್ಕಪಕ್ಕದವರೆಲ್ಲ ಮಲಗಿದ್ಮೇಲೆ ಮನೆಗೆ ಹೋಗೋಣ. ರಾತ್ರಿ ಅವ್ರು ಇಲ್ಲೇ ಇರ್ಬೇಕಾ? ಆದ್ರೆ ಅಲ್ಲಿವರೆಗೂ ಏನ್ರಿ ಮಾಡೋದು? ಜಯತು ಜಯ ವಿಠಲ ಅಂತ ಭಜನೆ ಮಾಡೆ. ಹೌದಾ? ಜಯತು ಜಯ ವಿಠಲ. ಅಯ್ಯೋ ಹೇಳಿದ ತಕ್ಷಣ ಡಾಬಾ ಹೋಟ್ಲಲ್ಲಿ ರೊಟ್ಟಿ ತಟ್ಟತ್ರ ಶುರು ಮಾಡ್ಕೊಂಡ್ಬಿಟ್ಟಲಪ್ಪ. ಯಾಕ್ರಿ? ನೀವೇ ತಾನೇ ಹೇಳಿದ್ದು. ಹೌದು ನಾನೇ ಹೇಳಿದ್ದು. ಅಯ್ಯೋ ನಿಮ್ಮ ಏನ್ ಡಾಬಾ ಹೋಟ್ಲಲ್ಲಿ ರೊಟ್ಟಿ ತಟ್ಟಿ ಕಾಸು ಮಾಡೋದು ಒಂದ್ ಬಿಟ್ರೆ ಜೀವನದಲ್ಲಿ ಏನು ಕಲೀಲಿವಲ್ಲೇ. ಅಲ್ವೇ ಮದುವೆ ಆದ ವಸ್ತ್ರದಲ್ಲಿ ಗಂಡ ಹೆತ್ತಿ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ನಿಮ್ಮ ಏನ್ ಪೊಮೆರೆಂಟ್ ಡಾಕ್ಟರ್, ಅದು ಟ್ರೈನಿಂಗ್ ಕೊಡ್ಬೇಕಾ? ಬಾ ಇಲ್ಲಿ. ಸರಿ ಹೇಳಿ. ಯಾರಪ್ಪ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ?
ಸರ್ ನಿಮ್ ಮದುವೆ ಆಗಿದೆಯೇ? ಏನ್ರಿ ಹಾಗಾಡ್ತೀರ, 8 ವರ್ಷ ಆಯ್ತು ಮದುವೆ ಆಗಿರೋದು. ನಾವು ಈಗಷ್ಟೇ ಮದುವೆ ಆಗಿದೀವಿ, ಅಂದ್ಮೇಲೆ ಕಷ್ಟ ಸುಖ ನಿಮ್ಗೆ ಗೊತ್ತಿರ್ಬೇಕಲ್ವ. ಈ ಜಾಗ ಒಳ್ಳೇದಲ್ಲ, ಬೇಗ ಹೊರಡಿ. ಬಾರಿ ಒಳ್ಳೆಯವನು, ಆದ್ರೂ ಜಾಗ ಸರಿ ಇಲ್ಲ, ಟೈಮು ಸರಿ ಇಲ್ಲ, ಮೊದ್ಲು ಕಳ್ಸ್ಕೊಡೋಣ. ಯಾತ್ರ ಸಿಮೆ ನಿಮ್ಮನು ಏನೋ ಎಲ್ಲ ಯಾಕೆ ಕೊಟ್ಟು ಹೋಯ್ತು? ಅಯ್ಯೋ ನೀವಿಲ್ಲೇ ರೀ, ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಏನಿದೆ ಇಷ್ಟದಲ್ಲಿ? ಏನಿಲ್ಲ ಕಣವ, ನಮ್ಮನೆಗ್ ನೆಂಟ್ರು ಸರ್ವತ್ನಾಗ ಪೀಡೆಗಳು ಬಂದಾಗ ಬಂದು ಮಾಡಿದ್ದ ಅಡುಗೆ ಎಲ್ಲ ಗಪ 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 ಅಂತ ತಿಂದ್ಬಿಟ್ರು. ನಿಮ್ಮನೆಗೇನಾದ್ರೈತಾ? ಅಜ್ಜಿ ನಾವು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ಲೇ ಇಲ್ಲ, ಬೆಳಗ್ಗೆ ಮಾಡಿದ್ದೆಲ್ಲ ಹಾಗೆ ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಮಿಕ್ಕಿದ್ದೆಲ್ಲ ಆಮೇಲೆ ತರ್ಕೊಡಿ. ಸರಿ ಕಣವ. ಅಯ್ಯೋ ನಮ್ಮ ಟೆನ್ಷನ್ ನಮ್ಗೆ ಅಂದ್ರೆ ಈ ಮುದುಕಿ ಸೋಲೋ ವೈಲಿನ್ ಕುಯ್ತಾವಳಲ್ಲ. ಕೆತ್ತಿ ಕಣವ, ಹೊಟ್ಟೆ ಸುವಂದವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟೆ. ಆ ಭಗವಂತ ಓ ಚೆನ್ನಾಗಿತ್ತಲ್ಲಿ, ನಮ್ ಬರ್ಲೇನೋ. ಈಗ ಸಿಕ್ಕಿರ ಕೋಟಿಗೆ ಒಂದೂರ್ ಮನ ಟೆನ್ಷನ್, ಇನ್ನಿ ಮುದುಕಿ ಹೇಳ್ದಂಗ ಇನ್ನೂ ಕೋಟಿಗಳು ಅಡಿಷನ್ ಆಗೋಯ್ತು ಅಂದ್ರೆ ನನ್ನ ಕತೆ ಗುರುರಾಜ ನಾಡವ್ರಿ ಕತೆ. ಇದ್ಯಾ ಕೃಷ್ಣಪ್ಪ ನಂಗೆ ಇದ್ಯಾ ಮನೆ ಒಳಗ್ ಹೋಗಲ್ವಾ? ನೀವು ಹೋದ್ಮೇಲೆ ಆಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೆ. ಆ ಭಗವಂತ ನಿಮ್ಗೆ 100 ವರ್ಷ ಚೆನ್ನಾಗಿಟ್ಟೆ. ನೀನು ಮನೆ ಹಾಳಾಗ ಹೋಗ, ಅದ್ಯಾಕ ಹಂಗಂತೀಯ? ಯಾಕಜ್ಜಿ ಆಶೀರ್ವಾದ ಮಾಡಿದ್ ಬೈತಾ ಇದ್ಯಾ? ಆಶೀರ್ವಾದನ ಮಾಡಿದ್ ನೀನು? ನಮ್ಮಜ್ಜಿ ಅವರಜ್ಜಿ 128 130 ವರ್ಷ ಬದುಕಿದ್ರು. ಏಕ್ದಮ್ ನನಗೆ 30 ವರ್ಷನೇ ಕಡಿಮೆ ಮಾಡ್ಬಿಟ್ಟಲ್ಲ. ಹಂಗಾರ ನೀನ್ ಇನ್ನ ಬದುಕ್ಬೇಕು ಅಂತ ಆಸೆ ಇದೆಯಾ? ಇರಬಾರ್ದ ಇರು. ಆ ಭಗವಂತ ನಿನ್ಗೆ 200 ವರ್ಷ ಹಾಳಾಗೋ ಮಾಡ್ಲಿ, ಚೆನ್ನಾಗಿರಾಗ ಮಾಡ್ಲಿ ಅಂತ ಬೇಡ್ಕೊಂತ ಇದೀನಿ. ನಿಮ್ ತಾತ ಕರೀತಾವನೆ? ತಾತ ಕರೀತಾವನ? ತಾತ ಊರ್ಗ ಹೋಗಿ 3 ವರ್ಷ ಆಯ್ತು. ಹೋಗಲೇ ನನ್ಗೆ ಹೇಳ್ಕೊಡ್ತಾನೆ ಅವನು. ಸಾರಿ ಎತ್ಕೊಂಡೋಗ್, ನೀವೇ ಎತ್ಕೊಳ್ಳಿ, ನನ್ನೇ ಎತ್ಕೊಂಡೋಗ್ ಗೊತ್ತೆ. ನಾನು ಕೂಲಿ ಯಾರಾದ್ರೂ ನೋಡ್ಬಿಡ್ತಾರೆ, ಎತ್ಕೊಳ್ರಿ. ಕತೆ ಆಗೋಯ್ತಲ್ಲ ಅವ್ರು. ನಡೀರಿ ನೀನು ಆಡ ಹೋಗ, ತೆಗಿಯ ಬೇಗ ಬೇಗರಿ. ಬಂದೆ ಬಂದೆ. ಏ ನಿಮ್ಮ ಏನ್ ಕೂಲಿ ಹೋಗ್ತಾರ ಕರ ಜಾಡ್ ಸೆದೆ ಕೊದ್ಬಿಡ್ತೀನಿ. ಇಳಿಸೆ ಕಳಿಗೆ ಇಳಿಸಿ. ಅಯ್ಯೋ ದಾರಿ ಲೋಗ ಮಾರಮ್ಮನ ಮನೆಗೆ ಬಾರಮ್ಮ ಅನ್ನಂಗಾಯ್ತು ಪರಿಸ್ಥಿತಿ. ಮಹಾಲಕ್ಷ್ಮಿನ ಮಾರಮ್ಮ ಅಂತೀರಲ್ರಿ? ಮತ್ತೆ ಯಾವ ನನ್ ಮಗನ ಬೇಕು ಈ ಟೆನ್ಷನ್? ಸ್ಟೀಮರ್. ಅಯ್ಯೋ ಅಯ್ಯೋ ಯಾರೋ ಬಗಲ್ ತರ್ತಾವ್ರೆ ಸ್ವಾಮಿ. ನಾನಲ್ಲ ಇವಳು ಸುಮ್ನೆ ಇದೀ, ಮಾತಾಡ್ತಿದ್ರೆ ಪೊಲೀಸ್ ಅಂತೀರಲ್ರಿ? ಹೌದಾ? ಅಯ್ಯೋ ಅಯ್ಯೋ ಡೆಫಿನೆಟ್ ಪೊಲೀಸ್ ಅವ್ರು ಇರ್ಬೇಕು. ಎತ್ತಿಕೆ ನಿಮ್ಮ ಈಗ ಕೃಷ್ಣ ಏನು ಯಾಕೆ ಬಂದವರು ಏನು ಹಾಗೆ ಮುಕ್ಕಿ ನೀನ? ನಾನೇ. ಏನಕ್ಕೆ ಬಂದೆ? ಪಾತ್ರೆ ಪಾತ್ರೆ ಕೊಟ್ಟೋಗೋಣ ಅಂತ ಬಂದೆ. ತಗೊಳ್ಳಿ ನೋಡಪ್ಪ, ಊಟ ಮಾಡಿ ಹೊಟ್ಟೆ ತುಂಬಾಯ್ತು. ನೋಡು ನಿನ್ನ ಮನೇಲಿರೋ ಒಂದೊಂದು ರೂಪಾಯಿನು 10,000 ಆಗ್ಲಿ. ಕಾಗಬದ್ಕಿ ನೀನ್ ಕೊಟ್ಟಿರೋ ಆಶೀರ್ವಾದ ಸ್ವೀಟ್ ಪಕ್ಕದ ವಾಪಸ್ ತಗೊಂಡ್ಬಿಡು. ಈಗ ಬಂದಿರೋದೆ ತಡ್ಕೊಳಕ್ ಆಗ್ತಾ ಇಲ್ಲ, ಇನ್ ನೀನ್ ಹೇಳ್ದಂಗೆಲ್ಲ ಬಂದ್ಬಿಡ್ತದೆ. ಅಯ್ಯೋ ಇದ್ಯಾಕ್ ನಿನ್ ಗಂಡ ಹೀಗ್ ಬರ್ತಾನೆ? ಏನಿಲ್ಲ ಅಜ್ಜಿ, ಇವತ್ತು ಅಮಾವಾಸ್ಯೆ ಅಲ್ವಾ? ಏ ನಿಮ್ ಅಯ್ಯನ್ ಆ ಕಾಗೆಬದ್ಕಿತ್ರ ನನ್ ದೆವ್ವಾಡ್ದೈತೆ ಅಂತ ಹೇಳ್ತಿದ್ಯಾ? ಸಾಕು ಸುಮ್ನೆ ರೀ, ನಾನ್ ಹಾಗೆ ಹೇಳಿದ್ದಕ್ಕೆ ಅವಳು ಹೋಗಿದ್ದು, ಇಲ್ಲ ಅಂದ್ರೆ ಇಲ್ಲೇ ಇರ್ತಿದ್ಲು. ಹಂಗಂದ ನಾನು ಎಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಹೊಟ್ಟೆ ಬೇರೆ ಹಚ್ತಾ ಇದೆ, ಏನಾದ್ರು ಸ್ವಲ್ಪ ಉಳಿಸೋಳ ನೋಡಂತಡಿ. ಅಯ್ಯಯ್ಯೋ ಕ್ಲೀನ್ ಕಿಷ್ಟಪ್ಪ, ಏನ್ ಮಾಡೋದು, ಬರೀ ನೀರ್ ಕುಡಿದ್ಬಿಟ್ಟು ಮನಗ್ ಬೇಕಷ್ಟೇ. ಹೊಟ್ಟೆ ಹಸಿತಿದೆ, ಏನ್ರಿ ಮಾಡೋದು? ಒಂದ್ ಕೆಲಸ ಮಾಡು, ಕಾಕಾ ಹೋಟ್ಲು ಮುಂದೆ ಹೋಗಿ ಎಂಜಿನ್ ಮೂಳೆಗಳನ್ನ ಹಾಯ್ಕೊಂಡು ಅಂತ ತಿನ್ನು. ಮತ್ತೆ ಇನ್ನೇನೆ, ಬೆಳಗ್ಗೆ ಎಲ್ಲ ಸುತ್ತಾಡ್ಕೊಂಬಂದ್ವಿ, ತಿಂದಿದ್ ಇಷ್ಟೇ ಇತ್ತು, ಈಗ ಏನೇ ಮಾಡೋದು? ಹೋಗ್ಲಿ ಬಿಡು, ಈಗ ಒಂದ್ ಕೆಲಸ ಮಾಡೋಣ, ನಾವಿಬ್ರು ಬೆಡ್ ಅಲ್ಲಿ ಮಲ್ಕೊಂಡು ಅಡ್ಜಸ್ಟ್. Thank you.
ಸಾಗರಿ ಕಣ್ಣ ಮುಂದಿದೆ ಕನಸ ಹಾಗಿದೆ ಆಜು ಬಾಜಲಿ ಜಾತ್ರೆ ವೈಭವ ಏನು ಹೇಳಲಿ ಹಾಕಿದು ಶಿವ ಭಲಾರೆ ಭಲೆ 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 ಭಲಾರೆ ಭಲೆ 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 ಪಾಟಿ ಜಂಜಣ ಜಣ ಜಣ ಹೈ ನಾಟೆ ನಿನ್ನ ನಾಟಕೆ ಎಲ್ಲಾನು ಶರಣ ಭೂಮಿನೇ ನಿನ್ನ ಹಾಟಿಕೆ ಹೊಯ್ ಹೊಯ್ ಕುರುಡು ಕಾಂಚಾಣ ತಾಳಕ್ಕೆ ಕುಣಿಲ್ಬೇಕು ಎಲ್ಲ ರೂಪಾಯಿ ಕಾಣಿಕೆ ಪ್ರೀತಿ ಮಾಡೋಕ್ಕೆ ಸುಂದರ ಗಂಧರ್ವ ಲೋಕ ಸುತ್ತೆಲ್ಲ ಮದನ ಮಂದಿರ ದೃಶ್ಯವಿಲ್ಲಿದೆ ಎಲ್ಲ ಇಲ್ಲಿದೆ ಇಂದ್ರ ಜಾಲ ಜಾದು ನಗರಿ ಕಣ್ಣು ಮುಂದಿದೆ ಕನಸ ಹಾಗಿದೆ ಆಜು ಬಾಜಲಿ ಜಾತ್ರೆ ವೈಭವ ಏನು ಕೇಳಲಿ ಹಾಗಿದ್ದು ಶಿವ ಭಲಾರೆ ಭಲ 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 ಭಲಾರೆ ಭಲ 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 ರಾತ್ರಿ ಎಲ್ಲ ದುಡ್ಡು ಮುಂದೆ ಅಶೋಕವನ್ನು ಸೀತೆ ತರ ಕುತ್ಕೊಂಡು ಸೆಟ್ಲ್ ಆಗ್ಬಿಟ್ಟಿದ್ಯಾ? ನಿದ್ರೆ ಮಾಡಿಲ್ವಾ? ಇಷ್ಟೊಂದು ಹಣ ಮನೇಲಿದ್ರೆ ಹೇಗ್ರಿ ನಿದ್ದೆ ಬರುತ್ತೆ? ಅಯ್ಯೋ ಡಬ್ಬಾ, ಈ ಹೆಣ ಅಲ್ಲ ಹಣ ಬಂದ ತಕ್ಷಣ ಹೆಂಗಿದ್ದವಳು ಹೆಂಗಾಗ್ಬಿಟ್ಟೆ, ಸ್ವರ್ಗಿ ಸ್ವರಕಾಯ ಆಗ್ಬಿಟ್ಟಿದ್ಯಲ್ಲಿ. ಅಲ್ಲ ನಿದ್ರೆ ಇಲ್ಲ ಊಟ ಇಲ್ಲ ಬೇಕಾ? ಈ ಕಷ್ಟ ಇಲ್ಲ ಮುಂದಿನ ಸುಖಕ್ಕೆ ಮೆಟ್ಲು ರೀ. ಮೆಟ್ಲು ಮೆಟ್ಲು ನೋಡ್ತಿರೋ ಮುಂದೆ ಆಗ್ತದೆ ಭಿಕ್ಷಾ ಪಾತ್ರೆ ಬಟ್ಲು. ಸರ್ ಪೇಪರ್ ಪೇಪರ್ ಒಂದು ಬಂದ ನೋಡ್ಕೊಂಬತ್ತೀನಿ. ಅಮ್ಮ ನಾರಾಯಣ, ಟ್ಯಾಂಕ್ ಕೊಡ ಲೂಟಿ ನಾಲ್ಕು ಜನ ಕಗ್ಗೋಲೆ. ದೊಡ್ಡ ಸೀನ್ ಕೇಳಿ ಸ್ಟೋರಿ ತರನೇ ಇದೆಯಲ್ಲಿ. ಯಾರೋ ಬ್ಯಾಂಕ್ ದರೋಡೆ ಮಾಡ್ಬಿಟ್ಟು ನಾಲ್ಕ್ ಮರ್ಡರ್ ಮಾಡ್ಬಿಟ್ಟಿದ್ರೆ ಅಕಸ್ಮಾತ್ ನಾನೇ ಸಿಗಾಕೊಂಬಿಟ್ರಿ. ನನಗೆ ಹ್ಯಾಂಗ್ ಹಿಂಗ್ ಆಡ್ರು ಬೇಕಾ ಬೇಡ? ನಿಮ್ಮ ಅಣ್ಣನ ಓಡಾಬಿಟ್ಟು ಯಾವ್ದಾರ ಭಜನೆ ಮಂಡಳಿ ಸೇರ್ಕೊಂಡು ಬಜಗೋ ಇನ್ನ ಮೂಡ ಮಧ್ಯದ ಸೆಟ್ಲ್ ಆಗ್ಬಿಡ್ತೀನಲ್ಲಿ. ಅಯ್ಯೋ ನೀವು ಹೋಗ್ತಿದಾಗ ನಾನು ನೇರ ಹಾಕೊಂಡು ಸತ್ತೋಗ್ತೀನಿ. ಅಯ್ಯೋ ನಿಮ್ಮ ಮಾತಿದ್ರೆ ಸಾಯ್ತೀನಿ ಅಂತೀನಿ. ನಾನು ಇರಕ್ಕೂ ಬಿಡಲ್ಲ ಅಂತ್ಯ, ಸಾಯಕ್ಕೂ ಬಿಡಲ್ಲ ಅಂತೇಳಿ
ನನಗೇನ್ರಿ ಗೊತ್ತು ಈ ತರ ದುಡ್ಡು ಅಂತ? ನನಗೆ ಗೊತ್ತು ಕಣಿ, ನಿಂದು ಕಿತ್ತೋ ಸವಾಸ ಡಬ್ಬಾ ಸವಾಸ ನುಂಗ್ಲಾದ್ ಬಿಸಿ ತುಪ್ಪ ಆಗೋಬಿಟ್ಟಲೆ. ಈಗ ಏನ್ ಮಾಡೋದು, ಒಂದು ಅರ್ಥ ಆಗ್ತಾ ಇಲ್ವಲ್ಲ ಭಗವಂತ, ಏನ್ ಮಾಡುದು? ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ? ಒಂದ್ ನಿಮಿಷ ಇರಿ. ಎಲ್ಲೋಗ್ತಾವಳೆ, ರಾತ್ರಿ ಉಳಿದಿರೋ ತಂಗಳು ಪಂಗಳು ತರಕ್ ಹೋಗ್ತಾವಳ, ಏನು ಮಾಡಕ್ಕಾಗಲ್ಲ. ಈ ದುಡ್ಡ ನಂಗ್ ಬೇಡ. ಅಕಸ್ಮಾತ್ ಈ ದುಡ್ಡನ್ನ ತಗೊಂಡೋಗಿ ಪೊಲೀಸ್ ಡಾಗ್ ನನ್ನ ಸ್ಪೆಲ್ಲಿಗೂ ಅವ್ರು ನನ್ನ ಕ್ಯಾಚಿಗೂ ಆಮೇಲೆ ಹಂಗಿಗೂ ಬೇಡ ಬಿಡ. ತಗೊಳ್ರಿ, ತಗೊಳ್ಳೇಬೇಕು ಅಂತ. ಇದು ಕತ್ತಿ ದುಡ್ಡು. ನಮಸ್ಕಾರ ಅಣ್ಣ. ನಮಸ್ಕಾರ. ಏನ್ ಬೇಕು ಸರ್? ಏನಿಲ್ಲ, ನಾ ಕಿಡ್ಲಿನೂ ಒಂದ್ ವಡೆನ ಪಾರ್ಸಲ್ ಮಾಡಿ. ಏ ಮಧವ, ನಾಲ್ಕು ಇಡ್ಲಿ ವಡೆ ಪಾರ್ಸಲ್ ಮಾಡೋದು ಮಣ್ಣವ್ರಿಗೆ. ಏನ್ ಪೊಲೀಸ್ನವ್ರೆ, ಇಷ್ಟೊಂದು ದೊಡ್ಡ ಕೊಲೆ ದರೋಡೆ ನಮ್ ಡಿಸ್ಟ್ರಿಕ್ಟ್ ನಾಗ ಎಲ್ಲೂ ನಡೆದಿಲ್ಲ ಬಿಡಿ. ಆದ್ರೂ ಇನ್ಫಾರ್ಮೇಶನ್ ಅವ್ರು ಸಿಕ್ತಾ? ಸಿಕ್ಕುತ್ತೆ ರೀ, ಆ ಕೊಲೆಗಾರ ಊರ್ ಬಿಟ್ಟು ಹೋದಂಗೆ ಎಲ್ಲ ಕಡೆ ಇನ್ಫಾರ್ಮೇಶನ್ ಕೊಟ್ಟಿದೀವಿ. ಅಷ್ಟೊಂದ್ ದುಡ್ಡು ತಗೊಂಡೋಗಿ ಏನ್ ಮಾಡ್ತಾರ? ಆ ದುಡ್ಡು ಬ್ಯಾಂಕ್ ಅಲ್ವಾ, ಆ ದುಡ್ಡು ಏನು ಮಾಡಕ್ಕಾಗಲ್ಲ. ಖರ್ಚ್ ಮಾಡಕ್ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಅಲ್ಲ ಸೊಮೆ, ನಮ್ ಹೆಂಗಸ್ರು ಮನೆ ಬರ್ಬೇಕಾದ್ರೆ ಒಂದೂರ್ ಕೆಜಿ ಬದನೆಕಾಯಿನೂ ಅರ್ಧ ಕೆಜಿ ಟೊಮಾಟೋ ತಗೊಂಬ ಅಂದ್ರು ಆ ತರಕಾರಿ ಅಂಗಡಿಯವನು ಹೊಸ ನೋಟ್ ಕೊಟ್ಟೆ ತಗೊಳೋದು. ಆಗ್ಲೇ ಕೊಟ್ಟಲ್ಲ, ಆ ನೋಟ್ ವಾಪಸ್ ಕೊಡಿ. ಯಾಕೆ ಸರ್? ಅಷ್ಟೊಂದ್ ಹಣ ಯಾಕ ನಾವು ಮರದ ಮೇಲೆ ಇಟ್ರಿ? ಅದು ಅದು ಅದೇನಾಯ್ತು ಅಂದ್ರೆ, ಸಾರ್ ಫೋನ್ ಮಾಡಿ ಗಾಡಿ ಕಳ್ಸ್ಕೊಡು ಅಂತ ಹೇಳಣ. ಹೌದಲ್ಲ, ಕ್ಯಾಶ್ ಎಲ್ಲ ಇಡುದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಸರ್? ಇವರಿಬ್ರು ಡಬಲ್ಗೆ ಮಾಡ್ತಿದ್ದಾರೆ, ಇವ್ರು ನಂಬೇಡಿ. ಜನು, ಈ ನನ್ನ ಮಕ್ಕಳು ಹಣ ಬಚ್ಚಿಟ್ಕೊಂಡು ಏನೋ ನಾಟಕ ಆಡ್ತಿದ್ದಾರೆ, ನೀನೇ ಹೋಗಿ ನೋಡ್ಕೊಂಬ. ಏಯ್ ಹೇಳಿರೋ, ನಾವು ಬೇರೆ ಕಂಟಿಲ್ವಲ್ಲ? ಹೌದಲ್ಲ. ನೀವಿಬ್ರು ಸೇರ್ಕೊಂಡು ನಮ್ಗೆ ಮೋಸ ಮಾಡ್ತಿದ್ದೀರೇನ್ರೋ ಸರ್? ಖಂಡಿತ ಇಲ್ಲ ಸರ್, ನಿಮ್ ಮನ್ನಾತೀನಿ ನಾವು ನಿಮ್ಗೆ ಮೋಸ ಮಾಡ್ತೀವ ಸರ್? ಮತ್ತೇನ್ರೆ ಕೆಪ್ಪುಕ ಬಂದು ಆಡ್ಕೊಂಡು ಹೋಗ್ಬಿಡ್ತಾ, ಇಲ್ಲ ಆದಷ್ಟು ಕದೆ ಮೈ ಆಗೋತಾ ಸರ್? ನಾವು ನಿಮ್ ನಿಯತ್ತಿನ ನಾಯಿಗಳು ಸರ್, ಇಲ್ಲೇ ಇಟ್ಟಿದ್ದೀವಿ ಸರ್, ನಿಜವಾಗ್ಲೂ ಸರ್. ಏಯ್, ನೀವಿಬ್ರು ಹಿಂಗ್ ಕೇಳಿದ್ರೆ ಬಾಯ್ ಬಿಡಲ್ಲ, ನನಗ್ ಗೊತ್ತು ಹೇಗ್ ಬಾಯ್ ಬಿಡಿಸ್ಬೇಕು ಅಂತ. ಸರ್, ನಾವು ನಿಮ್ಗೇನು ಅನ್ಯಾಯ ಮಾಡಿಲ್ಲ ಸರ್.
ಸರ್ ನಮ್ಮನ್ನು ಬಿಟ್ಬಿಡಿ ಸರ್. ಆಯ್ತು, ನಿಮ್ಮಿಬ್ರು ಬೇಜವಾಬ್ದಾರಿಯಿಂದ ಲಕ್ಷಾಂತರ ರೂಪಾಯಿ ಹಣ ಬೇರೆಯವ್ರ ಕೈಗೆ ಸೇರ್ಕೊಂಬಿಟ್ಟಿದೆ. ನೀವಿಬ್ರು ಆ ದುಡ್ಡನ್ನ ಹುಡುಕಿ ನಮಗ್ ತಂದು ಒಪ್ಪಿಸ್ಬೇಕು. ಆಯ್ತು ಸರ್. ಇದು ಗ್ಯಾರೇಜಿಗೆ ಸಂಬಂಧಪಟ್ಟ ರೆಸಿಪ್ಟು. ಇದನ್ನ ಆಟೋಮೊಬೈಲ್ ಶಾಪ್ ತಗೊಂಡೋಗಿ ನಾವು ವಿಚಾರಿಸಿದ್ರೆ ಇದರಿಂದ ನಮ್ಗೆ ಏನಾದರೂ ಕ್ಲೂ ಸಿಕ್ಕಿದ್ರೂ ಸಿಗ್ಬಹುದು. ಸರ್ ಈ ದುಡ್ಡ ಇಟ್ಕೊಳ್ಳಂಗೂ ಇಲ್ಲ, ಮುರ್ಸಂಗೂ ಇಲ್ಲ, ಹೊಟ್ಟೆಗೇನ್ ಮಾಡೋದು? ನಮ್ಮ ತಾಯಿ ಅಂತ ಭಿಕ್ಷೆ ಎತ್ಬಿಡ್ಲ. ಚೀಚಿ ಬೇಡ, ಸ್ಪ್ಯಾನರ್ ರೆಡಿನ, ಯಾವನ ಪುಣ್ಯ ಅಂತ ಬಂದೇ ಬರ್ತಾನೆ. ಆಹಾ ದೇವ್ರಿ, ಎಂತ ಫಿಟಿಂಗ್ ಮಾಸ್ಟರ್ಯ್ಯ ನೀನು. ಒಂದನ್ನ ಕೊಡ್ತೀಯಾ, ಒಂದನ್ನ ಕಿತ್ಕೊಂತೀಯ, ಆ ನಾರಿ ದುಡ್ಡು ಕೊಟ್ಟಿದ್ಯಾ, ಖರ್ಚು ಮಾಡೋದಿಲ್ಲೇ ಇಲ್ವೇ? ಇವತ್ ಭಾನುವಾರ ಬೇರೆ, ಯಾರಾದ್ರೂ ಒಬ್ಬ ಗಿರಾಕಿನಾದ್ರೂ ಕೊಡಪ್ಪ ಭಗವಂತ. ಏನ್ ಕಿರಿಕ್ ದೇವ್ರಯ್ಯ ನೀನು, ಗಿರಾಕಿನ ಕೇಳಿದ್ರೆ ಗಾಚಾರನ ಕಳಿಸ್ತಾ ಇದ್ಯಾ? ಈ ಮ್ಯಾಟ್ರ್ ಗೊತ್ತಾಗ್ಬಿಟ್ಟು ಏನಾದ್ರು ಸಿಗಾಕೊಂಬಿಟ್ಟು ಏರೋಪ್ಲೇನ್ ಬಾಂಬೆ ಕೊಟ್ಟು ಬೇಕಾ? ಎಲ್ಲ ಯಾರು ನಿಮ್ಮ ಯಜಮಾನ್ರು? ಏನ್ ಕಿರಿಕು, ಏನ್ ಸರ್ ಅಂದ್ರಿ? ಎಲ್ಲಿ ನಿಮ್ ಯಜಮಾನ ಅಂದೆ? ಯಜಮಾನ ಅದು ಬಾಂದಾರ ನೋಡಿ, ತಲೆ ಮಾಂಸ ಮಾಡ್ಬಿಟ್ಟು ಮುದ್ದೆನ ಉಂಡ್ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡ್ಬಿಟ್ಟವ್ರೆ. ಯಾಕೆ ಸರ್? ಏನಿಲ್ಲ, ಜೀಪ್ ಮಿಸ್ ಹೊಡಿತಾ ಇದೆ. ಜೀಪ್ ಮಿಸ್ಸಿಂಗ್? ಜೀಪ್ ಮಿಸ್ಸಿಂಗ್? ಡೋಂಟ್ ವರಿ, ಒಂದ್ ನಿಮಿಷದಲ್ಲಿ. ಬಚಾವಾದೆ, ಏನಾಗಿದೆ? ಎಲ್ಲ ಕರೆಕ್ಟ್ ಆಗಿದೆಯಲ್ಲ. ಓ ಪ್ಲಗ್ ವೈರು ಕಳಚ್ಕೊಂಡ್ಬಿಟ್ಟಿತ್ತು. ಆಯ್ತಾ? ಆಯ್ತು ಸರ್. ವೆರಿ ಗುಡ್. ಅಯ್ಯೋ, ಈ ಸಣ್ಣ ಕೆಲಸ ಇದೆಯಲ್ಲ ಯಾಕೆ ಸರ್? ಸಣ್ಣದು ಪುಟ್ಟದು ಅಂತಲ್ಲ, ಕೆಲಸ ಅಂದ್ಮೇಲೆ ಕೆಲಸ ತಗೊಳ್ಳಯ. ಥ್ಯಾಂಕ್ ಯು ಸರ್. ಹಾಂ ಸರ್. ನಿಯತ್ತಿನ ದುಡ್ಡು ಅಂದ್ರೆ ಆ ಧೈರ್ಯನೇ ಬೇರೆ. ಆದ್ರೆ ಆ ದುಡ್ಡು ಅಯ್ಯಯ್ಯ. ಮಿಸ್ಟರ್ ಅರ್ಜುನ್ ಸರ್, ಆರ್ ಯು ದ ಚೀಫ್ ಆಫ್ ದಿಸ್ ಆಪರೇಷನ್? ಎಸ್ ಸರ್. ನಮಸ್ತೆ ಸರ್, ಬನ್ನಿ. ನಮಸ್ಕಾರ. ಸರ್ ಈ ನಾಲ್ಕು ಜನ ಬಟ್ಟೆ ಓಪನ್ ಮಾಡಿ. ಮಿಸ್ಟರ್ ಅರ್ಜುನ್ ಸರ್, ಇಷ್ಟು ವರ್ಷಗಳಲ್ಲಿ ಇಂತಹ ಭೀಕರ ದರೋಡೆ ಕೊಲೆಗಳು ನಡೆದೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್. ನಮ್ಮ ಫೋರ್ಸ್ನ ಇನ್ನಷ್ಟು ಆಕ್ಟಿವ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಆ ಕೊಲೆಗಾರನ ಹೇಗಾದರೂ ಮಾಡಿ ಹಿಡಿಲೇಬೇಕು. ಓಕೆ ಸರ್. ರುಕೋ ರುಕೋ ಡಬ ಡಾರ್ಲಿಂಗ್, ರುಕೋ ಬೇಗ ಬಾರೆ, ಇಡ್ಲಿ ವಡೆ ತಗೊಂಡಿದ್ದೀನಿ. ಅಬ್ಬ ಬಂದೀರಿ. ಅರು 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 ಅರು. ಒಳ್ಳೆ ಬ್ಯೂಟಿಫುಲ್ ಡ್ರೆಸ್, ಇದನ್ನ ನೋಡ್ತಾ ಇದ್ರೆ ಎಕ್ಸೈಸ್ ಮಾಡ್ಬೇಕು ಅನ್ಸ್ತಾ ಇದೆ. ಏನೇನ ಸುಮ್ನೆ ತಮಾಷೆ ಮಾಡಿದೆ, ಎಲ್ಲಿ ಕೊಡ್ತು ಸವಾರಿ? ಲಕ್ಷಾಧಿಪತಿ ಕೃಷ್ಣರಾಯರೇ. ಲಕ್ಷಾಧಿಪತಿ ಕೃಷ್ಣನ? ಬಿಗ್ಸೆ ತೊಂದಿದ್ದಂಗಿದೀನಿ. ಕಲರ್ ಟಿವಿ, ಮಾರುತಿ ಕಾರು, ಫ್ರಿಜ್ಜು, ಹಾಳು, ಮೂಡು, ಲಡ್ಡು, ಲಸ್ಕು, ಬಾವು ಬಾವು ಬಾವು, ಏನಿದೆಲ್ಲ ಲಿಸ್ಟು. ಇದನ್ನ ತಗೊಳಕ್ ದುಡ್ಡು ಎಲ್ಲಿಂದ ಬರುತ್ತೆ? ಮನೇಲಿ ಲಕ್ಷ್ಮಿ ತಾಂಡವಾಡ್ತಿದ್ದಾಳೆ. ಲಕ್ಷ್ಮಿ ತಾಂಡವಾಡ್ತಾವಳ ಎಂಟಿ ನಂಬರ್ ಅಂತಾರ? ಅವಳು ತಾಂಡವಾಡಕ್ಕೆ ಎಲ್ಲಿಂದ ಸ್ವಿಮ್ಮಿಂಗ್ ಹೊಡ್ಕೊಂಡ್ ಬಂದ್ಲು? ನಿಮ್ಮ ಅಯ್ಯನ ಆ ದುಡ್ಡ ಮಾತ್ರ ಮುಟ್ಟಕ್ ಹೋಗ್ಬೇಡ ಕಣೆ. ಅಕಸ್ಮಾತ್ ಆ ದುಡ್ಡ ಮುಟ್ಬಿಟ್ಟು ಪೊಲೀಸ್ ಡಾಗ್ ಸ್ಮೆಲ್ಲಿಂಗ್, ಕ್ಯಾಚಿಂಗು, ಯಾಂಗಿಂಗು ಬೇಡ ಕಣೆ. ನೀವ್ ಈ ರೀತಿ ಭಯ ಬಿದ್ದೆ, ಕೈಯಲ್ಲಿ ಇನ್ನೂ ಸ್ಪ್ಯಾನರ್ ಹಿಡ್ದಿರೋದು? ಅಯ್ಯೋ ಭಯ ಬಿದ್ದು ಸ್ಪ್ಯಾನರ್ ಹಿಡಿದಕ್ಕೆ ಇಡ್ಲಿ ಹೊಡೆ ತಗೊಂಡೆ. ನಿನ್ ಮಾತು ಕೇಳಿದ್ರೆ ಕೈನಲ್ಲಿ ಏನೇನು ಹಿಡಿತೀನೋ. ಮುಚ್ಕೊಂಡು ಫಾಲೋ ಮಾಡಿ. ಡಬ್ಬ ಬೇಡ ಕಣೆ. ಏನ್ರಿ ಇದು? ಅಲ್ಲ ಕಣೆ, ಅಕಸ್ಮಾತ್ ನೀನ್ ಆ ದುಡ್ಡ ಖರ್ಚು ಮಾಡಕ್ ಹೋದೆ ಅಂತಂದ್ರೆ ಊರ್ ತುಂಬಾ ಪೊಲೀಸರನ್ನ ಕಾವಲ್ ಹಾಕಿದ್ದಾರೆ. ನೋಟ್ ಮೇಲಿನ ನಂಬರ್ ಎಲ್ಲ ನೋಟೆಡ್ ಆಗ್ಬಿಟ್ಟಿದೆ, ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ ಕಣೆ. ಅಯ್ಯಯ್ಯೋ, ಕೈಗ್ ಬಂದಿದ್ದು ಬಾಯಿಗ್ ಬರ್ಲಿಲ್ಲ, ಈಗ ಏನ್ರಿ ಮಾಡೋದು? ಬೆಡ್ರೂಮ್ ಹೋಗಿ ಬಾಗಿಲು ಹಾಕೊಂಡು ಬಾಚ್ಕೊಂಡ ಬಾ. ನಿಮ್ಮನ್ನ
ಸುಭದ್ರಾ ಸುಭದ್ರಾ ಸುಭದ್ರಾ, ಬೇಗ ಊಟ ತಗೊಂಬಾ. ಓ, ನೀನ್ ಇಲ್ಲಿದೆಯಾ? ಬೇಗ ಊಟ ತಗೊಂಬಾ, ನಾನ್ ನೈಟ್ ಡ್ಯೂಟಿಗೆ ಹೋಗ್ಬೇಕು. ನಿಮಗ್ ಪೊಲೀಸ್ ಡ್ಯೂಟಿ ಯಾವಾಗಿರಲ್ಲ? ಮೊದ್ಲು ನನ್ ಡ್ಯೂಟಿ ಮಾಡಿ ನೋಡಿ. ನೀವ್ ಈ ಗೊಂಬೆನ್ ಸರಿಯಾಗಿ ರಿಪೇರಿ ಮಾಡಿಸ್ಲಿಲ್ಲ. ಶಟ್ ಅಪ್. ಮೂರು ಹೊತ್ತು ಗೊಂಬೆ ಗೊಂಬೆ, ಯಾರು ಕಾಣ್ದಾರು ಗೊಂಬೆ, ಯಾರು ಕಾಣ್ದಾರು ಅಣ್ಣ. ಇವೆರಡು ಬಿಟ್ರೆ ನಿಂಗ್ ಬೇರೆ ಕೆಲ್ಸನೇ ಇಲ್ವಾ? ಈಗ ನನ್ ಊಟ ಕೆಲ್ವ ಹೇಳು. ರೀ, ನಿಮ್ ಕೆಲ್ಸ ಟೆನ್ಷನ್ ಅಲ್ಲ, ಸ್ಟೇಷನ್ ಅಲ್ಲೇ ಇಟ್ಕೊಳ್ಳಿ. ಸುಮ್ನೆ ಅದನ್ನೆಲ್ಲ ಮನೆಗ್ ತಂದು ನಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಲೂಸ್ ಆಗಿ ಮಾತಾಡ್ಬೇಡಿ. ಗೀಜು ಗೀಜು ಅಂದ್ರೆ ನೀನ ನೆಮ್ಮದಿಯಿಂದ ಮನೇಲಿ ಬಂದು ಊಟ ಮಾಡೋಣ ಅಂದ್ರೆ ನಿಂದು ನೂರೆಂಟು ಗೋಳು ಇದ್ದೇ ಇರುತ್ತೆ. ನಿನ್ ಊಟನೂ ಬೇಡ, ಏನು ಬೇಡ, ನೀನೇ ಮಾಡ್ಕೋ. ನಮಸ್ಕಾರ. ನಮಸ್ಕಾರಮ್ಮ. ಏನ್ ಕೃಷ್ಣಪ್ಪ ಬಂದ್ರಿ? ನಮಸ್ಕಾರಮ್ಮ. ಏನಿಲ್ಲಮ್ಮ, ಏನೋ ಒಂಚೂರು ಲೀಕೇಜ್ ಆಗಿಬಿಟ್ಟಿದೆಮ್ಮ, ಅದಕ್ಕೆ ಒಂಚೂರು ನೀವು ವೆಲ್ಡಿ ಮಾಡ್ಕೊಡಮ್ಮ. ಸ್ವಲ್ಪ ಕೆಲಸ ಜಾಸ್ತಿ ಐತೆ, ಆಮೇಲೆ ಮಾಡ್ಕೊಡ್ತೀನಿ. ಅಯ್ಯೋ, ನೀನು ಟೆನ್ಷನ್ ಮಾಡೋಣ, ಸುಮ್ಮನೆ ಮಾಡ್ಕೊಡಮ್ಮ. ನೀನು ಮಾಡ್ಕೊಡಿ ಕೃಷ್ಣಪ್ಪ. ಯಾವಾಗ ಬಂದ್ರು ಏನ್ಎಸ್ ಪ್ರೊಡಕ್ಷನ್ ತರ ಬಿಸಿ ಬಿಸಿ ಅಂತಾನೆ ಬರ್ತೀರಾ? ಅಯ್ಯೋ, ನೀನು ಮಾಡ್ಕೊಡು, ಅಲ್ಲೇ ಅರ್ಜೆಂಟ್ ವೆಲ್ಡ್ ಮಾಡಿಡ್ರಾ. ಸುಭದ್ರಾ ನೋಡು, ನಿಂಗೋಸ್ಕರ ಏನ್ ತಂದಿದ್ರಿ? ಎಷ್ಟ್ ಚೆನ್ನಾಗಿದೆ ಅಲ್ವಾ ಅಣ್ಣ? ಚೆನ್ನಾಗಿದ್ಯಾ ಅಣ್ಣ? ಅಂದ್ರೆ ನಮ್ಮಣ್ಣ. ಏನ್ ಕೃಷ್ಣಪ್ಪ ಈ ಗೊಂಬೆ, ಈ ಗೊಂಬೆ ಹಿಡ್ದು ಇದ ಈ ತಾನೆ ಯಾರೊಬ್ ಲೇಡಿ ತಂದ್ಕೊಟ್ರು, ಮುರಿದೋಗಿದೆ, ವೇಟ್ ಮಾಡ್ಬೇಕು. ಅಂದ್ರೆ ಲೇಡಿ ಅವರು ಮತ್ತೆ ಬರ್ತಾರ? ಇನ್ನೊಂದು ಸ್ವಲ್ಪ ಹೊತ್ತಿ ಬಂದ್ಬಿಡ್ತಾರೆ. ನಂದೆ ನಂದೆ. ಏ ಮಿಸ್ಟರ್, ಈ ಜಾಗ ನೋ ಪಾರ್ಕಿಂಗ್ ಅಂತ ಗೊತ್ತಿಲ್ವೇನ್ರಿ? ಸರ್, ಇದು ನಿಮ್ಮ ಅಂಗಡಿ ಇದೆಯಲ್ವಾ ಬಿಲ್ಲು? ಹೌದು ಸರ್, ನಮ್ಮ ಅಂಗಡಿ ಇದೆ. ಸರ್, ಇದನ್ನ ಯಾಕೆ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಗೊತ್ತಾ? ಗೊತ್ತಿಲ್ಲ ಸರ್. ಏನದು ಸರ್, ಇದನ್ನ ಯಾಕೆ ಪರ್ಚೇಸ್ ಮಾಡಿದ್ದಾರೆ ಹೇಳ್ತೀರಾ? ಇದು ಗಾಂಧಿ ಗ್ಯಾರೇಜ್, ಕೃಷ್ಣಪ್ಪ ಪರ್ಚೇಸ್ ಮಾಡಿರೋದು. ನೋಡ, ಇಲ್ಲಿದ್ದ ಗೊಂಬೆ ಏನಾಯ್ತು? ವೆಲ್ಡಿಂಗ್ ಮಾಡಾಯ್ತು, ತಗೊಂಡು ಹೋದ್ರಲ್ಲ. ಇಷ್ಟು ವರ್ಷ ನಾನು ಯಾರಿಗೋಸ್ಕರ ಕಾಯ್ತಾ ಇದ್ನೋ, ಆ ಕಾಲ ಕೂಡ ಬಂತು ಅಂತ ಎಷ್ಟು ಸಂತೋಷ ಪಟ್ಟೆ. ಅಯ್ಯೋ ಭಗವಂತ, ಯಾಕೆ ಹಿಂಗ್ ಪರೀಕ್ಷೆ ಮಾಡ್ತಾ ಇದ್ಯಾ? ನಾನು ಏನ್ ತಪ್ಪು ಮಾಡಿದೆ? ಅದೇ ಯಾಕೆ ಕೃಷ್ಣ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಆ ಇನ್ಸ್ಪೆಕ್ಟರ್ ಹೆಂಡತಿ ನಿಮ್ಗೆ ತುಂಬಾ ಬೇಕಾದವ್ರ? ಸುಭದ್ರ, ನನ್ ತಂಗಿ ಸುಭದ್ರನ್ನ ಇರ್ಬೇಕು. ಕೈಗೆ ಬಂದಿದ್ ಬಾಯಿ ಬರ್ದಂಗ ಆಯ್ತಲ್ಲ. ಅಯ್ಯೋ, ಇವ್ರು ನಮಗೆ ತುಂಬಾ ಗೊತ್ತಿರೋ ಇನ್ಸ್ಪೆಕ್ಟರ್ ಹೆಂಡತಿ ಕೃಷ್ಣಪ್ಪ. ವೆಲ್ಡ್ ಮಾಡಿದ ತಕ್ಷಣ ಫೋನ್ ಮಾಡಿ ಅಂತ ಮನೆಯ ಫೋನ್ ನಂಬರ್ ಕೊಟ್ಟಿದ್ರು, ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ನೀವು ಫೋನ್ ನಂಬರ್ ಬೇಕಲ್ಲ, ಕೊಡಪ್ಪ. ಇದೇ ನೋಡಿ ಅವ್ರ ಫೋನ್ ನಂಬರ್. ನೀನು ಅದ್ರ ವೆಲ್ಡ್ ಮಾಡಿಡು, ನಾ ಬರ್ತೀನಿ. ಏ ಬೇಗ ವೆಲ್ಡ್ ಮಾಡ್ರ. ಹಲೋ, ಹಾಯ್ ರೀಟಾ. ಏನೇ ಎಷ್ಟೊತ್ತೆ ಕಾಯ್ಸೋದ್ ನೀನು? ಯಾವಾಗಲೂ ಲವ್ ಮಾಡಕ್ ಶುರು ಮಾಡಿದಾಗ ನಿನ್ನ ಬರೀ ಕಾಯ್ಸರಿ ಆಗೋದಿಲ್ಲ ನಿಂದು. ಅಪ್ಪನ ಮರಳಿಗೆ ಪ್ರೋಗ್ರಾಮ್ ಎಷ್ಟು ಸರಿ ಕ್ಯಾನ್ಸಲ್ ಆಗ್ತದೆ? ಆಮೇಲೆ ಯಾಕೆ ಅಮ್ಮ ಅಪ್ಪ ಇಬ್ರು ಇದ್ದಾರೆ ಮುಂದೆ ಬಾ ನೀನು, ಗೊತ್ತಾಯ್ತಾ? ಏನು ಹೇಳಿ ಸುಳ್ಳ ನೀನು ಹೇಳ್ಬೇಕ ನನಗೆ? ಎಲ್ಲ ಹೇಳ್ಬಿಟ್ಟಿದ್ದೀನಿ, ಹೇಳ್ಬೇಕ ಏನು? ಅದೇ ಕ್ರೀಮ್ ಕಲರ್ ಡ್ರೆಸ್ ಹಾಕೋಬೇಕ್ರಿ. ಹಂಗೆ ಮಾತೇಳ್ರಿ, ಏನಾದ್ರು ಅರ್ಜೆಂಟ್ ಇತ್ತು, ಒಂದು ಫೋನ್ ಹಾಕ್ಸ್ಕೊಡ್ರಿ ನನಗೆ, ಬನ್ರಿ ಈಚೆ, ನಮಗೂ ಇಂಜಿನಿಯರ್ ಫೋನ್ ಮಾಡೋದು. ಬನ್ರಿ ಇಡ್ರಿ. ಒಳ್ಳೆ ತಿಕ್ಕಲ್ ಗಿರಾಕಿಲ್ಲ ನೀನು, ಒಳ್ಳೆ ಅರಿಕತೆ ಗಿರಾಕಿ. ನಾನ್ ಇವತ್ತು ಈ ಸಾರಿ ಗಿರಿಗ್ಲ ಸೋಲಲ್ಲ, ಬೇಕಾದ್ರೆ ರಜಾ ಹಾಕೊಂಡು ಬರ್ಲಿ ಮನೆಗೆ. ಆಗಿಲ್ಲೇ, ನಾವು ಫೋನ್ ಮಾಡ್ಬೇಕು, ನೀವು ಅವ್ರಿಗೆ ಹೇಳಿದ ಮಾತನ್ನ ನಾವು ನಿಮ್ಗೆ ಹೇಳ್ಬೇಕಾಗುತ್ತೆ ಅಷ್ಟೇ.
ಈ ಕಾರು ಯಾವುದೋ ಕತ್ತರಿಸ್ತೀರಾ? ಇದು ಓಲ್ಡ್ ಮಾಡಲ್ ಮಾರಿಸ್ಬಿಟ್ಟು ತುಂಬಾ ಹಳೆ ಕಾರು ಸರ್. ಅಂದ್ರೆ ಇದ್ರ ಮಾಡಲ್ ಯಾವ್ದು ಅಂತ ಹೇಳ್ತೀರಾ? ಇದು ಬಹಳ ಹಳೇದು, ಅಂದ್ರೆ ಗಾಂಧಿ ಗ್ಯಾರೇಜು ಮೆಕಾನಿಕ್ ಕೃಷ್ಣ ಅಂತ ಬರ್ತಾರೆ, ಅವ್ರದ್ದಿರ್ಬೋದು ಅನ್ಸುತ್ತೆ. ಒಂದ್ಸರಿ ಕೇಳಿ ನೋಡಿ. ಸರಿ, ಏನ್ರಿ ಇದು, ಯಾಕೆ ಹೇಗೆ ಪರದಾಡ್ತಿದ್ದೀರಾ? ಫೋನ್ ನಂಬರ್ ಸಿಕ್ಕಿದೆ ಅಲ್ವಾ? ಬೇರೇನೋ ಕೆಲ್ಸಕ್ಕೆ ಹೋಗಿರ್ಬೇಕು. ಎಲ್ಲೇ ಹೋದ್ರು ರಾತ್ರಿ ಮನೆಗೆ ಬಂದೇ ಬರ್ತಾರಲ್ವಾ? ನಿಮ್ ತಂಗಿ ಸಿಕ್ಕೇ ಸಿಗ್ತಾಳೆ, ರಾತ್ರಿ ಫೋನ್ ಮಾಡಿದ್ರೆ ಆಯ್ತು. ಹಲೋ, ಇದು 3327624 ಹೌದು, ತಾವ್ಯಾರು ಮಾತಾಡ್ತಿರೋದು? ವೆಲ್ಡಿಂಗ್ ಶಾಪ್ ಗೌಡ್ರ ಹತ್ರ ಗೊಂಬೆನ ರಿಪೇರಿ ಮಾಡಿಸ್ತವ್ರು, ನೀವೇನಾ? ಹೌದು ನಾನೇ. ಆ ಗೊಂಬೆನ ತಗೊಂಡು ನೀವು 15 ವರ್ಷ ಆಯ್ತಾ? ಹೌದು. ಅದ್ ನಿಮ್ ಹೇಗ್ ಗೊತ್ತು? ನೀವ್ಯಾರು? ಖಂಡಿತ ಹೇಳ್ತೀನಮ್ಮ. 15 ವರ್ಷದ ಕೆಳಗೆ ನಿಮ್ಮ ಅಣ್ಣನ ಹತ್ರ ಗೊಂಬೆ ಇಸ್ಕೊಂಡಿದ್ದ ಸುಭದ್ರ ಅನ್ನೋರು ನೀವೇನಾ? ಹೌದು ನಾನೇ. ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ಆ ಗೊಂಬೆನ ತೆಗೆದುಕೊಟ್ಟು ಅವತ್ತೇ ನಿನ್ನ ಕಳ್ಕೊಂಡ ನಿರ್ಭಾಗ್ಯ ನಿನ್ ಕಿಟ್ಟಡ್ಡ ನಾನೇನಮ್ಮ. ನನ್ ಕಿಟ್ಟ ನಾನ ಫೋನಲ್ಲಿ ಮಾತಾಡ್ತಿರೋದ? ನನ್ ಕಿಟ್ಟ ನಾನ? ಹೌದಮ್ಮ ಹೌದು. 15 ವರ್ಷಗಳ ಕಾಲ ನಿನ್ನ ಕಳ್ಕೊಂಡು ಪಾಪಿ ಕಿಟ್ಟಣ್ಣ ನಾನೇನಮ್ಮ ನಾನೇ. ಇಲ್ಲಣ್ಣ, ನೀನಲ್ಲಣ್ಣ ಪಾಪಿ, ನಾನು ನಾನ್ ಪಾಪಿ. ಇಷ್ಟು ವರ್ಷ ನಿಮ್ ಪ್ರೀತಿ ಕಾಣದೆ ಕೊರಡಾಗಿದ್ದೆ. ನಿನ್ನ ಆಸೆ ಅಕ್ರೆಯಲ್ಲಿ ಬೆಳೆಯೋ ಅದೃಷ್ಟನ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಇಷ್ಟು ವರ್ಷ ಎಲ್ಲನ ಹೋಗಿದೆ, ನೀನು ಯಾಕೆ ನನಗೆ ಸಿಕ್ಲಿಲ್ಲ? ಅಮ್ಮ, ನಾನು ಪಿಕ್ ಪ್ಯಾಕೆಟ್ ಮಾಡಿ ನಿನ್ನನ್ನು ಕಳ್ಕೊಂಡೆ, ಮತ್ತೆ ಬಂದು ನಿನ್ನ ಹುಡುಕ್ದೆ ನೀನ್ ಸಿಗ್ಲಿಲ್ಲ. ಕಂಗಾಲಾಗೊಬ್ನೇ ನಿಂತಿದ್ದೆ. ಒಂದು ಹತ್ಪ ಯಾರೋ ಲಾರಿ ಡ್ರೈವರು ನನ್ನನ್ನು ಅವನ ಜೊತೆ ಕರ್ಕೊಂಡು ಹೊರಟೋದ. ದಿನಗಳು ಹೊರಡ್ತು, ವರ್ಷಗಳು ಕಳೀತು, ಆದ್ರೂ ನಿನ್ನ ನೆನಪು ನನ್ನ ಮನಸ್ಸಿನ ಮಾತ್ರ ಮಾಸ್ಲಿಲ್ಲ. ಅಮ್ಮ ಅಮ್ಮ, ನೀನಿಂದಲ ನಾಳೆ ಸಿಗ್ಬೋದು ಅಂತ ನಾನು ಮತ್ತೆ ಊರು ಬಂದೆ. ಇಲ್ಲೇ ಗಾಂಧಿ ಕಾರ್ ಗ್ಯಾರೇಜ್ ಅಲ್ಲಿ ಮೆಕಾನಿಕ ಕೆಲಸ ಮಾಡ್ತಾ ಇದ್ದೀನಮ್ಮ. ಅಯ್ಯೋ, ನೀನ್ ಗಾಂಧಿ ಕಾರ್ ಗ್ಯಾರೇಜ್ ನಲ್ಲಿದ್ಯಾ ಅಣ್ಣ? ಇಷ್ಟು ವರ್ಷದಿಂದ ಅವ್ರಿಗೆ ಅಷ್ಟು ಹತ್ರವಾಗಿದ್ರು, ಒಂದ್ ದಿನ ಸಿಗ್ಲಿಲ್ವಲ್ಲ ನೀನು? ಈಗ ಈಗಲಾದ್ರೂ ಸಿಕ್ಕದಲ್ಲಮ್ಮ ಆ ದೇವ್ರಿಗೆ, ಈಗ್ಲಾದ್ರೂ ನನ್ ಮೇಲೆ ಕರುಣೆ ಬಂತಲ್ಲ. ಅಮ್ಮ, ಅವರು ಒಂದಿಲ್ಲ, ಅವ್ರು ಯಾರಮ್ಮ? ಅವರು ನನ್ ಯಜಮಾನ್ರು, ಇನ್ಸ್ಪೆಕ್ಟರ್ ಅರ್ಜುನ್ ಅಂತ. ಅನಾಥಾಶ್ರಮದಲ್ಲಿ ನನ್ ಕೈ ಹಿಡಿದ ದೇವ್ರು. ನೀನ್ ಎಲ್ಲಿದ್ಯೋ, ಏನ್ ಮಾಡ್ತಾ ಇದ್ಯೋ ಅಂತ ಕೊರಗ್ತಾ ಇದ್ದೀನಿ ನಾನು. ಆ ದೇವ್ರನ್ನ ನನ್ನ ತಂಗಿನ ಚೆನ್ನಾಗಿಟ್ಟಿರಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ನಮ್ಮ ಮೊರೆ ಕೇಳೋ ಏನು, ಆ ದೇವ್ರು ದೇವ್ರಂತ ಗಂಡನ ಕೊಟ್ಟು ನಿನ್ನ ಚೆನ್ನಾಗಿಟ್ಟಿರ್ಬೇಕು ಅನ್ಸುತ್ತೆ. ಅಮ್ಮ, 15 ವರ್ಷಗಳಿಂದ ನಿನ್ನ ನೋಡ್ದೆ, ನಿನ್ ಮೇಲಿಟ್ಟಿದ್ ಪ್ರೀತಿನ ಹೇಗೇಳಿ ಹೇಗೇಳಪ್ಪ? ನನ್ಗೂ ಅಷ್ಟೇನ, ನಿನ್ನೇನು ಹೇಳ್ಬೇಡ, ತಕ್ಷಣ ಹೊರಟು ಮನೆಗೆ ಬಂದ್ಬಿಡು. ಬರ್ತೀನಮ್ಮ, ಖಂಡಿತ ಬರ್ತೀನಿ. ಅಮ್ಮ, ನಿನ್ನ ಅಡ್ರೆಸ್ಸು ಒಂದ್ ನಿಮಿಷ ಹೇಳಮ್ಮ. ನಂಬರ್ 350 13ನೇ ಕ್ರಾಸ್ 9ನೇ ಮುಖ್ಯ ರಸ್ತೆ ಬನಶಂಕರಿ ಬೆಂಗಳೂರು. ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಣ್ಣ, ಬೇಗ ಬಂದ್ಬಿಡು. ಬರ್ತೀನಿ.
ಆಫೀಸ್ಗೆ ಇವತ್ತು ನಮ್ಮಣ್ಣ ಸಿಗೋ ಹಾಗೆ ಮಾಡಿದೆಯಲ್ಲಪ್ಪ, ನಿನಗೆ ಕೋಟಿ ನಮಸ್ಕಾರ. ಏನೇ ಇಷ್ಟೊಂದು ಸಂತೋಷ ಆಗಿದ್ಯಾ? ಲಾಟ್ರಿ ಏನಾದ್ರು ಹೊಡಿತಾ? ಹೌದು ರೀ, ಅಂತಿಂತ ಲಾಟ್ರಿ ಇಲ್ಲ, 15 ವರ್ಷದಿಂದ ಕಾಯ್ತಿದ್ದ ಬಪ್ಪರ್ ಲಾಟ್ರಿ ರೀ. ಎಲ್ಲ ಲಾಟ್ರಿಗೂ 1,00,000 - 1,00,000 ಅಂತ ಬೆಲೆ ಕಟ್ಬೋದು, ಆದ್ರೆ ನನಗ್ ಸಿಕ್ಕಿರೋ ಲಾಟ್ರಿ ಬೆಲೆನೆ ಕಟ್ಟಕ್ಕಾಗಲ್ಲ ರೀ. ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗಿರೋ ವಸ್ತು ಪ್ರೀತಿ ಒಂದಕ್ಕೆ, ಅಂತ ಪ್ರೀತಿ ವಸ್ತು ಏನಾದ್ರು ಸಿಕ್ತಾ? ಹೌದು ರೀ, ನನ್ ಪ್ರೀತಿ ಅಣ್ಣ ಸಿಕ್ಬಿಟ್ಟಾರಿ. ಎಂತ ಸಂತೋಷ ಸುದ್ದಿ ಹೇಳ್ತಾ ಇದ್ಯಾ? ಈ ಮುದ್ದು ಮುಖದಲ್ಲಿ ಸದಾ ನಗುತ್ತನ್ನಲ್ಲ ಆ ನಿಮ್ಮಣ್ಣ, ಆ ನಿಮ್ಮಣ್ಣನ್ಗೆ ಎಷ್ಟು ಟೆನ್ಸ್ ಹೇಳಿದ್ರು ಸಾಲಲ್ಲ. ಅದ್ರಲ್ಲಿ ಎಲ್ಲಿದಾನಂತೆ, ಯಾವಾಗ ಬರ್ತಾ ಇದ್ದಾನಂತೆ? ಅವ್ನಿಲ್ಲೇ ಗಾಂಧಿ ಕಾರ್ ಗ್ಯಾರೇಜ್ ನಲ್ಲಿ 2 ವರ್ಷದಿಂದ ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದಾನಂತೆ, ಈಗ್ಲೇ ಬರ್ತೀನಿ ಅಂತ ಹೇಳ್ದಾರೆ. ಗಾಂಧಿ ಕಾರ್ ಗ್ಯಾರೇಜಾ? ಹಾಗಾದ್ರೆ ಅವ್ನು ನೋಡೇ ಇರ್ತೀನಿ. ನಾನು ಹೇಳಿರ್ಲಿಲ್ವಾ ಒಂದೊಳ್ಳೆ ದಿನ ನಿಮ್ಮಣ್ಣ ಬಂದೇ ಬರ್ತಾನೆ ಅಂತ? ಅವ್ನು ಒಳ್ಳೆ ದಿನದಲ್ಲಿ ಬರ್ತಾ ಇಲ್ಲ ರೀ, ಅವ್ನು ಇವತ್ತು ಬರ್ತಾರದಕ್ಕೆ ಇವತ್ತು ಇವತ್ತು ನಮ್ ಎಲ್ರಿಗೂ ಒಳ್ಳೆ ದಿನ. ಆಯ್ತು ಆಯ್ತು, ಎಷ್ಟೋ ವರ್ಷದ ನಂತರ ನಿಮ್ಮಣ್ಣ ನಮ್ಮ ಮನೆಗೆ ಬರ್ತಾ ಇದ್ದಾನೆ, ಅವ್ನಿಗೆ ಏನಾದ್ರೂ ಮಾಡ್ತೀಯಾ ಇಲ್ಲ ಸುಮ್ಮನೆ ಹೀಗೆ ನಿಂತಿರ್ತೀಯಾ? ಅದನ್ನ ನೀವೇನ್ರಿ ನನ್ ಹೇಳೋದು? ಬರ್ತಾ ಇರೋದು ನಮ್ಮ ಅಣ್ಣ, ಹಬ್ಬ ದೊಡ್ಡನೆ ಮಾಡಿಸ್ಬಿಡ್ತೀನಿ. ನೀವ್ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ. ಜಮಾಯಿಸು ಜಮಾಯಿಸು. ಹಲೋ ಸರ್. ನಮಸ್ಕಾರ ಸರ್. ಬ್ಯಾಂಕ್ ಹಣ ದರೋಡ ಸ್ಮಾರ್ಟ್ ಕಾರ್ ಪಾರ್ಟ್ ಹೋಲ್ಡ್ ಮಾಡಿ ಸರ್. ಆ ಕಾರ್ ಇರೋದು ಗಾಂಧಿ ಕಾರ್ ಗ್ಯಾರೇಜ್ ಮೆಕ್ಯಾನಿಕ್ ಕೃಷ್ಣನ ಹತ್ರ ಮಾತ್ರ. ಯಾವ್ದು? ಆ ಕಾರ್ ಇರೋದು ಗಾಂಧಿ ಕಾರ್ ಕೃಷ್ಣನ ಹತ್ರ ಮಾತ್ರ. ಅವ್ನ ಮನೇಲೂ ಇಲ್ಲ, ಗ್ಯಾರೇಜ್ನೂ ಇಲ್ಲ, ಎಲ್ಲಾ ಕಡೆ ಸರ್ಚ್ ಮಾಡೋದಕ್ಕೆ ಮೆಸೇಜ್ ಕೊಟ್ಟಿದೆ ಸರ್. ಆಯ್ತು, ನಾನು ಅಟೆಂಡ್ ಮಾಡ್ತೀನಿ. ಆಯ್ತು ಸರ್, ಇಡಿ. ಅಯ್ಯಯ್ಯೋ, ನೀವಿನ್ನು ಬಟ್ಟೆ ಬದಲಾಯಿಸಿಲ್ವೇನ್ರಿ? ನಮ್ಮ ಅಣ್ಣನ ಫೋನ್ ಏನಾದ್ರೂ ಬಂದಿತ್ತಾ? ಹ್ಮ್ ಬಂದಿತ್ತು, ನಿಮ್ಮ ಅಣ್ಣನಿಂದ ಅಲ್ಲ ಯಮನಿಂದ. ಬಿಟ್ಟು ಅನ್ರಿ, ಯಾಕ್ರಿ ಹೀಗ್ ಮಾತಾಡ್ತಿದೀರ? ಏನ್ರಿ ಆಯ್ತು? ಪ್ಲೀಸ್ ನನ್ ಏನು ಕೇಳ್ಬೇಡ. ನಿಮ್ಮ ಅಣ್ಣನಿಂದ ನಿನ್ಗೆ ಸಂತೋಷ ಸಿಗಲ್ಲ ಸುಭದ್ರ. ಅವನ್ ನಿನ್ ಪಾಲಿ ಇಲ್ಲ ಅಂತ ಮರ್ತು ಬಿಡು. ನನ್ ಮೇಲೆ ನಾನೇ, ನಿಮ್ಮೊಂದಕ್ಕೆ ಯಾವತ್ತೂ ಈ ರೀತಿ ಮಾತಾಡ್ಬೇಡಿ. ಕಳ್ದೋಗಿದ್ ನನ್ ಅರ್ಧ ಜೀವ ಸಿಕ್ತಿಲ್ಲ ಅಂತ ನಾನ್ ಸಂತೋಷ ಪಡ್ತಿದ್ರೆ ನನ್ ಜೀವ ತೆಗೆ ಮಾತಾಡ್ತಿದ್ದೀರಲ್ರಿ ನೀವು? ಏನಾಯ್ತು ನಿಮ್ಗೆ? ನಿಮ್ಮಣ್ಣ ಒಳ್ಳೆ ದಿನ ಬರ್ತಾ ಇದ್ದಾನೆ ಅನ್ಕೊಂಡಿದ್ದೆ. ನಿಮ್ಮಣ್ಣ ಕೆಟ್ಟ ದಿನ ಬರ್ತಾ ಇದ್ದಾನೆ. ಅಂತ ಕೆಟ್ಟದು ಅವನಿಂದ ಏನ್ರಿ ಆಗಿದೆ ಹೇಳ್ರಿ, ಹೇಳ್ರಿ. ಬ್ಯಾಂಕ್ ದರೋಡೆ ಕೊಲೆ ನಡೆದ ಜಾಗದಲ್ಲಿ ಇದ್ದಿದ್ದು ನಿಮ್ಮಣ್ಣನ ಕಾರು, ಅದರಲ್ಲಿ ಅವನ ಇನ್ವಾಲ್ವ್ಮೆಂಟ್ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಅವನ್ನ ಅರೆಸ್ಟ್ ಮಾಡ್ತಾ ಇದ್ದೆ. ಅಂದ್ರೆ ಇಷ್ಟು ವರ್ಷದ ನಂತರ ನನ್ನ ನೋಡಕ್ ಬರ್ತೀರಾ ನಮ್ಮ ಅಣ್ಣನ? ನೀವು ಅರೆಸ್ಟ್ ಮಾಡ್ತೀರಾ? ನಾನ್ ಬಿಡಲ್ಲ ರೀ, ಅದ ನನ್ ಕೈ ತಡ್ಕೊಳಕ್ಕಾಗಲ್ಲ ರೀ. ನಿಮ್ ಕೈ ಮುಗಿದ್ ಕೇಳ್ಕೋತೀರಿ, ನನ್ ಕೈ ಅದನ್ನ ನೋಡಕ್ಕಾಗಲ್ಲ ರೀ, ನನ್ ಕೈ ಅದನ್ನ ನೋಡಕ್ಕಾಗಲ್ಲ ರೀ. ಸುಭದ್ರ ಕೂಲ್ ಡೌನ್, ಕೂಲ್ ಡೌನ್. ನೀನೊಬ್ಳು ಪೊಲೀಸ್ ಆಫೀಸರ್ ಇಂತಿನದನ್ನ ಮರಿಬೇಡ. ಅಪರಾಧಿ ಎದುರಿಗೆ ಬಂದಾಗ ಅವನ ಕೈಗೆ ಕೊಳ ಹಾಕ್ದೆ ಭಾವ ನೆಂಟ ಅಣ್ಣ ಅಂತ ಅವನಿಗೆ ಸ್ವೀಟ್ ಕೊಡೋದು ನನ್ನ ಕಾನೂನಿಗೆ ಕರ್ತವ್ಯಕ್ಕೆ ವಿರುದ್ಧ ಅಲ್ವಾ? ಅಯ್ಯೋ ನೋಡಿ, ನನ್ ಮಾತು ಕೇಳ್ರಿ, ಕೊಳೆ ದರೋಡೆ ಎಲ್ಲ ಮಾಡುವಂತ ವ್ಯಕ್ತಿ ಅಲ್ಲ ರೀ ನಮ್ಮಣ್ಣ, ನನ್ನ ನಂಬ್ರಿ. ಇರ್ಬಹುದು, ನಿಮ್ಮಣ್ಣ ಹುಟ್ಟಿ ಕೆಲವೇ ವರ್ಷ ನೀನು ನೋಡಿರೋದು, ನದಿ ಹರಿತಾ ಹರಿತಾ ಏನಾಗಿರುತ್ತೆ? ಅದಿರ್ಲಿ, ನಿಮ್ಮಣ್ಣ ಇಷ್ಟೊತ್ತಿಗೆ ಇಲ್ಲಿ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ? ಪೊಲೀಸ್ನವರು ಅವನಿಂದ ಬಿದ್ದಿರೋ ವಿಷಯ ಅವನು ಗೊತ್ತಾಗಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಏನೇ ಆದ್ರೂ ನಾನು ಅವನ್ ಬಿಡಲ್ಲ, ಅರೆಸ್ಟ್ ಮಾಡೇ ಮಾಡ್ತೀನಿ. ಬಂದೆ. ಯಾರು? ಯಾರು ಬೇಕಿತ್ತು ಸರ್? ಸರ್ ಯಾರು ಬೇಕಾಗಿತ್ತು? ಕೃಷ್ಣ ಎಲ್ಲಿ? ಅವ್ರ ಮನೇಲಿಲ್ಲ. ಕೃಷ್ಣ ಎಲ್ಲಿ ಅಂದೆ? ನಿಜವಾಗ್ಲೂ ಇಲ್ಲ ಸರ್. ಇಲ್ವಾ? ಒಳಗಡೆ ಸರ್ಚ್ ಮಾಡ್ರಯ್ಯ.
ರುಕು. ಏನ್ರಿ ಅದು? ಏನಾಗ್ಬೇಕು? ಎಲ್ಲ ಹಾಳಾಗೋಯ್ತು. ಬೇಡ ಬೇಡ ಅಂತ ಎಷ್ಟು ಪಡ್ಕೊಂಡ್ರು? ಆ ಹಾಳಾದ ಹಣ ತಂದು ನನ್ನ ಮನೇಲಿಟ್ಟು ನನ್ನ ತಲೆ ಮೇಲೆ ಚಪ್ಪಿ ಕಲ್ಯಾಳಿ ಆಗಿ ಮಾಡ್ಬಿಟ್ಟಿಲ್ಲ. 15 ವರ್ಷಗಳಿಂದ ನಾನು ವೃದ್ಧ ಇದ್ದಂತ ತಂಗಿ ಸಿಕ್ಕಿದ್ಲಲ್ಲ ಅಂತ ಸಂತೋಷದ ಓಡೋದೆ. ಆದ್ರೆ ಒಂದು ಮಾತು ಮಾತಾಡಕ್ಕಾಗದೆ ತಲೆ ತಗ್ಸ್ಕೊಂಬರ ಮಾಡ್ಬಿಟ್ಟಿಲ್ಲ. ಯಾಕ್ರಿ? ಏನಂತ ಸರಿಯಾಗಿ ಹೇಳ್ರಿ. ಇನ್ನೇನಾಗ್ಬೇಕು? ಎಲ್ಲ ಸರ್ವನಾಶ ಆಗೋಯ್ತು. ನನ್ನ ತಂಗಿ ಅಣ್ಣ ಬರ್ತಾನೆ ಅಂತ ಪ್ರೀತಿಯಿಂದ ಸ್ವೀಟ್ ಮಾಡ್ಕೊಂಡ್ ಕಾಯ್ತಾ ಇತ್ತು. ಅವಳ ಗಂಡ ಬೇಡಿ ಹಿಡ್ಕೊಂಡ್ ಕಾಯ್ತಾ ಇದ್ದ ಕಣೆ. ಇದಕ್ಕೆಲ್ಲ ಕಾರಣ ಯಾರು? ನೀನು. ಅದರಿಂದ ದುಡ್ಡು. ಅಯ್ಯೋ, ಅವ್ರ ದೃಷ್ಟಿಲಿ ನಾನು ಕೊಲ್ಪಾತಕ ಆಗೋಗ್ಬಿಟ್ಟೆ. ಪೊಲೀಸರ ದೃಷ್ಟಿಲಿ ಕೊಲ್ಪಾತಕ ಮಾಡ್ಬಿಟ್ಟಿಲ್ಲೇ. ಪೊಲೀಸ್ ನೋಡಿ ಇಲ್ಗೂ ಬಂದಿದ್ರು. ನನ್ನ ಅವ್ರ ತಂಗಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಿ ಕಳಿಸ್ತೆ, ಮತ್ತೆ ಬರ್ತೀನಿ ಅಂತ ಹೇಳೋಗಿದಾರ್ರಿ. ಅವರೇನೆ ಬರೋದು? ನಾನೇ ಹೋಗ್ತೀನಿ. ಆ ದುಡ್ಡನ್ನ ಅವ್ರಿಗೆ ಕೊಟ್ಬಿಟ್ಟು ಸರಣಾಗ್ಬಿಡ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಆ ದೇವ್ರು ಕೊಟ್ಟ ನನ್ನ ತಂಗಿನ ಆ ದುಡ್ಡು ದೂರ ಮಾಡಿದೆ ಅಂದ್ಮೇಲೆ ಒಂದ್ ನಿಮಿಷ ಮನೇಲಿ ಹೇಳ್ಬಿಡಲ್ಲ. ಬಿಡಲ್ಲ. ಸ್ವಲ್ಪ ನಿಲ್ಲಿ. ಅಣ್ಣ ತಂಗಿ ಸಂಬಂಧನ ದೂರ ಮಾಡಿರೋ ಈ ಹಣ ನನಗೂ ಬೇಡರಿ. ಆದ್ರೆ ಈ ಹಣ ತಗೊಂಡು ನೀವು ಹೊರಗೋದ್ರೆ ನಿಮ್ ತಲೆ ಮೇಲೆ 4 ಕೊಲೆ ಆರೋಪ ಬರುತ್ತೆ. ನಿಮ್ಮದಲ್ಲದಿರೋ ತಪ್ಪಿಗೆ ನೀವು ಜೈಲಿಗೆ ಹೋದ್ರೆ ನನಗೆ ಇನ್ಯಾವೇ ಗತಿ? ನಿನಗ ಆ ದುಡ್ಡೇ ಗತಿ? ಅದನ್ನ ಇಟ್ಕೊಂಡು ಸಂತೋಷವಾಗಿರು. ನಾನು ಒಂದೇ ಒಂದ್ಸಲಿ ನನ್ನ ತಂಗಿನ ನೋಡಿ ಮಾತಾಡಿಸಿದ್ಮೇಲೆ ಆಮೇಲೆ ನಾನು ಸತ್ರು ಪರವಾಗಿಲ್ಲ. ಸತ್ತು ಏನು ಸಾಧಿಸೋಕಾಗಲ್ಲ ರೀ. ದಯವಿಟ್ಟು ನನ್ನ ಮಾತು ಕೇಳಿ. ಇವತ್ತಲ್ಲ ನಾಳೆ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಆಗ ಗೊತ್ತಿಲ್ಲದೆ ಈ ದುಡ್ಡು ತಂದ್ವಿ ಅಂತ ವಾಪಸ್ ಕೊಟ್ಬಿಡೋಣ. ಅಲ್ಲಿವರೆಗೂ ನೀವು ಹೇಗಾದ್ರೂ ತಲೆ ತಪ್ಪಿಸ್ಕೊಂಡಿರ್ರಿ. ನನ್ನ ತಂಗಿ ನಾನು ನೋಡಿದೆ, ನಾನು ಹೇಗೆ ತಲೆ ತಪ್ಪಿಸ್ಕೊಂಡಿರ್ಲಿ? ನೀವು ಈ ಜಗತ್ತಿಗೋಸ್ಕರ ಅಲ್ಲದೆ ಹೋದ್ರು ನಿಮ್ ತಂಗಿಗೋಸ್ಕರನಾದ್ರೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ರಿ. ಅವನ್ನ ಗುಟ್ಟಾಗಿ ನೋಡಿ, ಸಮಾಧಾನ ಪಟ್ಕೊಡಿ. ಆರೋಪಿ ಮೆಕಾನಿಕ್ ನಾಪತ್ತೆ. ನನ್ನ ಅನುಮಾನ ನಿಜ ಆಯ್ತು. ಆ ಹಣ ಎಲ್ಲ ತಗೊಂಡು ಹೋಗಿರೋದು ಆ ಮೆಕಾನಿಕ್. ಅವನು ಪೊಲೀಸ್ನವ್ರು ಸಿಗಕ್ ಮುಂಚೆ ನಮಗ್ ಸಿಗ್ಬೇಕು. ಇಲ್ದೆ ಹೋದ್ರೆ ನಮಗ್ ಸಿಗ್ಬೇಕಾಗಿರೋ ಹಣ ಎಲ್ಲ ಸರ್ಕಾರ ಸಿಕ್ಬಿಡುತ್ತೆ. ಆ ಮೆಕಾನಿಕ್ ಎಲ್ಲೇ ಇದ್ರು ಸರಿ, ಹೇಗೆ ಇದ್ರು ಸರಿ, ಹೇಳ್ಕೊಂಬನೆ ಹೋಗಿ. ಕೃಷ್ಣ ಇದ್ದಾನ? ಇಲ್ವಲ್ಲ. ಯಾಕೆ? ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವ್ರ ಮನೇಲಿಲ್ಲ, ಬೆಳಗ್ಗೆನೆ ಹೋದ್ರು. ಏನ್ ವಿಷಯ? ಏಯ್ ಮೆಕಾನಿಕ್ ಕೃಷ್ಣ. ಎಲ್ಲೋ ಇಲ್ಲ. ಎಲ್ಲ ಹೋಗವ್ರು ಸರ್? ಏಯ್ ಏನು, ಯಾವಾಗ ಕೇಳಿದ್ರು ಇಲ್ಲ ಇಲ್ಲ ಅಂತ ಎಲ್ಲ ಹೋದ್ರು? ನಮ್ಗೆ ಹೆಂಗ್ ಗೊತ್ತಾ? ನಮ್ಗೆ ಹೇಳ್ಬಿಟ್ಟು ಹೋಯ್ತಾರ? ಸರ್ ಗ್ಯಾರೇಜು ಮನೆ ಎಲ್ಲ ಕಡೆ ಹುಡುಕ್ತ ಸರ್, ಅವ್ನು ಸಿಗ್ಲಿಲ್ಲ. ಹೌದು ಸರ್. ಥೂ ಮುಟ್ಟಾಳ್ರ, ಅದನ್ನ ಹೇಳಕ್ ಇಲ್ಲಿವರೆಗೂ ಬಂದ್ರ? ಅದೆಲ್ಲ ನಂಗೆ ಬೇಕಾಗಿಲ್ಲ. ಅವನ್ ಎಲ್ಲಿದ್ರು ಹುಡುಕಿ ನನಗೆ ಒಪ್ಸಿ ಹೋಗಿ. ಗೆಟ್ ಔಟ್ ಸರ್. ಅವನ್ ಹೆಂಡತಿನ ಕಿಡ್ನಾಪ್ ಮಾಡಿದ್ರೆ ಹೇಗೆ? ಕರೆಕ್ಟ್, ಒಳ್ಳೆ ಐಡಿಯಾ. ಈ ತಂಗ್ಯವ್ವ
ನಾಗರ ಪಂಚಮಿಗಾದ್ರೂ ನಿನಗೆ ಎಣ್ಣೆ ಬಟ್ಟಲಿಡ್ಬೇಕು. ಅಪ್ಪಪ್ಪ
ನಾಳೆ ನಾನು ಏನನ್ನ ಮಾಡ್ಲಿ? ಎಷ್ಟೇ ಕಷ್ಟ ಆದ್ರೂ ನಾನು ಬರ್ತೀನಮ್ಮ. ಅಯ್ಯಯ್ಯೋ, ನೀನ್ ಇಲ್ಲೇ ಬರ್ಬೇಡಣ್ಣ. ನೀನ್ ಇಲ್ಲಿ ಬಂದ್ರೆ ಅವ್ರು ನಿನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಆ ನಾಗರಕಟ್ಟೆಗೆ ಪೂಜೆ ಮಾಡ್ಸಕ್ ನಾನೇ ಬರ್ತೀನಿ. ಬಂದಿರಿ, ನೀನ್ ಅಲ್ಲೇ ಬಂದ್ಬಿಡಣ್ಣ. ನೀನ್ ಹೋಗೋಣ ಇವಾಗ. ಸುಭದ್ರಾ ಬಂದಿರಿ ಸರ್. ಏನು ಇನ್ಸ್ಪೆಕ್ಟರ್ ಅರ್ಜುನ್ ಹೆಂಡತಿ ಕೃಷ್ಣನ್ ತಂಗಿ ಸರ್. ಏನ? ಹೌದು ಸರ್, ಕಣ್ಣಾರ ನೋಡಿ ಕಿವಿಯಾರ ಕೇಳಿಸ್ಕೊಂಡ್ಬಂದು ಸರ್. ಕಾಫಿ ತಗೊಳ್ಳಿ. ಏನಮ್ಮವ್ರು ಬಹಳ ಗಡಿಬಿಡಿಯ ಓಡಾಡ್ತಾ ಇದ್ದೀರಾ? ಬೆಳಿಗ್ಗೆನೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಇವತ್ ನಾಗರ ಪಂಚಮಿ ಅಲ್ವೇನ್ರಿ, ಅದಕ್ಕೆ ಕಟ್ಟೆಗೆ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರೋಣ ಅಂತ. ಅದೇನು ಹೊಸದಾಗ ನಾಗರ ಪಂಚಮಿಗೆ ಯಾವ ವರ್ಷನೂ ಹೋಗಿ ಇರ್ಲಿಲ್ಲ? ಈ ವರ್ಷ ಅಲ್ಲೇ ಹೋಗಿ ಮಾಡ್ಬೇಕು ಅನಿಸ್ತು. ಯಾಕೆ ಈ ವರ್ಷ ನಿಮ್ ಅಣ್ಣ ಸಿಗ್ತಾನೆ ಅಂತನಾ? ಅವನ್ ಎಲ್ರಿ ಸಿಗ್ತಾನೆ, ಫೋನ್ ಮಾಡಿದ್ದ ಅಷ್ಟೇ. ಆಮೇಲೆ ಅವ್ನ್ ಬರ್ಲೇ ಇಲ್ಲ. ಏನೋ ಮನ್ಸಿಗೆ ತುಂಬಾ ಬೇಜಾರಾಗಿತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬಂದ್ರೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆದ್ರೂ ಸಿಗುತ್ತೆ ಅಂತ. ನಾನ್ ಹೋಗ್ ಬೇಗ ಬಂದ್ಬಿಡ್ತೀನಿ, ನೀವ್ ಮನೇಲೇ ಇರ್ತೀರಲ್ಲ. ಬರ್ತೀನ್ರಿ. ನಂತರ ನಾಗರ ಪಂಚಮಿ ದಿನ ನಾವಿಬ್ರು ಸಂತೋಷವಾಗಿ ಸೇರೋ ಬದಲು ಈ ರೀತಿ ಕದ್ದು ಮುಚ್ಚಿ ಸೇರೋ ಪರಿಸ್ಥಿತಿ ಬಂತಲ್ಲ ಅಣ್ಣ. ಇಲ್ಲಮ್ಮ ಇಲ್ಲ, ಒಡ ಹುಟ್ಟಿದ ಸೇರೋ ಶುಭ ದಿನವೇ ಅಮ್ಮ. ಆ ದೇವ್ರು ದೊಡ್ಡವನು, 15 ವರ್ಷ ನಾವಿಬ್ರು ದೂರವಾದ್ರು ಮತ್ತೆ ಒಂದು ಮಾಡ್ಬಿಟ್ಟಲ್ಲಮ್ಮ. ನೀನ್ ಹೇಳ್ಬಾರ್ದು ಹೇಳ್ಬಾರ್ದು ಅಣ್ಣ. ಒಂದ್ ನಿಮಿಷ ಅಣ್ಣ. ಏನು ಬಾಯ್ದು ಥ್ಯಾಂಕ್ ಯು ಸುಭದ್ರಾ. ಅಂತೂ ಪೊಲೀಸ್ ಆಫೀಸರ್ಗೆ ತಕ್ಕನಾದ ಹೆಂಡತಿ, ಕಷ್ಟಪಟ್ಟು ಇಡಿಬೇಕಾದ್ ನಿಮ್ಮ ಅಣ್ಣನ ತುಂಬಾ ಸುಲಭವಾಗಿ ಇಡ್ಕೊಟ್ಬಿಟ್ಟೆ. ಇಲ್ಲಣ್ಣ, ನೀನ್ ಇಲ್ಲಿ ಬರ್ತಿದ್ಯಾ ಅಂತ ನಾನ್ ಖಂಡಿತ ಅವ್ರಿಗೆ ಹೇಳಿಲ್ಲ. ನನ್ನ ನಂಬಣ್ಣ. ಪರವಾಗಿಲ್ಲ ಬಿಡ, ನಾನ್ ಕೊಲೆ ಮಾಡ್ಲಿಲ್ಲ ಅಂತ ನೀನ್ ಹೇಗ್ ನಂಬ್ಲಿಲ್ವೋ ಹಾಗೆ ನನ್ನ ನೀನ್ ಇಡ್ಕೊಟ್ಟೆ ಅಂತ ನಾನು ನಂಬ್ಲಿಲ್ಲ. ರೀ, ಈ ಕೊಲೆ ದರೋಡೆ ಎಲ್ಲ ನಮ್ಮಣ್ಣ ಖಂಡಿತ ಮಾಡಿಲ್ಲ ರೀ. ನಿಮ್ ಕೈ ಹೋಗದ್ ಕೇಳ್ಕೊತೀನಿ. ಅವ್ನ ಅರೆಸ್ಟ್ ಮಾಡ್ಬೇಡ್ರಿ, ಅವನನ್ನ ಅರೆಸ್ಟ್ ಮಾಡ್ಬೇಡ್ರಿ. ಹೆಚ್ಚಾಗಿ ಮಾತಾಡಿ ಪ್ರಯೋಜನ ಇಲ್ಲ. ಅಪರಾಧಿನ ಅರೆಸ್ಟ್ ಮಾಡೋದು ನನ್ನ ಕರ್ತವ್ಯ, ಅದನ್ನ ತೀರ್ಮಾನ ಮಾಡೋದು ಕೋರ್ಟ್. ನಮ್ಮಣ್ಣ ನಿರಪರಾಧಿ ರೀ. ನನ್ ಮಾತ್ ನಂಬಿ, ನಮ್ಮಣ್ಣ ಯಾವ ತಪ್ಪ ಮಾಡಿಲ್ಲ ರೀ. ಅವನನ್ನ ಬಿಟ್ಬಿಡಿ ರೀ, ನನ್ ಮಾತ್ ಕೇಳ್ರಿ. ನಮ್ಮಣ್ಣ ನಿರಪರಾಧಿ ರೀ. ಓಡೋದ್ರೆ ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡಿ, ಶೂಟ್ ಮಾಡಿ. ನನ್ ಕಣ್ಣಿದಾಗ ನನ್ನ ತಂಗಿನ ಹೇಳ್ಕೊಂಡು ಹೋಗ್ಬೇಕಾದ್ರೆ ನೀನ್ ಸಾಯಂಕಾಲ ಇಟ್ಕೊಂಡಿದ್ದೀನಿ. ಶೂಟ್ ಮಾಡಿ ಬೇಡ, ಕವರ್ ಕಿಲ್ಬಿ ಸೆಟ್ ಅಪ್. ಸುಭದ್ರಾ ನಿನ್ ತಂಗಿ ಅಷ್ಟೇ ಅಲ್ಲ, ನನಗೆ ಹೆಂಡತಿ ಕೂಡ. ಅವಳ ಹೆಂಗ್ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಏಯ್, ಹೇಳ್ಕೊಂಡು ಹೋಗ್ರ ಇವನ್ನ. ಸರಿ ಸರ್.
ಸರ್, ನಾನು ಯಾವ ಕೊಲೆನೂ ಮಾಡಲಿಲ್ಲ, ದರೋಡೆನೂ ಮಾಡಲಿಲ್ಲ. ದಾರಿನಲ್ಲಿ ಬರ್ಬೇಕಾದ್ರೆ ಸಿಕ್ಕಿದ ಹಣನ ತಗೊಂಡೋಗಿ ದೊಡ್ಡ ತಪ್ಪಾಡ್ಬಿಟ್ಟೆ, ಅದ ಒಪ್ಕೋತೀನಿ. ಅದ್ರಲ್ಲಿ ಒಂದ್ ಪೈಸಾನು ಖರ್ಚು ಮಾಡದೆ ಮನೇಲಿ ಇಟ್ಟಿದ್ದೀನಿ, ಅದ್ ನಿಮ್ಗೆ ತಲುಪಿಸ್ಬಿಡ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿರೋ ನನ್ನ ತಂಗಿನ ಎಳ್ಕೊಂಡು ಹೋಗ್ತಾ ಇದ್ರೆ ಅವಳನ್ನ ಉಳಿಸ್ಕೊಳ್ಳೋ ಅವಕಾಶ ಮಾಡ್ಕೊಡಿ ಪ್ಲೀಸ್. ಏಯ್ ಬಿಚ್ಚಿರ ಬೇಡಿನ, ನೀನು ಹೋಗಿ ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡು. ಸರಿ ಸರ್. ಏ ಹುಡುಗಿ, ಆ ಬ್ಯಾಂಕ್ ಹಣಕ್ಕೋಸ್ಕರ ಈಗಾಗಲೇ ನಾಲ್ಕು ಕೊಲೆ ಆಗಿದೆ, ಐದನೇ ಕೊಲೆ ಆಗಕ್ ಮುಂಚೆ ಆ ಹಣ ಎಲ್ಲಿ ಬಚ್ಚಿಟ್ಟಿದೆ ಅಂತ ಹೇಳು. ಇಲ್ಲ, ನಾನೆಲ್ಲೂ ಬಚ್ಚಿಟ್ಟಿಲ್ಲ. ಮಾತು ನಂಬೇಡಿ, ಇವಳಿಂದಲೇ ನಾನು ಜೈಲಿಗೆ ಹೋಗಿದ್ದು, ಇವಳನ್ನ ಸುಮ್ಮನೆ ಬಿಡಬೇಡಿ. ಸ್ಟಾಪ್ ಇಟ್, ನಿನ್ ರಿವೆಂಜ್ ಆಮೇಲೆ. ಮೊದಲು ನಮಗ್ ಸೇರ್ಬೇಕಾದ ಹಣ ಎಲ್ಲಿ ಬಚ್ಚಿಟ್ಟಿದ್ದಾಳೆ ಅನ್ನೋದು ನಮಗ್ ಗೊತ್ತಾಗ್ಬೇಕು. ಸರ್, ಅವಳು ಮನೇಲಿ ಎಲ್ಲೂ ಹಣ ಇಲ್ಲ. ಏ ಹುಡುಗಿ, ಹಣ ನೀನ್ ನಿಜವಾಗ್ಲೂ ಎಲ್ಲೂ ಬಚ್ಚಿಟ್ಟಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಅದ್ ಸೇರ್ಬೇಕಾದ ಜಾಗಕ್ಕೆ ಸೇರ್ ಹೋಯ್ತು. ಹಾಗಾದ್ರೆ ನಿನಗೂ ಸೇರ್ಬೇಕಾದ ಗಿಫ್ಟ್ ನಾವೆಲ್ಲ ಕೊಡ್ಲೇಬೇಕು. ಏ ರಾಖಿ, ನೀನು ಇವಳಿಂದ ಸುಖ ಪಡಿದೆ, ಜೈಲ್ಗೆ ಹೋದೆ, ಈಗ ನೀನು ಇವಳಿಂದ ಸುಖ ಪಟ್ಟು ಇವಳನ್ನ ನರ್ಕ ಕಳಿಸು, ಆಗ್ಲಾದ್ರೂ ಬಾಯಿ ಬಿಡ್ತಾಳೆ. ಓಕೆ? ಓಕೆ ಸರ್. ದುಡ್ಡು ಎಲ್ಲಿಟ್ಟಿದೆ ಹೇಳೆ. ಹೇಳೆ ಎಲ್ಲಿಟ್ಟಿದ್ಯಾ? ಹೀಗೆಲ್ಲ ಬಾಯಿ ಬಿಡಲ್ಲ, ಬಾಯಿ ಬಿಡಿಸ್ತೀನಿ ನೋಡಿದ. ಏಯ್ ಹೇಳೆ ಹೇಳೆ ಹೇಳಲೆ ಯಾರ ಇವಳು? ಸರ್, ಇವಳು ಆ ಮೆಕ್ಯಾನಿಕ್ ಕೃಷ್ಣ ಪ್ರೀತಿ ತಂಗಿ, ಇವಳಿಗೋಸ್ಕರ ಅವನು ಪ್ರಾಣ ಕೊಡಕ್ಕೂ ಸಿದ್ಧ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೆ ಸರ್. ಆದ್ರೆ ಆ ಇನ್ಸ್ಪೆಕ್ಟರ್ ಅರ್ಜುನ್ ಕೃಷ್ಣನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಸರ್. ವಾಟ್? ಹೌದು ಹೌದು ಸರ್. ಮತ್ತೆ ಯಾಕೆ ಕರ್ಕೊಂಡ್ ಬಂದೆ ಇವಳ ಇಲ್ಲಿಗೆ? ನನಗೆ ಬೇಕಾಗಿರೋದು ಹಣ, ಹಣ. ಯಸ್, ಕರ್ಕೊಂಡೋಗಿ ಇವಳನ್ನ, ಕರ್ಕೊಂಡೋಗಿ ಇವಳನ್ನ. ಯಾರೋ ಇದು ಕೃಷ್ಣನ್ ತಂಗಿ. ಕೃಷ್ಣನ್ ತಂಗಿ? ನಮ್ಮನ್ ಬೋಳ್ಸೋ ಕೃಷ್ಣನ್ ತಂಗಿ. Thank you.
ನನಗೇನು ಆಗಿಲ್ಲ ಅಣ್ಣ, ನೀನಿರೋವರೆಗೂ ನನಗೇನು ಆಗಲ್ಲ ಅಣ್ಣ. ಅಣ್ಣ ಬೆಟ್ಟದಾಗ ಬಂದ್ ಕಷ್ಟ ಅಲ್ಲ, ಮನ್ಸನ್ನ ಕರ್ಗೋಯ್ತು ಅಲ್ಲ ಅಣ್ಣ. ಎಲ್ಲಿ ಕರ್ಗೋಯ್ತು? ಇನ್ನೂ ಒಂದಿದೆಯಲ್ಲ. ಇನ್ನೊಂದ ಯಾವ್ದು? ದರೋಡೆ ಹಣ. ಅದ ನಾನದನ್ನ ಪೊಲೀಸ್ ಕೊಪ್ಸಿ ಮನೆಗೆ ಬರ್ತಿದ್ದಾಗ್ಲೆ ಇವ್ರನ್ನ ಹೇಳ್ಕೊಂಡ್ ಬಂದ್ರು. ಕೃಷ್ಣ ಹೆಂಡತಿ ರುಕ್ಕು ಹೇಳೋದು ನಿಜ. ಕೃಷ್ಣ ಬೇಡ ಬೇಡ ಅಂದ್ರು, ನಾನೇ ಎತ್ಕೊಂಡ್ ಬಂದೆ. ಅವ್ರದೇನು ತಪ್ಪಿಲ್ಲ, ಬೇಕಾದ್ರೆ ನನಗ್ ಗಲ್ ಶಿಕ್ಷೆ ಕೊಡಿ ಅಂತ ಕೇಳ್ಕೊಂಡು. ಗಲ್ ಶಿಕ್ಷೆ ಕೊಡ್ಬೇಕಾದ್ದು ಇವ್ರಿಗಲ್ಲ ಸರ್, ನಾಲ್ಕು ಕೊಲೆ ದರೋಡೆ ಮಾಡಿರೋ ಇವ್ರಿಗೆ, ಇವ್ರಿಗೆ ಗಲ್ ಶಿಕ್ಷೆ ಕೊಡ್ಬೇಕು. ಇನ್ಸ್ಪೆಕ್ಟರ್ ಟೇಕ್ ದಮ್ ಟು ಕಸ್ಟಡಿ. ಮಿಸ್ಟರ್ ಕೃಷ್ಣ ಕಂಗ್ರಾಚುಲೇಷನ್. ಸರ್ಕಾರದ ಹಣನ ನೀವು ಸುರಕ್ಷಿತವಾಗಿ ವಾಪಸ್ ಕೊಟ್ಟಿದ್ದಕ್ಕೆ ಸರ್ಕಾರ ನಿಮಗೆ ಬಹುಮಾನ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಬೇಡಿ ಸರ್ ಬೇಡಿ, ನಿಮ್ ತಂಗಿ ಮುಂದೆ ಈ ಪ್ರಪಂಚದಲ್ಲಿ ನನಗೆ ಯಾವುದು ಬೇಕಾಗಿಲ್ಲ. ಈ ಬಹುಮಾನದ ಮುಂದೆ ನನಗೆ ಇನ್ಯಾವ ಬಹುಮಾನವನ್ನು ಬೇಕಾಗಿಲ್ಲ ಬೇಕಾಗಿಲ್ಲ. ಅದಕ್ಕೆ ಹೇಳೋದು ಅಣ್ಣ ಅಂದ್ರೆ ನಮ್ಮ ಅಣ್ಣ ಅಂತ, ನಮ್ಮ ಅಣ್ಣ ಅಂತ. ಅಣ್ಣ ಅಂದ್ರೆ ನಮ್ಮಣ್ಣ ಎನ್ನುವ ಈ ತಂಗ್ಯವ್ವ, ತಂಗಿ ಅಂದ್ರೆ ನನ್ ತಂಗಿ ಎನ್ನುವ ಈ ಅಣ್ಣಯ್ಯ.